ओम श्रुति स्मृति पुराणानां आलयं करुणालयं नमामि भगवत्पादं शंकरं लोकशंकरं शंकारूपेण मच्चित्तं पंकीकृतम भूद्यय किंकरीस्य सामाया शंकराचार्यमाश्रये प्रह्लाद वरदो देवो योनृसिंहपरोहरिः नृसिंहोपासकं नित्यं तं नृसिंहगुरुं भजे श्री सच्चिदानंद शिवाभिनव्य शिव भारत्यभिधान्यतीन्द्रान् विद्यानिधीन् मंत्रनिधीन् सदात्मनिष्ठान् भजे मानव शंभुरूपान् सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं चंद्रशेखर भारतीं विवेकिनं महाप्रज्ञं धैर्योदार्यक्षमानिधिं सदाभिनव पूर्वं तं विद्यातीर्थगुरुं भजे अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये विद्याविनयसंपन्नं वीतरागं विवेकिनं वंदे वेदान्ततत्त्वज्ञं विदुशेखरभारतीं नमः श्री शंकरानन्द गुरुपादाम्बुजन्मने सविलासमहामोहग्राहग्रासैककर्मणे तत्पादाम्बुरुहद्वन्द्वसेवानिर्मलचेतसां सुखबोधाय तत्त्वस्य विवेकोऽयं विधीयते। ಒಂಬತ್ತನೇ ಅಧ್ಯಾಯದ ಮೊದಲ ಶ್ಲೋಕ ಇವಾಗ ಹೇಳೋಣ. ಸಂವಾದಿ ಭ್ರಮವದ್ ಬ್ರಹ್ಮ ತತ್ವೋಪಾಸ್ತ್ಯಾಪಿ ಮುಚ್ಯತೆ ಉತ್ತರೇತಾಪನೀಯತಃ ಶ್ರುತೋಪಾಸ್ತಿರನೇಕಧಾ. ಇದರಲ್ಲಿ ಅವ್ರಿಗೆ ಹೇಳಕ್ ಹೊರಟಿದ್ದು ಏನು ಅಂತ ಹೇಳಿದ್ರೆ, ಬ್ರಹ್ಮತತ್ವವನ್ನ ನಾವು ಉಪಾಸನೆ ಮೂಲಕವಾಗಿ ಕೂಡ ತಿಳ್ಕೋಬಹುದು ಅಂತ. ಇದು ಯಾತಕ್ಕೆ ಇವ್ರು ಹೇಳ್ತಾ ಇದ್ದಾರೆ ಅಂದ್ರೆ, ಬ್ರಹ್ಮತತ್ವವನ್ನ ಜ್ಞಾನದಿಂದ ನಾವು ಒಂದು ವಿಚಾರದಿಂದ ತಿಳ್ಕೋಬೇಕು. ಉಪಾಸನೆ ಅನ್ನೋದು ಬೇರೆ ವಿಷಯ, ಅದು ಸಗುಣ ಉಪಾಸನೆ. ಅದು ಒಂದು ಬ್ರಹ್ಮಕ್ಕೆ ಕೆಲವು ಗುಣಗಳನ್ನೆಲ್ಲ ಆರೋಪ ಮಾಡಿ ಅದನ್ನ ಉಪಾಸನೆ ಮಾಡೋದು ಒಂದು ಏಕಾಗ್ರತೆಗೆ ಚಿತ್ತಶುದ್ಧಿಗೆಲ್ಲ ಬೇಕಾಗುತ್ತೆ ಅಂತ ವೇದಾಂತದಲ್ಲಿ ನಿಲುವು ಇದೆ. ಆದ್ರೆ ಇವರೇನ್ ಮಾಡ್ತಾ ಇದ್ದಾರೆ ಅಂದ್ರೆ, ಬ್ರಹ್ಮತತ್ವವನ್ನೇ ನಾವು ಉಪಾಸನೆ ಮಾಡಿ ಅದರಿಂದಲೇ ನಾವು ಆ ಸಂಸ್ಕಾರವನ್ನ ಪಡೆದು ಬ್ರಹ್ಮವನ್ನ ನಾವು ತಿಳ್ಕೊಳಕ್ಕೆ ಸಾಧ್ಯವಾಗುತ್ತೆ. ಇದಕ್ಕೆ ಉಪನಿಷತ್ ಪ್ರಮಾಣನೂ ಇದೆ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದಾರೆ. ಉತ್ತರೇ ತಾಪನೀಯ, ಉತ್ತರ ತಾಪನೀಯ, ನರಸಿಂಹ ಉತ್ತರ ತಾಪನೀಯ ಉಪನಿಷತ್ ಅಂತ ಒಂದಿದೆ. ಅದರಲ್ಲಿ ನಮಗೆ ಬೇಕಾದಷ್ಟು ಇದಕ್ಕೆ ಉಪಾಸನೆಗಳು ಸಿಗುತ್ತೆ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಶ್ರುತಿ ಪ್ರಮಾಣವಿಟ್ಕೊಂಡೇ ಇವರು ಹೇಳ್ತಾ ಇದ್ದಾರೆ. ಇದಕ್ಕೆ ಅವ್ರು ಹೇಳಿದ್ದು ಸಂವಾದಿ ಭ್ರಮ ಅಂತ. ಒಂದು ಉಪಾಸನೆ ಅಂತ ಬಂದಾಗ ಅದು ಒಂದು ಭ್ರಮ ಅಂತ ಅವರು ಪರಿಗಣನೆ ಮಾಡಿದ್ದಾರೆ. ಅದು ಯಾತಕ್ಕೆ ಅಂತ ಹೇಳಿದ್ರೆ, ಅಲ್ಲಿ ತಿಳುವಳಿಕೆ ಇಲ್ಲ ಅಂತ ಅಲ್ಲ, ಆದ್ರೆ ತಿಳುವಳಿಕೆ ಒಂದ್ ರೀತಿಯಲ್ಲಿ ಇರುತ್ತೆ, ಆದ್ರೆ ಅದು ಭ್ರಮೆ ಅಂತ ಒಂದು ನಿರಾಶೆಯಲ್ಲಿ ಹೋಗಿ ಮುಗಿಯಲ್ಲ ಅದು. ಹಾಗಾಗಿ ಈ ಒಂದು ಅರ್ಥದಲ್ಲಿ ಅವ್ರು ಭ್ರಮೆ ಅಂತ ಉಪಯೋಗಿಸಿದ್ದಾರೆ. ಅದಕ್ಕೆ ದೃಷ್ಟಾಂತಗಳು ಅವ್ರು ಕೊಟ್ಟಿದ್ರು. ಇವಾಗ ಇಲ್ಲಿ ನಾವು 22-23 ಆ ಶ್ಲೋಕಗಳನ್ನ ನಾವು ಹಿಂದೆ ನೋಡಿದ್ರು ಕೂಡ ಮತ್ತೆ ಒಂದ್ಸತಿ ನೋಡ್ಬಿಟ್ಟು ಮುಂದಕ್ಕೆ ಹೋಗೋಣ. ನಾನು ಇವಾಗ 22ನೇ ಶ್ಲೋಕ ಹೇಳ್ತಾ ಇದ್ದೀನಿ. ಬ್ರಹ್ಮ ಮಾತ್ರಂ ಸುವಿಜ್ಞೇಯಂ ಶ್ರದ್ಧಾ ಲೋಶಾಸ್ತ್ರದರ್ಶಿನಃ ಅಪರೋಕ್ಷ ದ್ವೈತ ಬುದ್ಧಿ ಪರೋಕ್ಷಾದ್ವೈತ ಬುದ್ಧಿಯನುತ್ ಅಂತ ಈ ಶ್ಲೋಕದಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಬ್ರಹ್ಮ ಮಾತ್ರಂ ಸುವಿಜ್ಞೇಯಂ ಶ್ರದ್ಧಾಲೋಹೋ ಶಾಸ್ತ್ರದರ್ಶಿನಃ. ಅಂದ್ರೆ ಶಾಸ್ತ್ರವನ್ನ ಪ್ರಮಾಣವಾಗಿ ಇಟ್ಕೊಂಡಿರು, ಅದರಲ್ಲಿ ಗುರು ಹೇಳಿರೋ ಮಾತು, ಶಾಸ್ತ್ರ ಹೇಳಿರೋ ಮಾತುಗಳಲ್ಲಿ ತುಂಬಾ ಶ್ರದ್ಧೆ ಇಟ್ಕೊಂಡು, ಅವ್ರು ಹೇಳಿದ್ದು ಸತ್ಯ ಅಂತ ಇಟ್ಕೊಂಡು ಒಬ್ಬ ಬ್ರಹ್ಮವನ್ನು ಮಾತ್ರ ಅವನು ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಇವರು ಉದಾಹರಣೆ ಏನ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾತಕ್ಕೆ ಅದು ಅಸಾಧ್ಯವಾಗುತ್ತೆ ಅಂತ ಕೇಳಿದ್ರೆ, ನೋಡಿ, ಬ್ರಹ್ಮವನ್ನ ತಿಳ್ಕೋಬೇಕು ಅಂತ ಹೊರಡ್ತಾ ಇರೋನು ಬ್ರಹ್ಮದ ಬಗ್ಗೆ ಅವನಿಗೆ ಜ್ಞಾನ ಇಲ್ಲ, ಖಂಡಿತ ಅದು ಒಪ್ಕೊಳ್ತಾ ಇದ್ದಾರೆ. ಆದ್ರೆ ಇದು ಲೋಕದಲ್ಲಿ ಬಂದ್ಬಿಟ್ಟು ಅವನಿಗೆ ದ್ವೈತಾನೇ ಬುದ್ಧಿ, ದ್ವೈತ ಬುದ್ಧಿನೇ ಅವನಿಗೆ ಇರೋದು. ಏನೋ ಭೇದ ಇದೆ, ನಾನು ಬೇರೆ, ಪ್ರಪಂಚ ಬೇರೆ, ಈಶ್ವರ ಬೇರೆ, ನಾನು ಬೇರೆ ಅಂತ ಬುದ್ಧಿ ಅವನಿಗೆ ಇದೆ. ಇದಕ್ಕೆ ಅಪರೋಕ್ಷ ದ್ವೈತ ಅಂತ ಹೇಳ್ತಾ ಇದ್ದಾರೆ, ಅಪರೋಕ್ಷ ದ್ವೈತ ಬುದ್ಧಿ ಅಂತ ಹೇಳ್ತಾ ಇದ್ದಾರೆ. ಇವನ್ಗೆ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ, ಇದೇನೆ. ಆದ್ರೆ ಆತರ ಇದ್ರು ಕೂಡ ಅದು ಶಾಸ್ತ್ರದಿಂದ ಗುರು ಹೇಳಿದ್ದು ಶಾಸ್ತ್ರವನ್ನು ಕೇಳಿ ಅವನಿಗೆ ಯಾವ ಒಂದು ಪರೋಕ್ಷ ಜ್ಞಾನ ಬರುತ್ತೋ ಬ್ರಹ್ಮದ ಬಗ್ಗೆ, ಪರೋಕ್ಷ ಜ್ಞಾನ ಬರುತ್ತೋ ಆತ್ಮನ ಬಗ್ಗೆ, ಬ್ರಹ್ಮದ ಬಗ್ಗೆ, ಆ ಪರೋಕ್ಷ ಜ್ಞಾನಕ್ಕೆ ಅವನಿಗೆ ಇವಾಗಿರೋ ಈ ಅಪರೋಕ್ಷ ದ್ವೈತ ಬುದ್ಧಿ ಅಂತ ಇದೆಯಲ್ಲ, ಅದೇನು ಹಾನಿ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಇಟ್ ವೋಂಟ್ ಕಾಂಟ್ರಡಿಕ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಡಿಸ್ಪೈಟ್ ದಿ ಪರ್ಸನ್ ಹ್ಯಾವಿಂಗ್ ಎ ಅಪರೋಕ್ಷ ದ್ವೈತ ಬುದ್ಧಿ, ಎಲ್ಲವೂ ಕೂಡ ಸತ್ಯವೇ, ಪ್ರಪಂಚ ಸತ್ಯವೇ, ನಾನು ಬ್ರಹ್ಮದಿಂದ ಬೇರೆನೆ, ನಾನು ಜೀವ ಸಂಸಾರಿ ಅಂತ ಬುದ್ಧಿ ಇಟ್ಕೊಂಡಿದ್ರು ಕೂಡ ಇಂಥವನಿಗೆ ಕೂಡ
ಶಾಸ್ತ್ರದಿಂದ ಪರೋಕ್ಷವಾದ ಒಂದು ಬ್ರಹ್ಮದ ಒಂದು ಅರಿವು ಬರಕ್ಕೆ ಸಾಧ್ಯತೆ ಇದೆ ಅಂತ ಅವರು ಇದ್ರಲ್ಲಿ ಹೇಳ್ತಾ ಇದ್ದಾರೆ. ಅದೇನೇ ಇಲ್ಲಿ ಹೇಳಿದ್ದು, ಪರೋಕ್ಷ ಅಪರೋಕ್ಷ ದ್ವೈತ ಬುದ್ಧಿ ಪರೋಕ್ಷ ಅದ್ವೈತ ಬುದ್ಧಿ ಅನ್ನುತ್ತೆ ಅಂತ ಹೇಳಿದ್ರೆ ಏನರ್ಥ ಅಂತ ಹೇಳಿದ್ರೆ, ಪರೋಕ್ಷ ದ್ವೈತ ಅಪರೋಕ್ಷವಾಗಿ ಇವನಿಗೆ ದ್ವೈತ ಬುದ್ಧಿ ಇದೆಯಲ್ಲ, ಅದು ಶಾಸ್ತ್ರದಿಂದ ಬರಬಹುದಾದ ಈ ಪರೋಕ್ಷ ಜ್ಞಾನ ಅಂತ ಇದೆಯಲ್ಲ ಅದಕ್ಕೆ ಏನು ಅಡ್ಡಿ ಮಾಡಲ್ಲ, ಅದರಿಂದ ಹ್ಯಾಪಿಲಿ ಹಿ ಕ್ಯಾನ್ ಪ್ರೊಸೀಡ್ ವಿತ್ ದಿ ಸಾಧನ ಅಂತ ಅವ್ರು ಹೇಳ್ತಾ ಇದ್ದಾರೆ. ದಟ್ ಇಸ್ ವಾಟ್ ಈ ಸೇಯಿಂಗ್ ಇನ್ ದಿಸ್ ಶ್ಲೋಕ. ಇದಕ್ಕೆ ಮುಂದೆ ಮುಂದಿನ ಶ್ಲೋಕದಲ್ಲಿ ಒಂದು ದೃಷ್ಟಾಂತ ಕೊಡ್ತಾ ಇದ್ದಾರೆ. ಅದೇನ್ ದೃಷ್ಟಾಂತ ಅಂತ ಹೇಳಿದ್ರೆ ನೋಡಿ, ಈ ದೃಷ್ಟಾಂತ ನೋಡಿದಾಗ ನಮ್ಗೆ ಚೆನ್ನಾಗಿ ಅರಿವು ಬರುತ್ತೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ. ಅಪರೋಕ್ಷ ಶಿಲಾ ಬುದ್ಧಿ ನ ಪರೋಕ್ಷ ಈಶಾಂ ಹೃದಯತ್ ಪ್ರತಿಮಾದಿಷು ವಿಷ್ಣುತ್ವೇ ಕೋವಾ ವಿಪ್ರತಿಪದ್ಯತೆ ಅಂತ ಹೇಳ್ಬಿಟ್ಟು ಇದರಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಒಂದು ಪ್ರತಿಮೆ, ಪ್ರತಿಮೆಯಲ್ಲಿ ನಾವು ಒಂದು ವಿಷ್ಣುವನ್ನ ಕಾಣ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅದರಿಂದಲೇ ನಾವು ನಾಳೆ ಗಣಪತಿ ಹಬ್ಬ ಬರ್ತಾ ಇದೆ, ಅದಕ್ಕೂ ಪ್ರತಿಮೆ ತಗೊಳ್ಳೋ ಒಂದು ಪದ್ಧತಿ ಇದೆ. ಈ ತರ ಒಂದು ಪ್ರತಿಮೆಯಲ್ಲಿ ಒಂದು ಈಶ್ವರ ಬುದ್ಧಿಯನ್ನ ಎಲ್ಲರೂ ಕೂಡ ಒಪ್ತಾರೆ. ಅವರಿಗೆ ಆ ಪ್ರತಿಮೆಯಲ್ಲಿ ಈಶ್ವರನ್ನ ಕಣ್ಣಿಗೆ ನಿಜವಾಗಿ ಅವ್ರಿಗೆ ಕಾಣ್ಬೇಕು ಅಂತ ಅವಶ್ಯಕತೆ ಇಲ್ಲ. ಹಾಗೆ ಅವಶ್ಯಕತೆ ಇಲ್ಲದೇ ಹೋದ್ರು ಕೂಡ ಅವ್ರಿಗೆ ಆ ಬುದ್ಧಿ ಮಾಡಿದ್ರೆ ಸಾಕಲ್ಲಿ, ಅದನ್ನ ಎಲ್ಲರ ತನ ಒಪ್ತಾರಲ್ಲ, ಅದಕ್ಕೆ ಅವ್ರ ಈ ಉದಾಹರಣೆ ಯಾತಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಪರೋಕ್ಷ ಶಿಲಾ ಬುದ್ಧಿ ಅವನಿಗೆ ಕಾಣ್ತಾ ಇರೋದೇನೋ ಅಲ್ಲಿ ಮಣ್ಣಲ್ಲೋ ಕಲ್ಲಲ್ಲೋ ಮಾಡಿರೋ ಪ್ರತಿಮೆ, ಅದೇ ಅವ್ರಿಗೆ ಅಪರೋಕ್ಷವಾಗಿ ಕಾಣ್ತಾ ಇದೆ. ಕಣ್ಣಿಗೆ ಅವ್ರಿಗೆ ಕಾಣ್ತಾ ಇರೋದು ಅಪರೋಕ್ಷವಾಗಿ ಅವ್ನಿಗೆ ಜ್ಞಾನ ಬರ್ತಾ ಇರೋದೇನೋ ಕಲ್ಲಿನ ಒಂದು ಪ್ರತಿಮೆ ಇದು, ಅಥವಾ ಮಣ್ಣಿಂದ ಮಾಡಿದ ಪ್ರತಿಮೆ ಇದು ಅಂತ ಅಷ್ಟೇ ಬುದ್ಧಿ ಬರೋದಿದು. ಹಾಗಿದ್ರು ಕೂಡ ಅದು ಪರೋಕ್ಷ ಈಶತಾಂ ನುದೇತ್ ಅಂದ್ರೆ ಅವನಿಗೆ ಅಲ್ಲಿ ಈಶ್ವರ ಇದ್ದಾನೆ ಅನ್ನೋದು ಅವನಿಗೆ ಪರೋಕ್ಷ ಜ್ಞಾನನೇ, ಶಾಸ್ತ್ರ ಹೇಳ್ತಾ ಇದೆ, ಅದನ್ನ ನಂಬಿದ್ದಾನೆ ಅಷ್ಟೇನೆ ಅವನು. ಅವನೇನು ಅಲ್ಲಿ ಸಾಕ್ಷಾತ್ಕಾರ ಮಾಡ್ಕೊಂಡಿಲ್ಲ, ಅಲ್ಲಿ ಈಶ್ವರ ಅವನಿಗೆ ಇವನು ಪ್ರಸಾದ ಅವ್ನಿಗೆ ಇವನಿಗೆ ನೈವೇದ್ಯ ಮಾಡಿದಾಗ ಅವನು ತಗೊಂಡಿದ್ದೋ, ಅಥವಾ ಇವನು ಪ್ರಾರ್ಥನೆ ಮಾಡ್ಕೊಂಡಾಗ ಅದನ್ನ ಈಶ್ವರ ಸರಿಪ ನನಗೆ ನಿನ್ಗೆ ಇದನ್ನ ನಾನು ನಿನ್ಗೆ ಮನ್ನಿಸ್ತೀನಿ ಅಂತ ಏನಾದ್ರು ಹೇಳಿದ್ದೋ ಅದೆಲ್ಲ ಏನು ಆಗ್ತಾ ಇಲ್ಲ. ಅದರಿಂದ ಅವನಿಗೆ ಪರೋಕ್ಷವಾಗಿ ಅಲ್ಲಿ ಈಶ್ವರನ ಬುದ್ಧಿ ಇದೆ ಅಂತ ಅವನು ನಂಬಿದ್ದಾನೆ. ಈ ನಂಬಿಕೆಯಿಂದಾನೇ ಅವನು ಪೂಜೆ ಮಾಡ್ತಾನೆ. ಹಾಗಿದ್ರು ಹಾಗಿರುವಾಗ ಅವನಿಗೆ ಇರೋದೇನು ಅಪರೋಕ್ಷವಾಗಿ ಅವನಿಗೆ ಇದು ಒಂದು ಪ್ರತಿಮೆ ಅಂತ ಬುದ್ಧಿನೇ ಇದೆ. ಇದು ಈ ಬುದ್ಧಿ ಇದ್ರೂ ಕೂಡ ಈವನ್ ಡಿಸ್ಪೈಟ್ ದಿಸ್ ಫೀಲಿಂಗ್ ಆರ್ ಡಿಸ್ಪೈಟ್ ದಿಸ್ ಕನ್ವಿಕ್ಷನ್ ದಟ್ ಇಟ್ ಈಸ್ ಒನ್ಲಿ ಇದು ಏನು ಮಣ್ಣಿನ ಪ್ರತಿಮೆನೋ ಕಲ್ಲಿನ ಪ್ರತಿಮೆನೋ ಅಂತ ಅನ್ಕೊಂಡಿದ್ರು ಕೂಡ ಅವನಿಗೆ ಈ ಬುದ್ಧಿ ಬರಕ್ಕೆ ಏನು ಅದು ಅಡ್ಡಿ ಮಾಡಲ್ಲ. ಹಾಗಾಗಿ ಪರೋಕ್ಷ ಈಶತಾಂ ನನ್ ಉದಯತ್ ಪ್ರತಿಮಾದಿಷು ವಿಷ್ಣುತ್ವೇ ಕೋವಾ ವಿಪ್ರತಿಪದ್ಯತೆ. ಪ್ರತಿಮಾದಿಗಳಲ್ಲಿ ಆದಿಪದ್ಯದಿಂದ ನಾವು ಶಿವಲಿಂಗ ತಗೋಬಹುದು, ಸಾಲಿಗ್ರಾಮ ತಗೋಬಹುದು, ಯಾವುದೇ ಅಂತ ವಸ್ತುಗಳಲ್ಲೆಲ್ಲ ಕೂಡ, ಅಥವಾ ಗಂಗೆಯಲ್ಲಿ ಇವರೇ ಹೇಳಿರ್ತಾರ ಗಂಗೆ ಅನ್ನೋದು ಜಲ ತಾನೇ ಅದು ಅದೇನ್ ಮಾಡುತ್ತೆ ಅಂತ ಕೇಳ್ತಾರೆ. ಆದ್ರೆ ಇಲ್ಲ, ನಾವು ನಂಬಿದೀವಿ ಅದು ನಮ್ಮ ಪಾಪವನ್ನು ಪರಿಹಾರ ಮಾಡುತ್ತೆ, ನಮ್ಮನ್ನ ಶುದ್ಧಿ ಮಾಡುತ್ತೆ ಅಂತ ನಾವು ನಂಬಿದೀವಿ ಅಂತ ಹೇಳ್ಬಿಟ್ಟು ನಾವು ಅದರಲ್ಲಿ ಸ್ನಾನ ಮಾಡ್ತೀವಿ, ಆ ನೀರನ್ನ ಪ್ರೋಕ್ಷಣೆ ಮಾಡ್ತೀವಿ, ಆ ನೀರನ್ನ ಆಚರಣೆ ಮಾಡ್ತೀವಿ, ಕುಡಿತೀವಿ, ಇದೆಲ್ಲ ಮಾಡ್ತೀವಿ. ಹಾಗಿದ್ರು ಕೂಡ ನಮ್ಗೆ ಆ ಬುದ್ಧಿ ನಮ್ಗೆ ಮುಖ್ಯ. ಹಾಗಾಗಿ ಪ್ರತಿಮಾದಿಷು ವಿಷ್ಣುತ್ವೇ ಕೋವಾ ವಿಪ್ರತಿಪದ್ಯತೆ, ಇದರಲ್ಲಿ ಯಾರಿಗೂ ಕೂಡ ಒಂದು ವಿಪ್ರತಿಪತಿ ಇಲ್ಲ ಅಂತ ಹೇಳಿದ್ರು. ಇದಕ್ಕೆ ಯಾರಾದ್ರೂ ಕೇಳ್ಬೋದು, ನೋಡು ಈ ಪ್ರತಿಮೆಯಲ್ಲಿ ವಿಷ್ಣು ಅಂತ ಇರೋದೋ ಅಥವಾ ಗಂಗೆಯಲ್ಲಿ ನೀರಲ್ಲಿ ಒಂದು ಪವಿತ್ರತೆ ಇರೋದೋ ಅನ್ನೋದು ನೀವು ಸುಮ್ಮನೆ ನಂಬೋದು ತಾನೇ ಅದು ಅಂತ ಯಾರಾದ್ರೂ ಕೇಳ್ಬೋದು. ಅದಕ್ಕೆ ಇವ್ರು ಹೇಳ್ತಾ ಇದ್ದಾರೆ, ನನಗೆ ಈ ಯಾರು ನಂಬಿದ್ದಾರೋ, ಶಾಸ್ತ್ರದಲ್ಲಿ ಯಾರು ನಂಬಿಕೆ ಇಟ್ಕೊಂಡಿದ್ದಾರೋ ಅವ್ರನ್ನ ನಾವು ಆಸ್ತಿಕ ಅಂತ ಕರಿತೀವಿ. ಆಸ್ತಿಕರನ್ನ ನಾವು ಇಲ್ಲಿ ಅವ್ರಿಗಾಗಿ ನಾವು ಈ ಪಾಠ ಹೇಳ್ತಾ ಇದ್ದೀವಿ. ನಾಸ್ತಿಕರ ಒಂದು ದೃಷ್ಟಾಂತವನ್ನು ನೀನು ಇಲ್ಲಿ ತಗೊಂಬರ್ಬೇಡ ಅಂತ ಹೇಳ್ತಾ ಇದ್ದಾರೆ. ದೇ ಆರ್ ನಾಟ್ ರೆಲೆವೆಂಟ್ ಹಿಯರ್. ಅದನ್ನ ನೀನು ಹೇಳ್ಬೇಡ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅಶ್ರದ್ಧಾಲೋಹೋ ಅವಿಶ್ವಾಸ ನ ಉದಾಹರಣಂ ಅರ್ಹತಿ, ಶ್ರದ್ಧಾಲೋರೇವ ಸರ್ವತ್ರ ವೈದಿಕೇಶು ಅಧಿಕಾರತಃ ಅಂತ ಹೇಳ್ಬಿಟ್ಟು ಕಡಾಖಂಡಿತವಾಗಿ ಹೇಳ್ಬಿಟ್ರು. ಅದರಿಂದ ಅವ್ರಿಗೆ ನಂಬಿಕೆ ಇಲ್ಲದೇ ಇರೋ ಜನಗಳನ್ನ ನೀನು ಇಲ್ಲಿ ತರಲೇಬೇಡ, ಅವರು ಇದ್ಕೊಂಡು ಹೋಗ್ಲಿ ಎಲ್ಲಾದ್ರೂ. ಆದ್ರೆ ನಾವಿಲ್ಲಿ ಹೊರಟಿರೋದು ಏನು ಅಂತ ಹೇಳಿದ್ರೆ, ಆಸ್ತಿಕರಿಗೆ ಈ ವಿಷಯವನ್ನು ಹೇಳಿಕೊಟ್ಟಿದ್ದೀವಿ. ಆಸ್ತಿಕರೇ ಶಾಸ್ತ್ರ ವಿಹಿತವಾದ ಎಲ್ಲಾ ಕರ್ಮಗಳಲ್ಲೂ ಕೂಡ ಅವರೇ ಅಧಿಕಾರಿಗಳಾಗಿರ್ತಾರೆ. ಒಂದು ಜ್ಯೋತಿಷ್ಠೋಮ ಮಾಡಿ ನೀನು ಸ್ವರ್ಗಕ್ಕೆ ಹೋಗುವಂತ ಶಾಸ್ತ್ರ ಹೇಳಿದ್ರೆ ಅದರಲ್ಲಿ ನಂಬಿಕೆ ಇರೋವನ್ನೇ ಅದಕ್ಕೆ ಬರ್ತಾನೆ. ಅದೇ ತರ ಒಂದು ಮಂತ್ರವನ್ನ ಸಂಧ್ಯಾ ವಂದನೆ ಮಂತ್ರವಲ್ಲಿ ಮಂತ್ರವನ್ನು ನೀರನ್ನ ಪ್ರೋಕ್ಷಣೆ ಮಾಡ್ಕೋ ಅಪೋಹಿಷ್ಟ ಅಂತ ಹೇಳ್ಬಿಟ್ಟು ಅದು ನಿನ್ಗೆ ಶುದ್ಧಿ ಮಾಡುತ್ತೆ ಅಂತ ಹೇಳಿದ್ರೆ ಅಲ್ಲಿ ನಂಬಿಕೆ ಇರೋನೇ ಬರ್ತಾನೆ ಅದನ್ನ ಮಾಡಕ್ಕೆ. ಹಾಗಾಗಿ ನಂಬಿಕೆ ಇಲ್ದೇವ್ರ ದೃಷ್ಟಾಂತ ನೀನು ಕೊಡೋದು ಬೇಡ ಇಲ್ಲಿ ಅಂತ ಹೇಳ್ಬಿಟ್ಟು ಅದನ್ನ ವಾರಣೆ ಮಾಡ್ಬಿಟ್ರು ಮುಂಚೆನೆ. ಅಶ್ರದ್ಧಾಲೋರ್ ಅವಿಶ್ವಾಸ ನ ಉದಾಹರಣ ಅರ್ಹತಿ, ಶ್ರದ್ಧಾಲೋರೇವ ಸರ್ವತ್ರ ವೈದಿಕೇಶ್ವಧಿಕಾರತಃ ಅಂತ ಇವ್ರನ್ನ ಮಾತ್ರ ನಾವು ಅವ್ರಿಗಾಗಿ ನಾವು ಇದನ್ನ ಅಡ್ರೆಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅಷ್ಟು ಒಂದು ಪರಿಹಾರ ಮಾಡ್ಬಿಟ್ರು ಅವ್ರನ್ನೆಲ್ಲ. ಇದನ್ನ ನಾವು ಹೋದ ಕ್ಲಾಸಲ್ಲಿ ಇಷ್ಟವರೆಗೂ ಮಾಡಿದ್ವಿ. ಮುಂದಕ್ಕೆ ನಾವು ಹೋಗೋಣ 25ರಿಂದ. ಸಕೃದಾಪ್ತೋಪದೇಶೇನ ಪರೋಕ್ಷ ಜ್ಞಾನ ಉದ್ಭವೇತ್ ವಿಷ್ಣು ಮೂರ್ತ್ಯುಪದೇಶೋ ಹಿ ನ ಮೀಮಾಂಸಾಮಪೇಕ್ಷತೆ.
ಸಕೃತ್ ಆಪ್ತೋಪದೇಶೇನ, ನಮ್ಗೆ ಆಪ್ತರು ನಮ್ಗೆ ಯಾರು ಮೇಲಾದ್ರೂ ಒಬ್ಬರಿಗೆ ಗೌರವ ಇದ್ರೆ ಅವರು ನೋಡಪ್ಪ ಇದನ್ನ ನೀನು ಪೂಜೆ ಮಾಡು, ಈ ಮಂತ್ರವನ್ನ ನೀನು ಜಪ ಮಾಡು ಅಂತ ಏನಾದ್ರು ಹೇಳಿದ್ರೆ, ಅಥವಾ ಇಂಥ ಒಂದು ತೀರ್ಥಕ್ಷೇತ್ರಕ್ಕೆ ಹೋಗ್ಬಿಟ್ಟು ನೀನೊಂದು ಸಾಧನೆ ಮಾಡ್ಬಿಟ್ ಬಾ ಅಂತ ಹೇಳಿದ್ರೆ ನಾವು ಹೋಗ್ತೀವಿ ಅವರಿಗೆ, ಅದೇ ಅವ್ರು ಹೇಳಿ ಕೇಳ್ತೀವಿ. ಯಾಕಂದ್ರೆ ಅವ್ರ ಮೇಲೆ ನಮ್ಗೆ ಒಂದು ನಂಬಿಕೆ ಇದೆ, ಅವ್ರ ಮೇಲೆ ಒಂದು ಗೌರವ ಇದೆ, ವಿಶ್ವಾಸ ಇದೆ. ಹಾಗಾಗಿ ಅದೇ ಆಪ್ತ ಅಂತ ಹೇಳೋದು, ಅಂತವ್ರನ್ನ ಆಪ್ತ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಅವರು ಒಂದು ಉಪದೇಶ ಮಾಡಿದ ಮಾತ್ರಕ್ಕೆ ಪರೋಕ್ಷ ಜ್ಞಾನ ಅನ್ನೋದು ಉತ್ಪತ್ತಿ ಆಗುತ್ತೆ. ಇದಕ್ಕೆ ನಾವೇನು ಮೀಮಾಂಸಾ ಶಾಸ್ತ್ರ ಏನು ಓದ್ಬೇಕಾಗಿಲ್ಲ, ತುಂಬಾ ವಿಚಾರ ಏನ್ ಮಾಡ್ಬೇಕಾಗಿಲ್ಲ. ಇದಕ್ಕೆ ಇಷ್ಟು ಮಾತ್ರಕ್ಕೆ ನಾವು ಪ್ರವೃತ್ತರಾಗ್ತೀವಿ, ಇಂಥ ಒಂದು ಕರ್ಮಗಳಲ್ಲಿ ಇಂಥ ಒಂದು ಅನುಷ್ಠಾನಗಳಲ್ಲಿ ನಾವು ಪ್ರವೃತ್ತರಾಗ್ತೀವಿ. ನಮ್ಗೆ ಆಪ್ತರು ಹೇಳಿದ ಮಾತ್ರಕ್ಕೆ ಅದನ್ನಿಲ್ಲಿ ಹೇಳ್ತಾ ಇದ್ದಾರೆ. ವಿಷ್ಣುಮೂರ್ತಿ ಉಪದೇಶೋಹಿ ನ ಮೀಮಾಂಸಾಂ ಅಪೇಕ್ಷತೆ. ವಿಷ್ಣುವಲ್ಲಿ ವಿಷ್ಣು ಒಂದು ವಿಷ್ಣುವನ್ನ ಮೂರ್ತಿಯಲ್ಲಿ ವಿಷ್ಣು ಇದ್ದಾನೆ, ವಿಷ್ಣುವಿಗೆ ನೀನು ಪೂಜೆ ಮಾಡಿದ್ರೆ ಅವನು ಅದನ್ನ ತಗೊಳ್ತಾನೆ ಅಂತೆಲ್ಲ ಹೇಳಿದ್ರೆ ಅದನ್ನ ನಾವು ಅವರು ಆಪ್ತರು ಹೇಳಿದ್ದಾರೆ ಅಂತಲೇ ನಾವು ಮಾಡ್ತೀವಿ ಮುಂದಕ್ಕೆ. ಹಾಗಾಗಿ ನಾವು ಅದರಲ್ಲಿ ಏನು ನಾವು ವಿಚಾರ ಮಾಡಕ್ಕೆ ಏನು ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ನ ಮೀಮಾಂಸಾಂ ಅಪೇಕ್ಷತೆ ಕರ್ಮೋಪಾಸ್ತಿ ವಿಚಾರ್ಯೇತೆ ಅನುಷ್ಠೇಯ ಅವಿನಿರ್ಣಯಾತ್ ಬಹುಶಾಖಾ ವಿಪ್ರಕೀರ್ಣಂ ನಿರ್ಣೇತುಂ ಕಪ್ರಪುರ್ನರಹ. ಹಾಗಾದರೆ ಕೆಲವರು ಶಾಸ್ತ್ರವನ್ನ ವಿಚಾರ ಮಾಡಿದಾರಲ್ಲ, ಪೂರ್ವ ಮೀಮಾಂಸಾ ಅಂತ ಒಂದು ಶಾಸ್ತ್ರನೇ ದೊಡ್ಡದಾಗಿದೆಯಲ್ಲ, ಅದೆಲ್ಲ ಯಾತಕ್ಕಿದೆ ಅಂತ ಯಾರಾದ್ರೂ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಕರ್ಮೋಪಾಸ್ತಿ, ಕರ್ಮ ಮತ್ತು ಉಪಾಸನೆ, ಇದೆರಡನ್ನು ಕೂಡ ಉಪಾಸನೆಯನ್ನ ಬೇಕಾದಷ್ಟು ಬ್ರಹ್ಮಸೂತ್ರಗಳಲ್ಲಿ ವಿಚಾರ ಮಾಡಿದ್ದಾರೆ. ಈ ಒಂದು ಬೇಕಾದಷ್ಟು ಉಪಾಸನೆಗಳು ಉಪನಿಷತ್ತುಗಳಲ್ಲಿ ವಿಹಿತವಾಗಿದೆ. ಆ ಉಪಾಸನೆಗಳೆಲ್ಲ ಏನು, ಅದರ ಒಂದು ಆಳ ಅಂತರಾಳ ಏನು ಅಂತದನ್ನೆಲ್ಲ ಬೇಕಾದಷ್ಟು ವಿಚಾರ ಮಾಡಿದ್ದಾರೆ. ಅದ್ರ ಬಗ್ಗೆ ಸಂಶಯ ಬರುತ್ತೆ, ಅದನ್ನೆಲ್ಲ ವಿಚಾರ ಮಾಡಿ ತೀರ್ಮಾನ ಮಾಡಿದ್ದಾರೆ. ಅದೇ ತರ ಕರ್ಮಗಳ ಬಗ್ಗೆ ಪೂರ್ವ ಮೀಮಾಂಸಾ ಶಾಸ್ತ್ರ ಬೇಕಾದಷ್ಟು ವಿಚಾರ ಮಾಡಿ ಅವರು ನಿರ್ಣಯ ಮಾಡಿದ್ದಾರೆ ಈ ಕರ್ಮಗಳು. ಯಾಕಂದ್ರೆ ನಮಗೆ ಕರ್ಮಕ್ಕೆ ಆಗ್ಲಿ ಅಥವಾ ಉಪಾಸನೆಗಳಿಗಾಗ್ಲಿ ಎಲ್ಲದಕ್ಕೂ ಕೂಡ ಬೇಸಿಸ್ಸು ವೇದಾನೆ. ಆ ವೇದದಲ್ಲಿ ಶಾಖೆ ಬೇಕಾದಷ್ಟು ಶಾಖೆಗಳಿದೆ. ಒಂದು ಶಾಖೆಯಲ್ಲಿ ಒಂದು ರೀತಿಯಾಗಿ ಹೇಳಿರ್ತಾರೆ ಅದೇ ಕರ್ಮಕ್ಕೆ, ಇನ್ನೊಂದು ಶಾಖೆಯಲ್ಲಿ ಅದೇ ಕರ್ಮಕ್ಕೆ ಸ್ವಲ್ಪ ಬೇರೆ ತರ ಹೇಳಿರ್ತಾರೆ. ಅದನ್ನ ನೋಡಿದಾಗ ಒಬ್ಬರಿಗೆ ಸಂಶಯ ಬರುತ್ತೆ, ಇದು ಯಾವ್ದು ಸರಿ ಅಂತ ಬರುತ್ತೆ. ಅವಾಗ ಅದನ್ನ ವಿಚಾರ ಮಾಡ್ತಾರೆ, ವಿಚಾರ ಮಾಡಿ ಇಂಥದ್ದೇ ಸರಿ ಅಂತ ತೀರ್ಮಾನ ಮಾಡ್ತಾರೆ. ಯಾರು ಮಾಡಿದ್ದಾರೆ, ಈ ಸೂತ್ರಕಾರರು, ಕಲ್ಪಸೂತ್ರಕಾರರು ಇವರೆಲ್ಲ ಅದರಲ್ಲಿ ಪರಿಣೇತರು, ಅವ್ರು ಮಾಡಿದ್ದಾರೆ, ಅವ್ರು ಮಾಡಿ ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಅವರೆಲ್ಲ ರೆಡಿಯಾಗಿ ಕೊಟ್ಟಿದ್ದಾರೆ. ಒಂದ್ಸತಿ ನಮ್ಮ ಚಂದ್ರಶೇಖರ ಭಾರತಿಗಳು ಹೇಳಿದ್ತರ, ನೋಡು ನಾವು ಅಡಿಗೆಯವರು, ಅಡಿಗೆ ಮಾಡಿ ನಿಮಗೆ ಬಡಿಸ್ತೀವಿ, ನಿಮ್ದು ಊಟ ಮಾಡೋದು ಮಾತ್ರನೇ ನಿಮ್ ಕೆಲ್ಸ ಅಂತ ಹೇಳ್ಬಿಟ್ಟು ಅಡಿಗೆ ಮಾಡೋದು ನಮಗ್ ಬಿಟ್ಬಿಡಿ, ನೀವು ಊಟ ಮಾಡೋದು ಮಾತ್ರ ನೀವು ಮಾಡಿ ಅಂತ ಅವ್ರು ಹೇಳಿದ್ರು. ಅವ್ರು ಹೇಳಿದಕ್ಕೆ ಆಂತರ್ಯ ಇಷ್ಟೇನೆ. ಹಾಗಾಗಿ ಈ ಶಾಸ್ತ್ರಕಾರರು ವಿಚಾರ ಎಲ್ಲ ಮಾಡಿ ಅವ್ರು ತೀರ್ಮಾನ ಮಾಡಿದ್ದಾರೆ, ಅದನ್ನ ನಾವು ತಗೊಂಡು ಅಪ್ಲೈ ಮಾಡ್ಕೊಂಡು ನಾವು ಅನುಷ್ಠಾನ ಮಾಡ್ತೀವಿ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕರ್ಮೋಪಾಸ್ತಿ ವಿಚಾರ್ಯತೆ, ಅದೇ ಎರಡು ಕರ್ಮ ಮತ್ತು ಉಪಾಸನೆ ಎರಡನ್ನು ಕೂಡ ವಿಚಾರ ಮಾಡಿದ್ದಾರೆ. ಯಾತಕ್ಕೆ ಮಾಡಿದ್ರು ಅಂತ ಕೇಳಿದ್ರೆ, ಅನುಷ್ಠೇಯ ಅವಿನಿರ್ಣಯ ಅಂತ, ಯಾವ್ದನ್ನ ಅನುಷ್ಠಾನ ಮಾಡ್ಬೇಕು, ಹೇಗೆ ಅನುಷ್ಠಾನ ಮಾಡ್ಬೇಕು ಅನ್ನೋದನ್ನ ನಿರ್ಣಯ ಆಗ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಅವರು ವಿಚಾರ ಮಾಡಿದ್ದಾರೆ. ಬಹುಶಾಖಾ ವಿಪ್ರಕೀರ್ಣಂ ನಿರ್ಣೇತುಂ ಕ ಪ್ರಭುರ್ ನರಹ. ಬಹುಶಃ ಬೇರೆ ಬೇರೆ ಶಾಖೆಗಳಲ್ಲಿ ಬೇಕಾದಷ್ಟು ವಿಪ್ರಕೀರ್ಣ ಅಲ್ಲಲ್ಲಿ ವಿಷಯಗಳೆಲ್ಲ ಇದೆ, ಅದನ್ನೆಲ್ಲ ನಾವು ನಿರ್ಣಯ ಮಾಡಕ್ಕೆ ನಮ್ಗೆ ಏನ್ ಸಾಮರ್ಥ್ಯ ಇದೆ, ದೊಡ್ಡವ್ರು ಮಾಡ್ಕೊಟ್ಟಿದ್ದಾರೆ ಅಷ್ಟಕ್ಕೆ ನಾವು ತೃಪ್ತರಾಗೋಣ, ಅವ್ರು ಹೇಳಿದ್ದನ್ನ ನಾವು ಕೇಳ್ಕೊಂಡು ಹೋಗೋಣ ಅಂತ ಅಷ್ಟು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಯಾತಕ್ಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಈ ವಿಷ್ಣು ಬುದ್ಧಿ ಅಂತ ಹೇಳಿದ್ರಲ್ಲ, ಪರೋಕ್ಷವಾಗಿ ನಮ್ಗೆ ಜ್ಞಾನ ಬರುತ್ತೆ ಅದ್ರ ಬಗ್ಗೆ, ಅದನ್ನ ಇಟ್ಕೊಂಡು ನಾವು ಮುಂದಕ್ಕೆ ಹೋಗ್ಬೇಕು, ಮುಂದಕ್ಕೆ ಹೋದ್ರೆ ನಮ್ಗೆ ಅದ್ರ ಸಿದ್ಧಿ ಆಗುತ್ತೆ ಅಂತ ಹೇಳೋದಕ್ಕೆ ಇದನ್ನೆಲ್ಲ ಅವ್ರು ಸಪೋರ್ಟಿಂಗ್ ಆಗಿ ಇದನ್ನ ಹೇಳ್ತಾ ಇದ್ದಾರೆ. ನಿರ್ಣೀತೋರ್ಥ ಕಲ್ಪಸೂತ್ರೈಹಿ ಗ್ರಥಿತ ತಾವತ ಆಸ್ತಿಕ ವಿಚಾರಮಂತರೇಣಾಪಿ ಶಕ್ತೋ ಅನುಷ್ಠಾತು ಮಂಜಸ. ಇವಾಗ ಒಬ್ಬನಿಗೆ ಉಪನಯನ ಮಾಡಿ ಅವನಿಗೆ ಇದೆಲ್ಲ ಮಾಡ್ತಾ ಇರಪ್ಪ ಮಗು ಅಂತ ಹೇಳ್ಬಿಟ್ಟು ಅವ್ನು ಚಿಕ್ಕವನಾಗಿದ್ದಾಗ ಹೇಳ್ತಾರೆ, ಅದನ್ನ ದೊಡ್ಡವ್ರು ಹೇಳ್ತಾರೆ ಅಂತ ಅವನು ಏನು ಅವ್ನು ಮಾಡದೆ ಹೋದ್ರೆ ಬೈತಾರೆ ಹೊಡಿತಾರೆ ಅಂತೆಲ್ಲ ಬಯಕ ಅವ್ನು ಮಾಡ್ತಾ ಇರ್ತಾನೆ. ಆದ್ರೆ ದೊಡ್ಡವರಾದ್ಮೇಲೆ ಕೂಡ ಅವ್ರಿಗೆ ಸಂಶಯ ಬಂದ್ರೆ ಅವಾಗ ಏನಾಗುತ್ತೆ, ನಮ್ ತರ ಬಾಕಿಯವರೆಲ್ಲ ಏನ್ ಮಾಡ್ತಾ ಇದ್ದಾರೆ, ದೊಡ್ಡವರೆಲ್ಲ ಯಾವ ತರ ಮಾಡ್ತಾ ಇದ್ದಾರೆ ಅಂತ ನೋಡ್ತಾನೆ. ನೋಡ್ಬಿಟ್ಟು ಅವರೆಲ್ಲ ಇದರಲ್ಲಿ ಸಂಶಯ ಪಟ್ಕೊಂಡಿದ್ದಾರ ಅಥವಾ ಅವ್ರಿಗೆ ಏನಾದ್ರು ಪ್ರಶ್ನೆಗಳು ಬಂದಿದ್ಯಾ ಅಂತ ಕೇಳ್ತಾನೆ. ಕೇಳಿದ್ರೆ ಅವ್ರು ಹೇಳ್ತಾರೆ, ನೋಡಪ್ಪ ಇದಕ್ಕೆಲ್ಲ ನಮ್ಗೆ ಆಪಸ್ತಂಭ ಸೂತ್ರದಲ್ಲಿ ಅಥವಾ ಇನ್ನೊಂದು ಸೂತ್ರದಲ್ಲಿ ಇದೆಲ್ಲ ಹೇಳಿದ್ದಾರೆ ಇದನ್ನ, ಅದನ್ನ ಅದರಿಂದ ನಮ್ಗೆ ದೊಡ್ಡವರು ಇದನ್ನ ಹೇಳ್ಕೊಟ್ಟಿದ್ದಾರೆ ಧರ್ಮಸೂತ್ರ ಶಾಸ್ತ್ರಗಳಲ್ಲಿ, ಆಮೇಲೆ ಕಲ್ಪಸೂತ್ರಗಳಲ್ಲಿ, ಗೃಹ್ಯ ಸೂತ್ರಗಳಲ್ಲಿ ಇದೆಲ್ಲ ಹೇಳಿದ್ದಾರೆ, ಅದ್ರ ಪ್ರಕಾರ ನಾವು ಮಾಡ್ಕೊಂಡೋಗ್ತಾ ಇದೀವಿ ಅಂತ ಹೇಳಿದಾಗ ಅವ್ನಿಗೆ ಸಮಾಧಾನ ಆಗುತ್ತೆ. ಯಾಕಂದ್ರೆ ಅದೆಲ್ಲ ಮಾಡಿ ತೀರ್ಮಾನ ಆಗಿದೆ, ಹಾಗಾಗಿ ನಾವ್ ಇನ್ಮೇಲೆ ಇದನ್ನ ಪ್ರಶ್ನೆ ಮಾಡ್ಬೇಕಿಲ್ಲ, ಇದ್ರಲ್ಲಿ ಹೇಳಿರೋ ಪ್ರಕಾರ ನಾವು ಮಾಡ್ಕೊಂಡು ಹೋಗೋಣ ಅಂತ ಮಾಡ್ತಾ ಇರ್ತಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನಿರ್ಣೀತೋ ಅರ್ಥ ಕಲ್ಪಸೂತ್ರೈಹಿ, ಈ ವಿಷಯಗಳೆಲ್ಲ ಕಲ್ಪಸೂತ್ರಗಳಲ್ಲಿ ತೀರ್ಮಾನ ಮಾಡಿದ್ದಾರೆ. ಗ್ರಹಿತಃ ಅಲ್ಲಿ ಚೆನ್ನಾಗಿ ಅದನ್ನ ಕೋಡಿಫೈ ಅಂತ ಹೇಳ್ತಾರಲ್ಲ, ಕೋಡಿಫೈ ಮಾಡಿ ಅದಕ್ಕೆ ಅದಕ್ಕೆ ವಿವರಣನೂ ಕೊಟ್ಟು ಎಲ್ಲ ಮಾಡಿದ್ದಾರೆ, ಫುಟ್ ನೋಟ್ಸ್ ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ, ಟಿಕೆಟ್ ಟಿಪ್ಪಣಿ ಎಲ್ಲ ಮಾಡಿದ್ದಾರೆ. ಹಾಗಾಗಿ
ಆಸ್ತಿಕ ಇಷ್ಟಕ್ ಮಾತ್ರ ಆಸ್ತಿಕನಾಗಿರೋನು ಅದನ್ನ ಮಾತ್ರ ತಗೊಂಡು ಅವನು ಮುಂದಕ್ಕೆ ಹೋಗ್ಬೋದು. ವಿಚಾರ ಮಂತ್ರೇಣಾಪಿ ಅದನ್ ಮೇಲೆ ಮೇಲೆ ಹೆಚ್ಚು ಪ್ರಶ್ನೆ ಮಾಡದೇನೆ ಅವನು ಮುಂದಕ್ಕೆ ಹೋಗ್ಬೋದು. ಶಕ್ತ ಅನುಷ್ಠಾನಂ ಅಂಜಸ, ನೇರಾಗಿ ಅವನು ಅದ್ರಲ್ಲಿ ಹೇಳಿರೋದನ್ನ ಅವನು ನೋಡ್ಕೊಂಡು ಹೋಗ್ಬೋದು, ಅನುಷ್ಠಾನ ಮಾಡ್ತಾ ಇರ್ಬೋದು, ಅವನಿಗೇನು ಕಷ್ಟ ಇಲ್ಲ ಇದರಲ್ಲಿ ಅಂತ. ಇವಾಗ ಮುಂದಿನ ಶ್ಲೋಕದಲ್ಲಿ 27-28 ಉಪಾಸ್ತೀನ ಅನುಷ್ಠಾನಂ ಆರ್ಷ ಗ್ರಂಥೇಶು ವರ್ಣಿತಂ ವಿಚಾರ ಅಕ್ಷಮಮರ್ತ್ಯಾಶ್ಚ ತಚ್ಛುತ್ವೋಪಾಸತೆ ಗುರೋಹೋ. ಉಪಾಸ್ತಿಗಳು ಕರ್ಮ ವಿಷಯಕ್ಕೆ ಮೀಮಾಂಸಾ ಇವರೆಲ್ಲ ಮಾಡಿರೋದು, ಉಪಾಸನೆ ವಿಷಯಕ್ಕೆ ಕೂಡ ಆರ್ಷ ಗ್ರಂಥೇಶು, ಆರ್ಷ ಗ್ರಂಥ ಅಂತ ಹೇಳಿದ್ರೇನು, ಋಷಿಗಳು ಮಾಡಿರೋ ಗ್ರಂಥಗಳು, ಆ ಗ್ರಂಥಗಳಲ್ಲೆಲ್ಲ ಇದನ್ನ ಹೇಳಿದ್ದಾರೆ, ಇದನ್ನ ವಿಷಯಗಳನ್ನ ಹೇಳಿದ್ದಾರೆ. ಅದರಿಂದ ವಿಚಾರ ಅಕ್ಷಮಃ ಮರ್ತ್ಯಾಶ್ಚ, ಏನೋ ವಿಚಾರ ಮಾಡಕ್ಕೆ ಸಾಮರ್ಥ್ಯ ಇಲ್ಲದೇ ಇರೋ ಮನುಷ್ಯರು ಕೂಡ ಅದನ್ನ ಕೇಳಿ, ಅವ್ರು ಹೇಳಿರೋದನ್ನ ಕೇಳಿ ಅಥವಾ ಅವ್ರು ಹೇಳಿರೋದನ್ನ ವಿವರಣೆ ಮಾಡೋ ಬಾಕಿಯವ್ರ ಮಾತನ್ನ ಕೇಳಿ ಇವನು ಉಪಾಸನೆ ಮಾಡ್ತಾನೆ, ಗುರು ಹೇಳಿದ್ರಿಂದ ಅವನು ತಗೊಂಡು ಉಪಾಸನೆ ಮಾಡ್ತಾನೆ ಅಂತ. ಸೊ ಹಾಗಾಗಿ ಇವಾಗ ಗುರುಗಳ ಹತ್ರ ಶೃಂಗೇರಿ ಆದ್ರೆ ಬೇರೆ ಎಲ್ಲಾದ್ರೂ ಆಗ್ಲಿ ಗುರುಗಳ ಹತ್ರ ಹೋಗ್ಬಿಟ್ಟು ಕೇಳೋರು ಕೇಳ್ತಾರೆ, ನಾನು ಪಂಚಾಯತನ ಮಾಡ್ಬೇಕು, ಪಂಚಾಯತನ ಪೂಜೆ ಮಾಡ್ಬೇಕು ಅಂತ ಇದ್ದೀನಿ ಅಥವಾ ಶಿವಲಿಂಗ ಪೂಜೆ ಮಾಡ್ಬೇಕು ಅಂತಿದ್ದೀನಿ ಅಂತ. ಅವನ ಶ್ರದ್ಧೆಯನ್ನ ನೋಡ್ತಾರೆ ಅವರು, ಮತ್ತೆ ಮತ್ತೆ ಕೇಳ್ತಾನೆ, ಪದೇ ಪದೇ ಶೃಂಗೇರಿಗೆ ಬಂದು ಕೇಳ್ತಾನ ಅವನು ಅಂತ. ಅವ್ರಿಗೆ ಏನ್ ಮಾಡ್ತಾರೆ ಅವರು, ಸರಿ ನಿನ್ಗೆ ಕೊಡ್ತೀನಪ್ಪ ಮುಂದಿನ ಸತಿ ಕೊಡ್ತೀನಿ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರು ಮೊದಲನೇ ಸತಿನೇ ಕೊಡದೇ ಇರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವನಿಗೆ ನಿಜವಾದ್ರು ಶ್ರದ್ಧೆ ಇದೆಯಾ ಅಂತ ಪರೀಕ್ಷೆ ಮಾಡಕ್ಕಾಗಿ. ಸರಿ ಅವನು ತುಂಬಾ ಇದರಲ್ಲಿ ಆಧಾರ ಇದೆ ಅಂತ ಗೊತ್ತಾದಾಗ ಅವ್ರು ಏನ್ ಮಾಡ್ತಾರೆ, ಮಠದಲ್ಲೇ ಅವರು ಒಂದು ಶಿವಲಿಂಗವನ್ನು ತೆಗೆದು ಒಂದು ಕೊಡ್ತಾರೆ, ಕೊಟ್ಟು ಅವ್ರ ಕೈಯಿಂದಾನೆ ಕೊಡ್ತಾರೆ. ಅಥವಾ ಕೆಲವು ಸಂದರ್ಭಗಳಲ್ಲಿ ಅವರು ಮಠದಲ್ಲಿ ಅವರು ಪೂಜೆ ಮಾಡ್ತಾರಲ್ಲ, ಆ ಪೂಜೆಯಲ್ಲಿ ಇಟ್ಟು ಅದನ್ನ 2-3 ದಿವಸ ಪೂಜೆ ಮಾಡಿಸಿ ಆಮೇಲೆ ಕೊಡ್ತಾರೆ ಇವ್ರ ಕೈಗೆ. ಸೊ ಹಾಗಾಗಿ ಇವರಿಗೆ ತುಂಬಾ ಅದರಲ್ಲಿ ಒಂದು ಭಕ್ತಿ ಬರುತ್ತೆ. ಹಾಗಾಗಿ ಇಂಥ ವಿಷಯಗಳೆಲ್ಲ ಗುರುಗಳು ಹೇಳಿದ್ದಾರೆ, ಗುರುಗಳ ಕೈಯಿಂದ ಕೊಟ್ಟರು ನನಗೆ ಅಂತ ಒಂದು ಒಂದು ಶ್ರದ್ಧೆಯಿಂದ ಅವನು ಅದನ್ನ ತುಂಬಾ ಮುಂದಕ್ಕೆ ತಗೊಂಡೋಗ್ತಾನೆ ಅಂತ ಒಂದು ಉಪಾಸನೆಯನ್ನ. ಸೊ ಹೀಗೆ ತತ್ಸುತ್ವ ಉಪಾಸತೆ ಗುರುಹೋ, ಗುರುಗಳಿಂದ ಆ ವಿಷಯವನ್ನ ಕೇಳಿ ಅವನು ಈ ಉಪಾಸನೆಯನ್ನು ಮಾಡಕ್ಕೆ ಪ್ರಾರಂಭ ಮಾಡ್ತಾನೆ. ಹಾಗಾಗಿ ನಮ್ಗೆ ಇದ್ರ ಬಗ್ಗೆ ತುಂಬಾ ಆಲೋಚನೆ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಈ ಉಪಾಸನೆ ಅನ್ನೋದು ಈ ವಿಷಯಗಳಲ್ಲೇ ತುಂಬಾ ಇದು ನಡೆಯೋದು ಅಂತ ನಾವು ನೋಡ್ತಾ ಇದೀವಲ್ಲ, ಇದೇ ತರಾನೇ ಬ್ರಹ್ಮದ ವಿಷಯಕ್ಕೆ ಕೂಡ ಅದಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ಹೇಳಕ್ಕೆ ಇವ್ರು ಇದೆಲ್ಲ ಹೇಳಿದ್ದು, ಪೀಠಿಕೆ ಅದೆಲ್ಲ ಹೇಳಿದ್ದು ಅದಕ್ಕೆ ಅಂತ ಹೇಳಿದ್ರೆ, ಬ್ರಹ್ಮದ ವಿಷಯಕ್ಕೆ ನಮ್ಗೆ ಈ ತರ ಉಪಾಸನೆಗಳು ಬೇಕಾದಷ್ಟಿದೆ, ಅದನ್ನ ನಾವು ಮಾಡಕ್ಕೆ ನಮ್ಗೆ ಏನು ಅಡ್ಡಿ ಇಲ್ಲ ಅಂತ ಹೇಳಕ್ಕಾಗಿ ಇವರು ಇದನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿರೋದು ಏನು ಅಂದ್ರೆ ಶ್ರದ್ಧೆ ಅಷ್ಟೇನೆ. ಆಮೇಲೆ ಅದಕ್ಕೆ ಬೇಕಾಗಿರೋ ಬೇರೆ ವಿಷಯಗಳೆಲ್ಲ ಇದೆಯಲ್ಲ ಕೂಡಕ್ಕೆ, ಅದೆಲ್ಲ ನಮ್ಗೆ ಇದನ್ನ ಮಾಡ್ತಾ ಅದೆಲ್ಲ ಸೇರ್ಕೊಳ್ಳುತ್ತೆ ಅಂತ ಆ ವಿಷಯಗಳೆಲ್ಲ ಅವ್ರು ಮುಂದಕ್ಕೆ ಹೇಳ್ತಾರೆ. ಇವಾಗ ಇವ್ರು ಮುಂದಕ್ಕೆ ಹೇಳ್ತಾ ಇರೋದು, ವೇದ ವಾಕ್ಯ ನಿರ್ಣೇತುಂ ಇಚ್ಛನ್ ಮೀಮಾಂಸತಾಂ ಜನಃ ಆಪ್ತೋಪದೇಶ ಮಾತ್ರೇಣ ಏವ ಅನುಷ್ಠಾನ ಹಿ ಸಂಭವೇತ್. ಹಾಗಾಗಿ ವೇದ ವಾಕ್ಯಗಳನ್ನೆಲ್ಲ ನಿರ್ಣಯ ಮಾಡಕ್ಕೆ ಯಾರು ಇಷ್ಟ ಇದೆಯೋ ಅವರು ನಿರ್ಣಯ ಅವ್ರು ಅದನ್ನ ಮೀಮಾಂಸ ಮಾಡ್ಲಿ, ಅಂದ್ರೆ ವಿಚಾರ ಮಾಡ್ಲಿ ಅದನ್ನ. ಆದ್ರೆ ಆಪ್ತೋಪದೇಶ ಅಂತ ಇಷ್ಟು ಮಾತ್ರಕ್ಕೆ ಅವರು ಅನುಷ್ಠಾನ ಮಾಡಕ್ಕೆ ನಮ್ಗೆ ಖಂಡಿತ ಬರುತ್ತೆ, ನಾವು ಅದ್ರ ಮೇಲೆ ಜಾಸ್ತಿ ಪ್ರಶ್ನೆ ಮಾಡ್ಕೊಳ್ಳೋದ ಅವಶ್ಯಕತೆ ಇಲ್ಲ ಅಂತ. ಇನ್ಫ್ಯಾಕ್ಟ್ ಇನ್ನು ಏನ್ ಹೇಳ್ತಾರೆ ಅಂದ್ರೆ, ಯಾರು ಗುರುಗಳು ಹೇಳಿದ ತಕ್ಷಣ ಒಂದು ವಿಷಯವನ್ನ ಅವ್ರು ಹೇಳಿದ್ ಸಾಕಪ್ಪ ನನ್ಗೆ ಅಂತ ಚಾಚು ತಪ್ಪದೆ ಮಾಡ್ತಾನೋ, ಅವನಿಗೆ ಬರೋ ಸಿದ್ಧಿ ಇನ್ನೊಬ್ಬ ಪ್ರಶ್ನೆ ಮಾಡ್ತಾನಲ್ಲ, ಇನ್ಕ್ವಿಸಿಟಿವ್ ಆಗಿರ್ತಾನಲ್ಲ, ಅವನಿಗೆ ಬರೋದಿಲ್ಲ ಅಷ್ಟು ಬೇಗ. ಯಾಕಂದ್ರೆ ಅವನಿಗೆ ತುಂಬಾ ಸಂಶಯ ಇರುತ್ತೆ. ಸೊ ಸಂಶಯಾತ್ಮ ವಿನಶ್ಯತಿ ಅಂತ ಗೀತೆಯಲ್ಲಿ ಕೂಡ ಹೇಳಿರೋದ್ರಿಂದ ಅವನು ಪ್ರಶ್ನೆ ಮಾಡುವುದ್ರಲ್ಲೇ ಕಾಲ ಕಳೆದು ಬಿಡ್ತಾನೆ. ಇವನ್ ಏನ್ ಮಾಡ್ತಾನೆ, ಇಲ್ಲ ಗುರುಗಳು ಹೇಳಿದ್ದಾರೆ ನಮ್ಗೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಬೇರೆ ಪ್ರಶ್ನೆ ಯಾತಕ್ಕೆ, ನಮ್ಗೆ ಅವ್ರು ಹೇಳಿದ್ದೆ ನಾವು ಮಾಡ್ಕೊಂಡ್ರೆ ಸಾಕು, ನಮ್ಗೆ ಅದರ ಒಂದು ಇದು ಪ್ರಯೋಜನ ಸಿಕ್ಕೇ ಅಂತ ಇವನ್ ಮಾಡಕ್ ಶುರು ಮಾಡ್ಬಿಡ್ತಾನೆ. ಆದ್ರೆ ಇನ್ನೊಬ್ಬ ಏನ್ ಮಾಡ್ತಾನೆ, ಆ ಮಾಡಕ್ ಶುರು ಮಾಡ್ತಾನೋ ಇಲ್ವೋ ಅದಕ್ಕೂ ಕೂಡ ಸ್ವಲ್ಪ ಡಿಲೇ ಮಾಡ್ಬಿಡ್ತಾನೆ, ಅಥವಾ ಮಾಡ್ತಾ ಇರೋವಾಗ್ಲೂ ಕೂಡ ಅವನಿಗೆ ಸ್ವಲ್ಪ ಸಂಶಯ ಇರುತ್ತೆ. ಹಾಗಾಗಿ ಸಂಶಯ ಇರೋವನಿಗೆ ಖಂಡಿತ ಅದರ ಒಂದು ಫಲ ಸಿಕ್ಕೋದು ತುಂಬಾ ಡಿಲೇ ಆಗುತ್ತೆ. ಸೊ ಅದರಿಂದ ಇವ್ರು ಏನ್ ಹೇಳಿದ್ರು, ಆಪ್ತೋಪದೇಶ ಮಾತ್ರೇಣೈವ ಅನುಷ್ಠಾನಂಗೆ ಸಂಭವೇ. ಅದಕ್ಕೆ ನಮ್ಗೆ ಹೆಚ್ಚಾಗಿ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅದನ್ನ ಹೇಳಿದ್ರು. ಇದು ಯಾವ್ದಕ್ಕೆ ಇದು ಹೇಳ್ತಾ ಇದಾರೆ ಅಂದ್ರೆ ನೋಡಿ, ಈ ವಿಚಾರ ಅಂತ ಹೇಳಿದ್ರೆ ಬ್ರಹ್ಮ ವಿಚಾರವೇ ಆಗ್ಲಿ, ಅದರಲ್ಲಿ ನಮ್ಗೆ ಬೇಕಾದಷ್ಟು ತಲೆ ಕೆಡಿಸ್ಕೊಳ್ಳೋ ವಿಷಯನೇ ತುಂಬಾ ಇರುತ್ತೆ. ಅದರಲ್ಲಿ ನಾವು ನೋಡಿದ ರೀತಿಯಲ್ಲಿ ಚಿದಾಭಾಸ ಅಂತ ಬರುತ್ತೆ, ಏನೊಂದು ಬರುತ್ತೆ, ಈಶ್ವರ ಜೀವ ಅದಕ್ಕೆಲ್ಲ ದೃಷ್ಟಾಂತಗಳು ಬರುತ್ತೆ, ಇದು ಏನು ಅವಸ್ಥಾತ್ರಯ ಅಂತ ಬರುತ್ತೆ. ಸೊ ಈಗೆಲ್ಲ ಬೇಕಾದಷ್ಟು ಬರುತ್ತೆ, ಇದೆಲ್ಲ ಯಾರಿಗಪ್ಪ ಇದೆಲ್ಲ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಲವರು ಸ್ವಲ್ಪ ಹಿಂದಕ್ಕೆ ಹೋಗ್ಬೋದು. ಆದ್ರೆ ಅಂತವ್ರಿಗೆ ನೋಡಪ್ಪ, ಇದಕ್ಕೆ ಉಪಾಸನೆ ಇದೆ ನೋಡು, ಇದಕ್ಕೆ ಉಪಾಸನೆ ಮಾಡಕ್ಕೆ ನಮ್ಗೆ ಏನ್ ಕಷ್ಟ ಇಲ್ಲ, ಈ ತರ ಹೇಳಿದ್ದಾರೆ ಅದನ್ನ ಹೇಳಿದ್ದನ್ನ ಇನ್ನು ಮಾಡ್ಕೊಂಡು ಹೋದಲ್ಲಿ ಏನ್ ಕಷ್ಟ ನಿನ್ಗೆ ಅಂತ ಹೇಳ್ಬಿಟ್ಟು ಅಂತ ಒಂದು ಸಂದರ್ಭ ಬರ್ಲಿ ಕೆಲವರಿಗೆ ಅಂತ ಹೇಳ್ಬಿಟ್ಟು, ಅದಕ್ಕಾಗಿ ಅವ್ರು ಈ ಅಧ್ಯಾಯ ಬರ್ದಿದೆ ಅದಕ್ಕಾಗಿ ಮುಖ್ಯವಾಗಿ. ಹಾಗಾಗಿ ಇಲ್ಲಿ ಹೇಳಕ್ಕೆ ಅವರು ಈ ದೃಷ್ಟಾಂತಗಳೆಲ್ಲ ಕೊಟ್ಟು ಯಾವುದೋ ಈ ಉಪಾಸನೆ ಮತ್ತು
ಕರ್ಮಗಳಲ್ಲಿ ಆಗ್ತಾ ಇರೋ ದೃಷ್ಟಾಂತ ಎಲ್ಲ ಕೊಟ್ಟು ಬ್ರಹ್ಮದ ವಿಷಯಕ್ಕೆ ಕೂಡ ನಮ್ಗೆ ಈ ತರ ಆಗಕ್ಕೆ ಸಂಭವ ಇದೆ ಅಂತ ಹೇಳ್ಬಿಟ್ಟು ಆಪ್ತೋಪದೇಶ ಮಾತ್ರ ನಮ್ಗೆ ಸಾಕು ಅಂತ ಅನುಷ್ಠಾನ ಮಾಡಕ್ಕೆ ಅಷ್ಟು ಸಾಕು ನಮ್ಗೆ ಅಂತ ಹೇಳಿದ್ರು. ಇವಾಗ ಮುಂದಕ್ಕೆ 30ನೇ ಶ್ಲೋಕ. ಬ್ರಹ್ಮ ಸಾಕ್ಷಾತ್ ಕೃತಿಸ್ತ್ವೇವಂ ವಿಚಾರೇಣ ವಿನಾ ನೃಣಾಂ ಆಪ್ತೋಪದೇಶ ಮಾತ್ರೇಣ ನ ಸಂಭವತಿ ಕುತ್ರಚಿತ್ ಅಂತ ಹೇಳ್ಬಿಟ್ಟು ಒಬ್ಬ ಪ್ರಶ್ನೆ ಮಾಡ್ತಾನೆ. ನಾನು ಇವಾಗ ಹೇಳಿದ್ದೇನೆ, ಪ್ರಶ್ನೆ ಮಾಡ್ತಾನೆ ಒಬ್ಬ. ಬ್ರಹ್ಮ ಸಾಕ್ಷಾತ್ಕಾರ ಮಾತ್ರ ವಿಚಾರ ಇಲ್ಲದೆ ಯಾರಿಗೂ ಆಗೋದೇ ಇಲ್ಲ, ಆಪ್ತೋಪದೇಶ ಮಾತ್ರದಿಂದ ಇದು ಈ ಸಾಕ್ಷಾತ್ಕಾರ ಆಗ್ಬಿಡುತ್ತೆ ಅಂತ ಯಾರಿಗೂ ಹೇಳಕ್ಕಾಗಲ್ಲ ಅಂತ ಒಬ್ಬ ಪ್ರಶ್ನೆ ಮಾಡ್ತಾನೆ. ಈ ಪ್ರಶ್ನೆನೇ ಈ 30ನೇ ಶ್ಲೋಕದಲ್ಲಿರೋದು ಈ ಪ್ರಶ್ನೆನೆ. ಅದಕ್ಕೆ ಮುಂದಿನ ಶ್ಲೋಕದಿಂದ ಅವರು ಅದಕ್ಕೆ ಉತ್ತರ ಹೇಳ್ತಾರೆ. ಪರೋಕ್ಷ ಜ್ಞಾನ ಅಶ್ರದ್ಧ ಪ್ರತಿಬಧ್ನಾತಿ ನೇತರತ್ ಅವಿಚಾರೋ ಅಪರೋಕ್ಷಸ್ಯ ಜ್ಞಾನಸ್ಯ ಪ್ರತಿಬಂಧಕ. ಅವಾಗ ಪರೋಕ್ಷ ಜ್ಞಾನ ಅನ್ನೋದು ಫಸ್ಟ್ ನಮ್ಗೆ ಬರಬೇಕು ಅಂತ ಹೇಳಿದ್ರು. ಆ ಪರೋಕ್ಷ ಜ್ಞಾನಕ್ಕೆ ಬಂದ್ಬಿಟ್ಟು ಏನು ಅಡ್ಡಿಯಾಗಿರುತ್ತೆ ಅಂತ ಕೇಳಿದ್ರೆ ಅಶ್ರದ್ಧ. ಅಶ್ರದ್ಧ ಅಂದ್ರೆ ಏನು? ನಂಬಿಕೆ ಇಲ್ಲದೇ ಇರೋದು. ಇವಾಗ ಇವ್ರು ಮುಂಚೆ ಏನ್ ಹೇಳಿದ್ರು, ಈ ವಿಷ್ಣು ಒಂದು ಪ್ರತಿಮೆಯಲ್ಲಿ ವಿಷ್ಣು ಬುದ್ಧಿ ಬರೋದಕ್ಕೆ ನಮ್ಗೇನು ವಿಚಾರ ಮಾಡ್ಬೇಕಾಗಿಲ್ಲ, ನಮ್ಗೆ ಅವರು ದೊಡ್ಡವ್ರು ಹೇಳಿದ್ದನ್ನ ಕೇಳಿದ್ರೆ ಅಷ್ಟೇ ಸಾಕು ನಮ್ಗೆ, ಅದ್ರಲ್ಲಿ ಶ್ರದ್ಧೆ ಇದ್ರೆ ಸಾಕು ನಮ್ಗೆ ಅಂತ ಹೇಳಿದ್ರು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅವಾಗ ಪರೋಕ್ಷ ಜ್ಞಾನ ಬರುತ್ತೆ ನಮಗೆ. ನಮ್ಗೆ ಅದನ್ನ ಅವನು ಪೂಜೆ ಮಾಡ್ತಾ 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 ಅವ್ನಿಗೆ ಏನಾಗುತ್ತೆ, ಏನೋ ಒಂದು ಹೇಳ್ತಾರಲ್ಲ ಒಂದು ಮಾತಿದೆ, ಪ್ರತಿಮಾಯಾಮ್ತು ಸಾನ್ನಿಧ್ಯಂ ಅರ್ಚಕಸ್ಯ ತಪೋಬಲ ಅಂತ. ಸೊ ಆ ಪ್ರತಿಮೆಯಲ್ಲಿ ಒಂದು ಭಗವಂತನ ಸಾನ್ನಿಧ್ಯ ಅನ್ನೋದು ಯಾವ್ದರಿಂದ ಬರುತ್ತೆ ಅಂತ ಕೇಳಿದ್ರೆ ಅದರಲ್ಲಿ ನ್ಯಾಚುರಲ್ ಆಗಿ ಏನಿಲ್ಲ ಇಲ್ಲ, ಆದ್ರೆ ಈ ಅರ್ಚಕನ ಒಂದು ತಪೋಬಲ ಇದೆಯಲ್ಲ ಅದರಿಂದ ಅಲ್ಲಿ ಆ ಪ್ರತಿಮೆಯಲ್ಲಿ ಒಂದು ಸಾನ್ನಿಧ್ಯ ಬರುತ್ತೆ. ಆ ಕಾರಣದಿಂದಲೇ ನಮ್ಗೆ ಮಹಾತ್ಮರು ಪ್ರತಿಷ್ಠೆ ಮಾಡಿರೋ ಪ್ರತಿಮೆಗಳಲ್ಲಿ, ಅವರು ಕುಂಭಾಭಿಷೇಕ ಮಾಡಿರೋ ದೇವಸ್ಥಾನಗಳಲ್ಲಿ, ಅಥವಾ ಅವರೇ ಒಂದು ಮಹಾತ್ಮರೇ ತಪಸ್ವಿಗಳೇ ಇದು ಪೂಜೆ ಮಾಡಿದ್ದ ಆ ಒಂದು ಕ್ಷೇತ್ರದಲ್ಲಿ ಜಾಸ್ತಿ ಅಲ್ಲಿ ಸಾನ್ನಿಧ್ಯ ಇರುತ್ತೆ ಅಂತ ಒಂದು ನಂಬಿಕೆ ನಮಗಿದೆ. ಅದಕ್ಕೆ ಕಾರಣ ಇದೇನೆ, ಪ್ರತಿಮಾಯಾಮ್ತು ಸಾನ್ನಿಧ್ಯಂ ಅರ್ಚಕಸ್ಯ ತಪೋಬಲ ಅಂತ. ಸೊ ಇದು ಪರೋಕ್ಷ ಜ್ಞಾನಂ ಅನ್ನೋದಕ್ಕೆ ಏನು ಅಡ್ಡಿ ಇರುತ್ತೆ ಅಂತ ಕೇಳಿದ್ರೆ ಅಶ್ರದ್ಧ ಪ್ರತಿಬಧ್ನಾತಿ ನ ಇತರತೆ ಅವಿಚಾರೋ ಅಪರೋಕ್ಷಸ್ಯ ಜ್ಞಾನಸ್ಯ ಪ್ರತಿಬಂಧಕ. ಅವಾಗ ಇವು ಎರಡನ್ನ ಇವರು ಇವಾಗ ಕ್ಲಿಯರ್ ಆಗಿ ವಿಂಗಡಣೆ ಮಾಡಿ ತೋರಿಸ್ತಾ ಇದ್ದಾರೆ. ಪರೋಕ್ಷ ಜ್ಞಾನ ಬರಕ್ಕೆ ನಮಗೆ ಮುಖ್ಯವಾಗಿ ಇರೋ ಒಂದು ಅಡ್ಡಿ ಯಾವುದು ಅಂತ ಹೇಳಿದ್ರೆ ಅಶ್ರದ್ಧ ಅನ್ನೋದು, ಶ್ರದ್ಧೆ ಇಲ್ಲದೆ ಇರೋದು. ಆ ಸಾಕ್ಷಾತ್ಕಾರ, ಬ್ರಹ್ಮದ ಸಾಕ್ಷಾತ್ಕಾರ ಅದು ಅಂತ ಹೇಳಿದ್ರೆ ಅಂದ್ರೆ ಏನು ಅಪರೋಕ್ಷ ಜ್ಞಾನ ಅಂತ. ಅದು ಆಗಕ್ಕೆ ನಮ್ಗೆ ವಿಚಾರ ಖಂಡಿತ ಬೇಕೇ ಬೇಕಾದಕ್ಕೆ. ಅವಿಚಾರ ಅಪರೋಕ್ಷಸ್ಯ ಜ್ಞಾನಸ್ಯ ಪ್ರತಿಬಂಧಕ. ಹಾಗಾಗಿ ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಬೇಕಾಗಿರೋದು ಏನು ಅಂದ್ರೆ ವಿಚಾರ. ಅದೇ ಆ ವಿಚಾರ ಇಲ್ಲದೆ ಇರೋದೇ ಅದಕ್ಕೆ ಪ್ರತಿಬಂಧಕ. ಅದು ಸೊ ಪರೋಕ್ಷ ಜ್ಞಾನ ಬರದೇ ಇರೋದಕ್ಕೆ ಪ್ರತಿಬಂಧಕ ಏನು ಅಂತ ಹೇಳಿದ್ರೆ ಅಶ್ರದ್ಧ. ಸೊ ಇದರಿಂದಲೇ ನಮ್ಗೆ ತಿಳ್ಕೊಬಹುದು ಏನು ಇವ್ರು ಹೇಳಕ್ಕೆ ಹೊರಡ್ತಾ ಇದ್ದಾರೆ ಅಂತ. ಹಾಗಾಗಿ ವಿಚಾರ ಚೆನ್ನಾಗಿ ಕುದುರ್ತಾ ಇಲ್ಲ ಅಂತವನಿಗೆ ಏನ್ ಹೇಳ್ತಾ ಇದ್ದಾರೆ, ಉಪಾಸನೆಯಿಂದ ಬ್ರಹ್ಮದ ಉಪಾಸನೆಯಿಂದಾನೇ ನಿನಗೆ ಬರುತ್ತೆ ಅದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಶಕ್ತಿಗಳೆಲ್ಲ ನಿನಗೆ ಅದರಲ್ಲಿ ಸಿಕ್ಬಿಡುತ್ತೆ ಅಂತ. ಸೊ ಅದನ್ನ ಇವ್ರು ಹೇಳಕ್ಕೆ ಇವಾಗ ಮುಂದೆ ಕೊಡ್ತಾ ಇದ್ದಾರೆ. 32ನೇ ಶ್ಲೋಕ ನೋಡೋಣ. ವಿಚಾರ್ಯಾಪಿ ಅಪರೋಕ್ಷೇಣ ಬ್ರಹ್ಮಾತ್ಮಾನಂ ನ ವೇತ್ತಿ ಚೇತ್ ಅಪರೋಕ್ಷ್ಯಾವಸ್ಥಾನತ್ವಾತ್ ಭೂಯೋ ಭೂಯೋ ವಿಚಾರಯೇತ್ ಅಂತ. ಸೊ ಇವಾಗ ವಿಚಾರ ಮಾಡಿದ್ರು ಕೂಡ ಅಪರೋಕ್ಷ ಜ್ಞಾನ ಬರ್ಲಿಲ್ಲ ಅಂತ ಏನಾದ್ರು ಹೇಳಿದ್ರೆ ಅವಾಗ ಹೇಳ್ತಾ ಇದ್ದಾರೆ ಅಪರೋಕ್ಷ ಅವಸಾನಾತ್. ವಿಚಾರ ಅನ್ನೋದು ಖಂಡಿತ ಅದಕ್ಕೆ ಒಂದು ಕಲ್ಮಿನೇಷನ್ ಎಲ್ಲಿ ಅಂತ ಹೇಳಿದ್ರೆ ಅಪರೋಕ್ಷ ಜ್ಞಾನದಲ್ಲೇ ಕಲ್ಮಿನೇಷನ್. ಅದಕ್ಕೆ ಕಲ್ಮಿನೇಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಏನ್ ಹೇಳ್ಬೇಕಾಗುತ್ತೆ, ಮತ್ತೆ ಮತ್ತೆ ವಿಚಾರ ಮಾಡು, ಹೆಚ್ಚೆಚ್ಚು ವಿಚಾರ ಮಾಡು, ಜಾಸ್ತಿ ಜಾಸ್ತಿ ಮತ್ತೆ ಮತ್ತೆ ವಿಚಾರ ಮಾಡು ಅಂತ ಅದೇ ಇಲ್ಲಿ ಹೇಳ್ತಾ ಇರೋದು. ಸೊ ವಿಚಾರ ಮಾಡೋದ್ರಲ್ಲಿ ನಮ್ಗೆ ಏನಾದ್ರೂ ಕಷ್ಟ ಇದ್ರೆ ಅದ್ರಲ್ಲಿ ಆ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳಕ್ಕೆ ದಾರಿ ಹುಡುಕ್ಬೇಕು, ಮತ್ತೆ ಮತ್ತೆ ವಿಚಾರ ಮಾಡ್ಬೇಕು, ಮತ್ತೆ ಮತ್ತೆ ಈ ತರ ಒಂದು ಗ್ರಂಥಗಳನ್ನ ಓದೋದು, ಸತ್ಸಂಗದಲ್ಲಿ ಇರೋದು, ಆ ಗ್ರಂಥಗಳ ಬಗ್ಗೆ ಆ ವಿಷಯದ ಬಗ್ಗೆ ತಿರ್ಗಾ ಕೇಳೋದು, ನಾನಾ ಮುಖಗಳಿಂದ ಮಾಡ್ತಾ ಬರ್ತಾ ಏನಾಗುತ್ತೆ ಅದ್ರಲ್ಲಿ ಕ್ಲಾರಿಟಿ ತುಂಬಾ ಚೆನ್ನಾಗಿ ಬರುತ್ತೆ. ಅವಾಗ ಆ ವಿಚಾರ ಮಾಡಿದ ಫಲವನ್ನು ಚೆನ್ನಾಗಿ ಕೊನೆಯಲ್ಲಿ ಸಿಗುತ್ತೆ ಅದು. ಹಾಗಾಗಿ ಮತ್ತೆ ಮತ್ತೆ ಮಾಡ್ಬೇಕು ಅನ್ನೋದು ಮಾತ್ರ ಖಂಡಿತ ಅವಶ್ಯಕತೆ ಇದೆ. ಅದಕ್ಕೇನೆ ನಮ್ಮ ಶಾಸ್ತ್ರದಲ್ಲಿ ಕೂಡ ಒಂದು ಮಾತಿದೆ, ಬಹುಭಿ ಶ್ರವಣಂ ಕುರಿಯಾತ್ ಅಂತ. ಶ್ರವಣ ಮಾಡೋದೇ ಕೂಡ ಬಹುಭಿ ಬೇರೆ ಬೇರೆ ಆಚಾರ್ಯರಿಂದ ಮಾಡುವಂತ. ಇಟ್ ಇಸ್ ನಾಟ್ ದಟ್ ನಾವು ಬೇರೆ ಬೇರೆ ಕಡೆ ಹೋಗಿ ಉಪನ್ಯಾಸ ಕೇಳ್ಬೇಕು ಅಂತ ಇಲ್ಲ, ಆದ್ರೆ ಇವಾಗ ನಮ್ಗೆ ತುಂಬಾ ಅದಕ್ಕೆ ಫೆಸಿಲಿಟೀಸ್ ಇದೆ. ಆಮೇಲೆ ತುಂಬಾ ಬೇರೆ ಬೇರೆ ಆಚಾರ್ಯರು ಬರೆದಿರೋ ಗ್ರಂಥಗಳನ್ನ
ಓದ್ತಾ ಇರುವಾಗ ನಮ್ಗೆ ಏನಾಗುತ್ತೆ, ನಮ್ಗೆ ಒಂದೇ ವಿಷಯದ ಬ್ರಹ್ಮ ವಿಷಯದ ಮತ್ತು ಆತ್ಮ ವಿಷಯದ ಅಥವಾ ಪ್ರಪಂಚದ ವಿಷಯದ ಸರಿಯಾದ ಒಂದು ಜ್ಞಾನಕ್ಕೆ ಬೇರೆ ಬೇರೆ ಆಚಾರ್ಯರು ಬೇರೆ ಬೇರೆ ದೃಷ್ಟಿಕೋನಗಳಿಂದ ಅದನ್ನ ಬರೆದಿರ್ತಾರೆ. ಅವಾಗ ನಮ್ಗೆ ಏನಾಗುತ್ತೆ, ಅದನ್ನ ನಮ್ಗೆ ಓದೋದ್ರಿಂದ ನಮ್ಗೆ ತುಂಬಾ ಕ್ಲಾರಿಫಿಕೇಶನ್ ಸಿಗುತ್ತೆ, ಸಂಶಯಗಳೆಲ್ಲ ಪಾರಾಗುತ್ತೆ. ಅದರಿಂದಲೇ ನಮ್ಮ ಪದ್ಧತಿಯಲ್ಲಿ ಏನ್ ಮಾಡಿದ್ದಾರೆ, ಈ ತರ ಒಂದು ಒಂದೇ ಒಂದು ಗ್ರಂಥ ಮಾತ್ರ ಅಲ್ಲ, ಬೇಕಾದಷ್ಟು ಗ್ರಂಥಗಳನ್ನ ಪಾಠ ಮಾಡೋ ಪದ್ಧತಿ ಇದೆ. ಹಾಗಾಗಿ ವಿಚಾರ ಸಾಗರ ಅಂತ ಒಂದು ಗ್ರಂಥ ಇದೆ, ಅದನ್ನ ಒಬ್ರು ನಮ್ಮ ಸ್ನೇಹಿತರೊಬ್ರು ಪಾಠ ಮಾಡ್ತಾ ಇದ್ದಾರೆ. ಹಾಗಾಗಿ ಅದು ತುಂಬಾ ಚೆನ್ನಾಗಿರೋ ಉತ್ತಮವಾದ ಗ್ರಂಥ ಅಂತ ಹೇಳಿದ್ದಾರೆ. ಸೊ ಪಂಚದರ್ಶಿ ಪಾಠ ಮಾಡ್ತಾರೆ ಕೆಲವರು, ವಿವೇಕ ಚುಡಾಮಣಿ ಪಾಠ ಮಾಡ್ತಾರೆ ಕೆಲವರು, ಆಮೇಲೆ ಆತ್ಮಬೋಧ ತತ್ವಬೋಧ ಅಂತ ಬೇಕಾದಷ್ಟು ಗ್ರಂಥಗಳಿದೆ. ಸೊ ಹೀಗಾಗಿ ಈಗ ಈ ಉಪನಿಷತ್ ಭಾಷ್ಯ ಅಂತ ನೇರಾಗಿ ಮಾಡದೇ ಇದ್ರು ಕೂಡ ಇಂಥ ಬೇಕಾದಷ್ಟು ಗ್ರಂಥಗಳಿಂದ ಪಾಠಗಳನ್ನ ನಾವು ಕೇಳ್ತಾ ಕೇಳ್ತಾ ನಮ್ಗೆ ತುಂಬಾ ಪ್ರಯೋಜನ ಆಗುತ್ತೆ. ಸೊ ಅದನ್ನ ಇವ್ರು ಹೇಳ್ತಾ ಇದ್ದಾರೆ, ಅಪರೋಕ್ಷ ಅವಸಾನಾತ್ ಭೂಯೋ ಭೂಯೋ ವಿಚಾರಯೇ ಅಂತ. ವಿಚಾರ ವಿಚಾರ ವಿಚಾರಯನ್ ನಾಮರಣಂ ನೈವಾತ್ಮಾನಂ ಲಭೇತ ಚೇತ್ ಜನ್ಮಾಂತರೇ ಲಭೇತೈವ ಪ್ರತಿಬಂಧ ಕ್ಷಯೇ ಸತಿ. ಹಾಗಾಗಿ ವಿಚಾರ ಮಾಡಿ ಕೂಡ ಒಬ್ಬನಿಗೆ ಅಪರೋಕ್ಷ ಜ್ಞಾನ ಬರದೇ ಹೋದ್ರೆ ಅದು ಏನು ಆಮರಣಂ, ಸಾಯೋ ತನಕ ಅವನು ವಿಚಾರ ಮಾಡಿದ್ದಾನೆ, ಆಗಿಲ್ಲೂ ಕೂಡ ಅವನಿಗೆ ಅಪರೋಕ್ಷ ಜ್ಞಾನ ಆಗ್ಲಿಲ್ಲ, ಹಾಗಿದ್ರೆ ಏನದಕ್ಕೆ ಏನ್ ಪರಿಹಾರ ಅಂತ ಕೇಳಿದ್ರೆ, ಜನ್ಮಾಂತರಲ್ಲಿ ಲಭೇತೈವ, ಇವಾಗ ವಿಚಾರ ಮಾಡಿದ್ದೇನು ನಷ್ಟ ಆಗೋದಿಲ್ಲ, ಇನ್ನೊಂದು ಜನ್ಮದಲ್ಲಿ ನಿಮ್ಗೆ ಅದು ಖಂಡಿತ ಸಿಕ್ಕೇ ಸಿಗುತ್ತೆ. ಅದು ಅದು ಯಾವ ಯಾತಕ್ಕೆ ಇವಾಗ ಸಿಗ್ಲಿಲ್ಲ ಅಂತ ಕೇಳಿದ್ರೆ, ಏನೋ ಒಂದು ಪ್ರತಿಬಂಧ ಇದೆ, ಪ್ರತಿಬಂಧಕ ಇದೆ. ಪ್ರತಿಬಂಧಕ ಅಂತ ಹೇಳಿದ್ರೆ ಆಬ್ಸ್ಟಕಲ್, ಒಂದು ತಡೆ ಇದೆ, ಆ ಜ್ಞಾನ ಉದ್ಭವ ಆಗಕ್ಕೆ ತಡೆ ಇದೆ. ಆ ತಡೆ ಖಂಡಿತ ಕಾಲಾಂತರದಲ್ಲಿ ಆ ತಡೆ ಹೋಗುತ್ತೆ, ಹೋದಾಗ ಖಂಡಿತ ಇದ್ರ ಒಂದು ಫಲ ಸಿಗುತ್ತೆ. ಇದಕ್ಕೆ ಶಾಸ್ತ್ರವೇ ಪ್ರಮಾಣ, ನಮ್ಗೆ ಅದಕ್ಕೆ ದೃಷ್ಟಾಂತ ಅಲ್ಲ ಇದೆ. ಇದಕ್ಕೆ ಅದಕ್ಕೊಂದು ಬ್ರಹ್ಮಸೂತ್ರವನ್ನ ಇವರೇ ಹೇಳ್ತಾ ಇದ್ದಾರೆ, ಮುಂದಿನ ಶ್ಲೋಕದಲ್ಲಿ ಒಂದು ಸೂತ್ರವನ್ನ ಕೋಟ್ ಮಾಡ್ತಾ ಇದ್ದಾರೆ. ಇಹ ವಾ ಮುತ್ರ ವಾ ವಿದ್ಯೇತ್ ಏವಂ ಸೂತ್ರಕೃತೋದಿತಂ ಶೃಣ್ವಂತೋಪ್ಯತ್ರ ಬಹವಃ ಯನ್ನ ವಿದ್ಯುರಿತಿ ಶ್ರುತಿ. ಒಂದು ಸೂತ್ರನು ಹೇಳ್ತಾ ಇದ್ದಾರೆ, ಒಂದು ಶ್ರುತಿನೂ ಹೇಳ್ತಾ ಇದ್ದಾರೆ. ಸೂತ್ರ ಏನು? ಬ್ರಹ್ಮಸೂತ್ರ. ಶ್ರುತಿ ಕಠೋಪನಿಷತ್ತು. ಅದು ಇಲ್ಲಿ ಹೇಳ್ತಾ ಇರೋದು ಐಹಿಕಮಿ ಪ್ರಪ್ರಸ್ತುತಂ ಪ್ರತಿಬಂಧೇ ತದ್ದರ್ಶನ ಅಂತ ಒಂದು ಸೂತ್ರ ಇದೆ. ಆ ಸೂತ್ರದಲ್ಲಿ ಏನ್ ವಿಷಯ ಇದೆ ಅಂತ ಹೇಳಿದ್ರೆ, ಈ ಶ್ರವಣ ಮನನ ನಿಧಿಧ್ಯಾಸನ ಅಂತ ಯಾವ ಒಂದು ವಿಚಾರಕ್ಕೆ ವಿಚಾರದ ಅಂಗಗಳು ಅಂತ ಯಾವ್ದೇನು ಹೇಳ್ತೀವೋ ಅದನ್ನ ಒಬ್ಬ ಪೂರ್ಣವಾಗಿ ಮಾಡಿದ್ದಾನೆ. ಮಾಡಿದ್ರು ಕೂಡ ಅವನಿಗೆ ಈ ಜನ್ಮದಲ್ಲಿ ಅವನಿಗೆ ಸಾಕ್ಷಾತ್ಕಾರ ಆಗ್ಲಿಲ್ಲ. ಅವಾಗ ಅವನಿಗೆ ಏನು ಅವನಿಗೆ ಯಾತಕ್ಕೆ ಈ ತರ ಆಗ್ತಾ ಇದೆ, ಯಾವಾಗ ಇದ್ರದ್ದು ಫಲ ಯಾವಾಗ ಸಿಗುತ್ತೆ ಅಂತ ಒಂದು ವಿಚಾರ ಮಾಡಿ ಅದಕ್ಕೆ ಹೇಳಿದರೆ, ಶ್ರವಣ ಮನನ ನಿಧಿಧ್ಯಾಸನ ಮಾಡಿದ್ಮೇಲೆ ಈ ಮಾಡಿದ್ದಕ್ಕೆ ಈ ಜನ್ಮದಲ್ಲೇ ಫಲ ಸಿಗ್ಬೇಕು ಅಂತ ನಿಯಮ ಏನು ಇಲ್ವೇ ಇಲ್ಲ. ಅದಕ್ಕೆ ಅದು ನಿಯಮ ಇಲ್ಲ ಅಂತ ಹೇಳಕ್ಕೆ ಇವ್ರಿಗೆ ನಿಮ್ಗೆ ಏನ್ ಪ್ರಮಾಣ ಅದಕ್ಕೆ ಅಂತ ಕೇಳಿದ್ರೆ, ಅದಕ್ಕೆ ಶ್ರುತಿಯೇ ಪ್ರಮಾಣ ಅಂತ ಹೇಳ್ಬಿಟ್ಟು ಶ್ರುತಿಯಿಂದ ಒಂದು ಇನ್ಸ್ಟೆನ್ಸ್ ತೋರಿಸ್ತಾರೆ. ಅದೇನ್ ಇನ್ಸ್ಟೆನ್ಸ್ ಅಂತ ಹೇಳಿದ್ರೆ, ವಾಮದೇವ ಅಂತ ಒಬ್ರಿಗೆ ಅವರು ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ಅವರಿಗೆ ಆತ್ಮಜ್ಞಾನ ಸಾಕು ಉದ್ಭವಿಸಿ, ನನಗೆ ನಾನು ಈ ತರ ಬ್ರಹ್ಮಸ್ವರೂಪವಾಗಿ ಆಗಿದ್ದೀನಿ ನಾನು ಅಂತ ಹೇಳ್ಬಿಟ್ಟು ಅವನು ಹೇಳ್ಕೊಳ್ತಾನೆ, ಜೋರಾಗ ಅವನು ಹೇಳ್ಕೊಳ್ತಾನೆ. ಅದನ್ನ ಅಹಂ ಮನುರ್ಭವಂ ಸೂರ್ಯಶ್ಚ ಅಂತ ಹೇಳ್ಬಿಟ್ಟು, ನಾನು ಮನುವಾಗಿದ್ದೆ ನಾನೇ ಸೂರ್ಯನಾಗಿದ್ದೆ ಅಂತ ಅವನು ಹೇಳ್ಕೊಳ್ತಾನೆ. ತನ್ನ ಅಪರೋಕ್ಷ ಜ್ಞಾನವನ್ನ ಅವನು ಹೇಳ್ಕೊಳ್ತಾನೆ. ಎಲ್ಲಿಂದ? ತಾಯಿಯ ಗರ್ಭದಿಂದ. ಅದು ಹೇಗೆ ಹೇಳ್ಕೊಳ್ತಾನೆ ಅಂತ ನಾವು ಕೇಳಕ್ ಆಗೋದಿಲ್ಲ, ಯಾಕಂದ್ರೆ ಶ್ರುತಿನಲ್ಲಿ ಹೇಳಿರೋದು, ದೃಷ್ಟಾಂತ ಕೊಟ್ಟಿರೋದು. ಈ ದೃಷ್ಟಾಂತದಿಂದ ಸೂತ್ರಕಾರರು ಏನ್ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ರೆ, ನೋಡು, ಒಬ್ಬನಿಗೆ ಈ ತಾಯಿಯ ಗರ್ಭದಿಂದ ಈ ಗರ್ಭದಲ್ಲಿ ಇದ್ಕೊಂಡು ಅವನು ಇದನ್ನ ಹೇಳಿದ್ದಾನೆ. ಖಂಡಿತ ಗರ್ಭದಲ್ಲಿ ಇದ್ಕೊಂಡಿದ್ದಾಗ ಅವನಿಗೆ ವೇದಾಂತ ಶ್ರವಣ ಮಾಡೋದು, ವಿಚಾರ ಮಾಡೋದು ಅಥವಾ ನಿಧಿಧ್ಯಾಸನ ಮಾಡೋದಕ್ಕೆ ಅವಕಾಶ ಇಲ್ಲ ಖಂಡಿತ. ಅದರಿಂದ ನಾವೇನ್ ತೀರ್ಮಾನ ಮಾಡ್ಬೇಕು ಅಂತ ಹೇಳಿದ್ರೆ, ಅವನು ಹಿಂದಿನ ಜನ್ಮದಲ್ಲಿ ವಿಚಾರ ಮಾಡಿದ್ದಾನೆ, ಆದ್ರೆ ಏನೋ ಒಂದು ಪ್ರತಿಬಂಧಕ ಆಯ್ತು, ಅದರಿಂದ ಅವನಿಗೆ ಅವಾಗ್ಲೇ ಅವನು ಮುಕ್ತನಾಗ್ಲಿಲ್ಲ. ಹೇಗ್ ನೀವು ಹೇಳ್ತೀರಾ ಮುಕ್ತನಾಗ್ಲಿಲ್ಲ ಅಂತ ಹೇಳಿದ್ರೆ, ಖಂಡಿತ ಇವಾಗ ಗರ್ಭದಲ್ಲಿ ಬಂದಿದ್ದಾನಲ್ಲ ಅವನು, ಇವಾಗ ಒಂದು ಜನ್ಮ ಬಂದ್ಬಿಟ್ಟಿದ್ದಿಲ್ಲ ಅವನಿಗೆ, ಅದರಿಂದ ಅವನು ಹಿಂದಿನ ಜನ್ಮದಲ್ಲಿ ಅವನಿಗೆ ಮುಕ್ತಿ ಆಗ್ಲಿಲ್ಲ ಅಂತ ಗೊತ್ತಾಗುತ್ತೆ ನಮ್ಗೆ. ಅಪರೋಕ್ಷ ಜ್ಞಾನ ಬರ್ಲಿಲ್ಲ ಅಂತ ಗೊತ್ತಾಯ್ತು, ಇವಾಗ ಬಂದಿದ್ದ ಇವಾಗ ಇಲ್ಲಿ ಹೇಳ್ತಾ ಇದ್ದಾನೆ ಅಂತ ಕೇಳಿದಾಗ, ಈ ಜನ್ಮದಲ್ಲೂ ಅವನು ವಿಚಾರ ಮಾಡಿ ಅವನಿಗೆ ಬಂದಿಲ್ಲ ಅಂತ ಗೊತ್ತಾಗ್ತಾ ಇದೆ. ಅದರಿಂದ ನಾವೇನ್ ಇನ್ಫರ್ ಮಾಡ್ಬೇಕು ಅಂತ ಹೇಳಿದ್ರೆ, ಹಿಂದಿನ ಜನ್ಮದಲ್ಲೇ ಬೇಕಾದಷ್ಟು ಮಾಡಿದ್ದಾನೆ, ಅದ್ರ ಫಲ ಆಗಲೇ ಆಗ್ಬೇಕಾಗಿತ್ತು, ಆದ್ರೆ ಅದು ಆಗದೆ ಇದ್ದಿದ್ದಕ್ಕೆ ಏನೋ ತಡೆ ಇತ್ತು, ಆ ತಡೆ ಇವಾಗ ಹೋಯ್ತು, ಅವನಿಗೆ ಇವಾಗ ಬಂತು ಅಂತ. ಈ ವಿಷಯವನ್ನ ನಮಗೆ ಇದು ಏನು ಚಟ್ ಅಂತ ನ್ಯಾಪಕ ಬರೋದು ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ ಅಭಿನವ ವಿದ್ಯಾತೀರ್ಥ ಸ್ವಾಮಿಗಳು ಒಂದು ಸ್ಮರಣ ಸಪ್ತಾಹ ಅಂತ ಒಂದು ಒಂದು ವಾರ ಕಾಲ ಬೆಂಗಳೂರಲ್ಲಿ ಅವರು ಇದ್ದಾಗ ಒಂದು ಇದು ಸಮಾರಂಭ ಮಾಡಿದ್ರು. ಅಂದ್ರೆ ಅದರಲ್ಲಿ ಸ್ಮರಣೆ ಗುರುಗಳು ಅವ್ರ ಗುರುಗಳ ಸ್ಮರಣೆ ಮಾಡಿಕೊಳ್ಳಕ್ಕಾಗಿ
ಯಾಕಂದ್ರೆ ಆ ಸಂದರ್ಭ ಅವರ ಗುರುಗಳ ಒಂದು 100ನೇ ಹುಟ್ಟಿದ ವರ್ಷವಾಗಿತ್ತದು. ಆ ಸಮಯದಲ್ಲಿ ಇದನ್ನು ಆಯೋಜನೆ ಮಾಡಿದ್ರು. ಅವಾಗ 6 ದಿವಸ ಒಂದ್ ದಿವಸ ಏಕಾದಶಿ ದಿವಸ ಬಿಟ್ಟು ಬಾಕಿ 6 ದಿವಸನೂ ಗುರುಗಳು ಉಪನ್ಯಾಸ ಮಾಡಿದ್ರು. ಬೆಂಗಳೂರಲ್ಲೇ ಉಪನ್ಯಾಸ ಮಾಡಿದ್ರು ಅದನ್ನ ಮಠದಲ್ಲೇನೆ. ಆವಾಗ ಅವರು ಮೊದಲನೇ ದಿವಸ ಹೇಳುವಾಗ ಹೇಳಿದ್ರು, ಅವ್ರ ಗುರುಗಳ ಬಗ್ಗೆ ತಾನೆ ಅವ್ರು ಹೇಳಿದ್ದು. ಅವಾಗ ಅವ್ರು ಮೊದಲೇ ಹೇಳ್ಬಿಟ್ಟಿದ್ರು, ನಮ್ಮ ಗುರುಗಳ ಬಗ್ಗೆ ನಾನೇನ್ ನೋಡಿದ್ದೀನಿ ಅನ್ನೋದು, ನಾನೇನ್ ಕೇಳಿದ್ದೀನಿ ಅನ್ನೋದು, ಅದನ್ನೇ ನಾನು ಇಲ್ಲಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಅದನ್ನ. ಅವಾಗ ಅವ್ರು ಹೇಳಿದ್ರು, ನಮ್ಮ ಗುರುಗಳು ಚಿಕ್ಕವರಾಗಿದ್ದಾಗ ಅವ್ರಿಗೆ ಈ ಒಂದು ಅವ್ರು ಇದನ್ನ ಹೇಳ್ಬಿಟ್ರು, ಈ ಶಾಸ್ತ್ರಗಳನ್ನೆಲ್ಲ ಓದಿ ಅನುಷ್ಠಾನ ಮಾಡಿ ಅವ್ರಿಗೆ ಈ ಜ್ಞಾನ ಬಂತು ಅಂತ ನಾವು ಹೇಳಕ್ಕಾಗಲ್ಲ. ಯಾಕಂದ್ರೆ ಅವ್ರಿಗೆ ಚಿಕ್ಕ ವಯಸ್ಸಿನಲ್ಲೇ ಅವ್ರಿಗೆ ಈ ತರ ಒಂದು ಪ್ರವೃತ್ತಿ ಇತ್ತು ಅಂತ ಹೇಳುವಾಗ ಈ ವಿಷಯವನ್ನು ಅವ್ರು ಹೇಳಿದ್ರು. ಅವರು ಹಿಂದಿನ ಜನ್ಮದಲ್ಲೇ ಎಲ್ಲ ಆಗೋಗ್ಬಿಟ್ಟಿತ್ತು, ಅವ್ರಿಗೆ ಸಾಧನೆ ಎಲ್ಲ ಆಗೋಗ್ಬಿಟ್ಟಿತ್ತು, ಆದ್ರೆ ಏನೋ ಒಂದು ಪ್ರತಿಬಂಧಕ ಆಯ್ತು. ಈ ಮಾತೆ ಅವ್ರು ಹೇಳಿದ್ದಾರೆ. ಅದರಿಂದ ಅವ್ರಿಗೆ ಆವಾಗ್ಲೇ ಆಗ್ಲಿಲ್ಲ ಅದು, ಈ ಜನ್ಮದಲ್ಲಿ ಅವ್ರಿಗೆ ಆಗಿತ್ತು ಅಂತ ಹೇಳಕ್ಕೆ ಇದನ್ನ ಹೇಳಿದ್ರು ಅವರು. ಆದ್ರೆ ಈ ಸೂತ್ರ ಏನು ಕೋಟ್ ಮಾಡಿಲ್ಲ ಅವರು, ಬಟ್ ಈ ವಿಷಯವನ್ನು ಅವ್ರು ಹೇಳಿದ್ರು. ಹಾಗಾಗಿ ನಮ್ಗೆ ಇದು ಈ ಶಾಸ್ತ್ರದಿಂದ ನಮ್ಗೆ ಏನ್ ಗೊತ್ತಾಗುತ್ತೆ, ಒಬ್ಬ ಶ್ರವಣ ಮನನ ನಿಧಿಧ್ಯಾಸನ ಮಾಡಿದ್ದು ಅದೇ ಜನ್ಮದಲ್ಲೇ ಫಲವನ್ನ ಕೊಡುತ್ತೆ ಅಂತ ನಾವು ನಿಯಮ ಇಲ್ಲ. ಇಟ್ ಕ್ಯಾನ್ ಹ್ಯಾಪನ್ ಇನ್ ಎ ಡಿಫ್ರೆಂಟ್ ಜನ್ಮ ಆಲ್ಸೋ ಅನ್ನೋದಕ್ಕೆ ಶಾಸ್ತ್ರ ಪ್ರಮಾಣ ಇದೆ ಅಂತ ಹೇಳಿದ್ರು. ಸರಿ, ಇಷ್ಟು ಮಾತ್ರ ಅಲ್ಲ, ಸೂತ್ರ ಪ್ರಮಾಣ ಮಾತ್ರ ಅಲ್ಲ, ಉಪನಿಷತ್ ಪ್ರಮಾಣ ಇದೆ ಅಂತ ಹೇಳ್ಬಿಟ್ಟು, ಶೃಣ್ವಂತೋಪಿ ಅತ್ರ ಬಹವೋ ಎನ್ನ ವಿದ್ಯುಹು ಅಂತ ಇದನ್ನ ಇದರಲ್ಲಿ ಕಠೋಪನಿಷತ್ತಲ್ಲಿ ಮಂತ್ರ ಇದೆ. ಅದು ಶ್ರವಣಾಯಾಪಿ ಇದು ದುರ್ಲಭ, ಇದು ಶ್ರವಣ ಮಾಡಕ್ಕೂ ದುರ್ಲಭ. ಸರಿ, ಶ್ರವಣ ಮಾಡಿದವ್ರಿಗೂ ಕೂಡ ಇದು ಸಿಕ್ಬಿಡುತ್ತೆ ಅಂತ ಹೇಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ತುಂಬಾ ಜನಕ್ಕೆ ಅದು ಸಿಗ್ತಾ ಇಲ್ಲ, ಯಾಕಂದ್ರೆ ಅದಕ್ಕೆ ಪ್ರತಿಬಂಧಕ ಏನಾದ್ರೂ ಇಲ್ಲದೆ ಸಿಕ್ಕದೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಆಶ್ಚರ್ಯೋ ವಕ್ತ ಕುಶಲೋಸ್ಯ ಇದು ಏನು ಅವನಿಗೆ ಈ ಆಶ್ಚರ್ಯ ಇದನ್ನ ಹೇಳಿದವನು ತುಂಬಾ ಆಶ್ಚರ್ಯಕ್ಕೆ ವಿಷಯವಾಗ್ತಾನೆ, ಇದನ್ನ ಕೇಳಿ ತಿಳ್ಕೊಂಡವನು ತುಂಬಾ ಆಶ್ಚರ್ಯಕ್ಕೆ ವಿಷಯವಾಗ್ತಾನೆ ಅಂತ ಮಂತ್ರದಲ್ಲಿ ಬರುತ್ತೆ. ಸೊ ಇಲ್ಲಿ ಅವರು ಈ ಇದರ ಶಾಸ್ತ್ರ ಪ್ರಮಾಣ ಇರೋದ್ರಿಂದ ಶ್ರವಣ ಮನನ ನಿಧಿಧ್ಯಾಸನ ಮಾಡಿದ ಅದೇ ಜನ್ಮದಲ್ಲೇ ಇದರ ಒಂದು ಫಲ ಸಿಗುತ್ತೆ ಅಂತ ನಮ್ಗೆ ನಿಯಮ ಏನಿಲ್ಲ, ಸಾಮಾನ್ಯವಾಗಿ ಸಿಕ್ಬಿಡುತ್ತೆ. ಆದ್ರೆ ಕೆಲವು ಸತಿ ಅದು ಮುಂದಕ್ಕೂ ಕೂಡ ಹೋಗ್ಬೋದು, ಬಿಕಾಸ್ ಆಫ್ ಸಮ್ ಪ್ರತಿಬಂಧಕ. ಅದನ್ನೆಲ್ಲ ಇವರು ವಿಚಾರ ಮಾಡ್ತಾರೆ, ಏನ್ ಪ್ರತಿಬಂಧಕ ಅನ್ನೋದನ್ನೆಲ್ಲ ಮುಂದಕ್ಕೆ ಶ್ಲೋಕಗಳಲ್ಲಿ ವಿಚಾರ ಮಾಡ್ತಾರೆ ಅದನ್ನ. ಅದಕ್ಕೆ ಇವಾಗ ನಾನು ಹೇಳಿದ್ದೆ ವಾಮದೇವ ವಿಷಯವನ್ನ ಇವರು ಈ 35ನೇ ಶ್ಲೋಕ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಗರ್ಭ ಏವ ಶಯಾನಸ್ಸನ್ ವಾಮದೇವೋವ ಬುದ್ಧವಾನ್ ಪೂರ್ವಾಭ್ಯಸ್ತ ವಿಚಾರೇಣ ಯದ್ವತ್ ಅಧ್ಯಯನಾದಿಶು ಅಂತ. ಗರ್ಭದಲ್ಲೇ ಇದ್ಕೊಂಡು ಶಯಾನ ಗರ್ಭದಲ್ಲೇ ಮಲಗಿದ್ದ ಈ ವಾಮದೇವ ಅವನಿಗೆ ಈ ಅಪರೋಕ್ಷ ಜ್ಞಾನ ಬಂತು ಅವನಿಗೆ. ಅದಕ್ಕೆ ಉದಾಹರಣೆ ಏನ್ ಕೊಡ್ತಾ ಇದ್ದಾರೆ ಅಂದ್ರೆ, ಪೂರ್ವಾಭ್ಯಸ್ತ ವಿಚಾರೇಣ ಯದ್ವತ್ ಅಧ್ಯಯನಾದಿಶು, ಮುಂಚೆ ಅವನು ವಿಚಾರ ಮಾಡಿದ್ದ ಅಭ್ಯಾಸದಿಂದ. ಇವಾಗ ವಿಚಾರ ಮಾಡಲಿಲ್ಲ ಅವನು, ಈ ಗರ್ಭದಲ್ಲಿ ಇದ್ದುಕೊಂಡು ವಿಚಾರ ಮಾಡಲಿಲ್ಲ, ಮುಂಚೆ ಮಾಡಿದ ವಿಚಾರನೇ ಇದು. ಅದಕ್ಕೆ ಅದರಿಂದ ಅವನಿಗೆ ಆಯ್ತದು, ಇದು ಅಧ್ಯಯನಾದಿಗಳಲ್ಲಿ ಕೂಡ ಆಗುತ್ತೆ ಇದು ಅಂತ ಹೇಳಿ ಅದನ್ನ ಹೇಗೆ ಅದು ಅಂತ ಹೇಳ್ಬಿಟ್ಟು ಅದನ್ನ ಮುಂದಿನ ಶ್ಲೋಕದಲ್ಲಿ ಅದನ್ನ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ. ಅಧ್ಯಯನ ಮುಂತಾದ ವಿಷಯಗಳಲ್ಲಿ ಹೇಗೆ ಇದಾಗುತ್ತೆ, ಮುಂಚೆ ಅಧ್ಯಯನ ಮುಂಚೆ ಅಭ್ಯಾಸ ಮಾಡಿದ್ದು ಇವಾಗ ಅಧ್ಯಯನ ಮಾಡದೇನೆ ನಮಗೆ ಸಾಲ್ವ್ ಆಗದೆ ಇರೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋದಕ್ಕೆ ಒಂದು ಪ್ರಾಕ್ಟಿಕಲ್ ಆಗಿ ಒಂದು ಹೇಳ್ತಾ ಇದ್ದಾರೆ, ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ. ಬಹುವಾರಂ ಅಧೀತೇಪಿ ತದಾ ನಾಯಾತಿ ಚೇತ್ ಪುನಃ ದಿನಾಂತರೇ ಅನಧೀತ್ಯೈವ ಪೂರ್ವಾಧೀತಂ ಸ್ಮರೇತ್ ಪುಮಾನ್ ಅಂತ. ಇದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಎಕ್ಸಾಂಪಲ್, ನಮ್ಗೆ ಎಲ್ಲರಿಗೂ ಕೂಡ ವಿ ಕ್ಯಾನ್ ರಿಲೇಟ್ ಟು ದಿಸ್ ಎಕ್ಸಾಂಪಲ್. ನಮಗೂ ಕೂಡ ಲೈಫ್ ಅಲ್ಲಿ ಬೇಕಾದಷ್ಟು ಸಮಯ ಸತಿ ಈ ತರ ಆಗಿರುತ್ತೆ. ಹೇಳ್ತಾ ಇದ್ದಾರೆ, ಬಹುವಾರಂ ಅಧೀತೇಪಿ ಬೇಕಾದಷ್ಟು ಸತಿ ಅಧ್ಯಯನ ಮಾಡಿದ್ದಾನೆ. ಒಂದು ವೇದ ವಾಕ್ಯ ಅಂತ ಇಟ್ಕೊಳ್ಳೋಣ, ವೇದ ಅಧ್ಯಯನ ಮಾಡಿದ್ದವನೇ ಅವನಿಗೆ ಒಂದಾನೊಂದು ಸಂದರ್ಭದಲ್ಲಿ ಹೇಳೋ ಸಮಯದಲ್ಲಿ ಏನಾಗುತ್ತೆ, ಒಂದು ವಾಕ್ಯ ಬಿಟ್ಟೋಗ್ಬಿಡುತ್ತೆ. ಬಿಟ್ಟೋಗುತ್ತೆ ಅಂದ್ರೆ ಮರ್ತೋಗ್ಬಿಡುತ್ತೆ, ಬರ್ತಾ ಇಲ್ಲ, ನಾಪ್ ಬರ್ತಾ ಇಲ್ಲ. ಅವನು ಮರೆತು ಮುಂದಕ್ಕೆ ಹೋಗ್ತಾನೆ ಅಂತ ಅಲ್ಲ, ಅಲ್ಲ, ಹಿ ಇಸ್ ನಾಟ್ ಗೆಟಿಂಗ್ ದಟ್ ಪರ್ಟಿಕ್ಯುಲರ್ ವಾಕ್ಯ, ಮುಂದಕ್ಕೆ ಬರ್ತಾ ಇಲ್ಲ ಅವನಿಗೆ ಬಾಯಿಗೆ. ಹಾಗಾಗಿ ಏನಪ್ಪ ಈ ತರ ಆಗ್ತಾ ಇದೆ, ನಾವು ಎಷ್ಟು ಸತಿ ಅಧ್ಯಯನ ಮಾಡಿದ್ದೀವಿ, ಎಷ್ಟು ಸತಿ ನಾವು ಒಟ್ಟಿಗೆ ಸೇರಿ ಎಲ್ಲ ಪಾರಾಯಣ ಮಾಡಿದ್ದೀವಿ, ಬೇರೆ ಪರೀಕ್ಷೆಗೂ ಕೊಟ್ಟಿದ್ದೀವಿ ನಾವು, ನಮ್ಗೆ ಈ ತರ ಆಗ್ತಾ ಇದೆಯಲ್ಲ ಅಂತ ಅವ್ನಿಗೆ ಆಗ್ಬೋದು. ಸೊ ಇದನ್ನ ನಾ ಆಯಾತಿ ಚೇತ್ ಪುನಃ ದಿನಾಂತರೇ ಅನಧೀತ್ಯೈವ ಪೂರ್ವಾಧೀತಂ ಸ್ಮರೇತ್ ಕುಮಾರ್. ಮತ್ತೆ ಏನಾಗುತ್ತೆ ಅವನಿಗೆ ಒಂದ್ ದಿವಸದಲ್ಲಿ ಇನ್ನೊಂದ್ ದಿವಸದಲ್ಲಿ ಅವನಿಗೆ ಮತ್ತೆ ಪುಸ್ತಕ ನೋಡ್ದೇನೆ ಅವನಿಗೆ ಚಟ್ ಅಂತ ಅದು ಅವನಿಗೆ ನ್ಯಾಪ ಬಂದ್ಬಿಡುತ್ತೆ. ಅದು ಇದನ್ನ ಎಲ್ಲರೂ ಹೇಳ್ತಾರೆ. ನಾನು ಒಂದ್ ದಿವಸ ಇದ್ರ ವಿಷಯವಾಗಿ ಒಂದ್ಸತಿ ನಾನು ಮಣಿಪ್ರವೇಶ್ ಶಾಸ್ತ್ರಿ ಹತ್ರ ಮಾತಾಡ್ತಾ ಇದ್ದೆ. ಅವಾಗ ಅವ್ರು ಹೇಳಿದ್ರು, ನನಗೆ ಬೇಕಾದ ಸ್ಥಿತಿ ಅದ್ರ ಆಗಿದೆ ಅಂತ ಹೇಳ್ಬಿಟ್ಟು ಅವರು ಉದಾಹರಣೆ ಹೇಳಿದ್ರು. ಪಾಠ ಮಾಡ್ತಾ ಇರುವಾಗ ಅವರು ಯಾವುದೋ ಶಾಸ್ತ್ರ ಗ್ರಂಥ ಇಟ್ಕೊಂಡು ಪಾಠ ಮಾಡ್ತಾ ಇರ್ತಾರೆ. ಒಂದು ಪಂಕ್ತಿಯಲ್ಲಿ ಪಾಠ ಮಾಡ್ತಾ ಇರುವಾಗ ಈ ಪಂಕ್ತಿಗೆ ಸರಿಯಾದ ಅರ್ಥ ಆ ಸಮಯದಲ್ಲಿ ಹೊಳೆಯೋದಿಲ್ಲ. ಅವಾಗ ನಾನು ಏನ್ ಮಾಡ್ತೀನಿ, ಅದನ್ನ
ಐ ವಿಲ್ ಲೀವ್ ಇಟ್ ಟು ಕೂಲ್ ಅಂತ, ಆರೋ ಪೋಟಿಡುವೆನ್ ತಮಿಳಲ್ಲಿ ಹೇಳುವಾಗ ಆರೋ ಪೋಟಿಡುವೆನ್ ಅಂತ ಅಂದ್ರೆ ಕನ್ನಡದಲ್ಲೂ ಆತರ ಒಂದು ಪ್ರಯೋಗ ಇದೆ, ಅದನ್ನ ಹಾಗೆ ಬಿಟ್ಬಿಡ್ತೀನಿ ನಾನು ಅವಾಗ, ಅದಕ್ಕೆ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಳ್ಳಲ್ಲ, ಮುಂದಕ್ಕೆ ಹೋಗ್ತಾ ಇರ್ತೀನಿ. ಆಮೇಲೆ ಏನಾಗುತ್ತೆ, ಎರಡು ದಿವಸ ಆದ್ಮೇಲೆ ನನಗೆ ಅದು ಚತ್ ಅಂತ ಅದು ಅದರ ಒಂದು ಅರ್ಥ ಪ್ರಕಾಶವಾಗುತ್ತೆ, ಇದು ಸ್ಫುರಣವಾಗುತ್ತೆ, ಅದು ಅದರ ಅರ್ಥ ಇಂಥದ್ದೇ ಅಂತ. ಆಮೇಲೆ ನಾನು ಮುಂದಿನ ಕ್ಲಾಸ್ ಅಲ್ಲಿ ಅವರಿಗೆ ಇದನ್ನೆಲ್ಲ ಹೇಳ್ತೀನಿ ನಾನು, ಅವಾಗ ಅವರು ಈ ತರ ಬೇಕಾದ ಸ್ಥಿತಿ ಆಗಿದೆ ಅಂತ. ಇದನ್ನ ನಾವು ಎಲ್ಲರೂ ಎಲ್ಲಾ ಫೀಲ್ಡ್ಸ್ ಅಲ್ಲೂ ನಾವು ನೋಡ್ಬೋದು, ಈ ಯುರೇಕಾ ಅಂತ ಬಂತಲ್ಲ ಅದರಲ್ಲೂ ಕೂಡ ಇದೇ ತರನೇ ಆಗಿರೋದು. ಆಮೇಲೆ ಎಷ್ಟೋ ಸ್ಥಿತಿ ಸೈಂಟಿಸ್ಟ್ ಎಲ್ಲ ಕೂಡ ಈ ತರ ಅವರು ಯಾವುದೋ ಒಂದು ಪ್ರಾಬ್ಲಮ್ ಮೇಲೆ ವರ್ಕ್ ಮಾಡ್ತಾ ಇರ್ತಾರೆ, ಅದನ್ನ ಸೊಲ್ಯೂಷನ್ ಅವಾಗ ಸಿಗ್ತಾ ಇರಲ್ಲ, ಬಟ್ ಬೇರೆ ಯಾವುದೋ ಒಂದು ಸಂದರ್ಭದಲ್ಲಿ ಚಟ್ ಅಂತ ಅವರಿಗೆ ಸೊಲ್ಯೂಷನ್ ಸಿಗುತ್ತೆ ಅವರಿಗೆ. ಇದನ್ನ ನಾವು ಎಲ್ಲ ಕಡೆಯಿಂದ ನೋಡ್ಬೋದು. ಸೊ ಅದೇ ತರನೇ ಅದು ಇದನ್ನ ಉದಾಹರಣೆ ಹೇಳ್ತಾ ಇದ್ದಾರೆ. ಸೊ ಈವನ್ ದೋ ಹಿ ಹಸ್ ನಾಟ್ ಎಂಗೇಜ್ ಇನ್ ದಟ್ ಪರ್ಟಿಕ್ಯುಲರ್ ವಿಚಾರ ಅಟ್ ದಟ್ ಟೈಮ್, ಮುಂಚೆ ಆಗಿದ್ದ ವಿಚಾರದ ಒಂದು ಬಲದಿಂದ ಅವಾಗ ಏನೋ ಪ್ರತಿಬಂಧಕ ಆಯ್ತು, ಅವಾಗ ಅವನಿಗೆ ಹೊಳಿಲಿಲ್ಲ ಅದು, ಬಟ್ ಇನ್ನೊಂದು ಸಂದರ್ಭದಲ್ಲಿ ಅವರಿಗೆ ಅದು ಹೊಳಿಯಿತು ಅಂತ. ಸೊ ಹೀಗೆ ಹೇಳ್ತಾರೆ. ಇವಾಗ ನಮ್ಮ ಮೇಷ್ಟು ಕೂಡ ಸುಬ್ರಹ್ಮಣ್ಯ ಅವರು ಕೂಡ ಹೇಳಿದ್ದಾರೆ, ಕೆಲವು ಸತಿ ಬಚಿಲ್ ಮಲ್ಲಿ ಇರುವಾಗ ಕೆಲವು ಸತಿ ಈ ತರ ವಿಷಯಗಳೇ ಇದು ಇದು ಹೊಳಿಯುತ್ತೆ ನಮಗೆ ಅಂತ. ಸೊ ಸ್ನಾನ ಮಾಡ್ತಾ ಇರುವಾಗ ಅಥವಾ ಬೇರೆ ಏನಾದ್ರೂ ಒಂದು ಕೆಲಸ ಮಾಡ್ತಾ ಇದ್ದಾಗ ಈ ಮುಂಚೆ ಅವ್ರು ಯಾವ್ದು ಬಗ್ಗೆ ಯೋಚನೆ ಮಾಡ್ತಾ ಇದ್ರು ಅದರ ಒಂದು ಸೊಲ್ಯೂಷನ್ ಇವಾಗ ಅವ್ರಿಗೆ ಸಿಗುತ್ತೆ ಅಂತ ಅದನ್ನ ಅವರು ಹೇಳಿದ್ದಾರೆ. ಸೊ ಇದನ್ನ ನಾವು ಯೂನಿವರ್ಸ್ ಅಲ್ಲಿ ಇದು ಎಲ್ಲಾ ಫೀಲ್ಡ್ಸ್ ಅಲ್ಲೂ ಆಗುತ್ತೆ ಇದು. ಅದನ್ನೇ ಇವರು ಇಲ್ಲಿ ಅಧ್ಯಯನ ವಿಷಯಕ್ಕೆ ಇವರು ಹೇಳಿದ್ರು, ದಿನಾಂತರೆ ಅನದೀತ್ಯವ ಪೂರ್ವಾಧೀತಂ ಸ್ಮರೇತ್ ಪುಮಾನ್ ಅಂತ. ಇದನ್ನ ಅವರು ದೃಷ್ಟಾಂತ ಹೇಳಿದ್ರು ಇದಕ್ಕೆ. ಯಾತಕ್ಕೆ ಅಂತ ಹೇಳಿದ್ರೆ, ವಿಚಾರ ಮಾಡಿದ್ದ ಕಾಲದಲ್ಲಿ ಅದರ ಒಂದು ಸೊಲ್ಯೂಷನ್ ಬರದೇ ಇರೋದು, ಕಾಲಾಂತರದಲ್ಲಿ ಅದರ ಸೊಲ್ಯೂಷನ್ ಈ ವಿಚಾರ ಆ ಸಮಯದಲ್ಲಿ ಮಾಡದೇ ಇದ್ರು ಕೂಡ ಅದು ಬರಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಹೇಳಕ್ಕಾಗಿ ಇವರು ಈ ದೃಷ್ಟಾಂತ ಹೇಳಿದ್ರು. ಕಾಲೇನ ಪರಿಪಚ್ಯಂತೆ ಕೃಷಿ, ಇನ್ನೂ ಒಂದು ಉದಾಹರಣೆ ಕೊಡ್ತಾ ಇದಾರೆ. ಕಾಲೇನ ಪರಿಪಚ್ಯಂತೆ ಕೃಷಿ ಗರ್ಭಾದಯೋ ಯಥಾ ತದ್ವದಾತ್ಮ ವಿಚಾರೋಪಿ ಶನೈ ಕಾಲೇನ ಪಚ್ಯತೆ. ಸೊ ಹೀಗೆ ಕಾಲೇನ ಪರಿಪಚ್ಯಂತೆ, ಕಾಲ ಒಂದು ಒಂದು ಟೈಮ್ ತಗೊಳುತ್ತೆ, ಅದಕ್ಕೆ ಒಂದು ಫ್ರೂಷನ್ ಟೈಮ್ ಜೆಸ್ಟೇಷನ್ ಪೀರಿಯಡ್ ಅಂತೆಲ್ಲ ಹೇಳ್ತಾರಲ್ಲ ಅದ್ ತಗೊಳುತ್ತೆ ಅದು. ಅದಕ್ಕೆ ಉದಾಹರಣೆ ಏನ್ ಕೊಡ್ತಾರೆ ಅಂದ್ರೆ, ಕೃಷಿ ಗರ್ಭಾದಯ ಆಯತ. ಕೃಷಿ ಅಂತ ಹೇಳಿದ್ರೆ ಅವನು ಇವತ್ತು ಬಿತ್ತನೆ ಮಾಡಿದ ತಕ್ಷಣ ನಾಳೆನೆ ಅವನಿಗೆ ಫಲ ಸಿಗುತ್ತಾ ಇಲ್ಲ, ಅದಕ್ಕೊಂದು ಟೈಮ್ ಆಗುತ್ತೆ. ಅದಕ್ಕೆ 3 ತಿಂಗಳು, 6 ತಿಂಗಳು, 8 ತಿಂಗಳು, ಕೆಲವು ಸತಿ ಒಂದು ತೆಂಗಿನ ಮರ ಅಂತ ಹೇಳಿದ್ರೆ 6 ವರ್ಷನೋ 7 ವರ್ಷನೋ ಅಂತ ಹೇಳ್ತಾರೆ. ಇವಾಗ 3 ವರ್ಷಕ್ಕೆ 4 ವರ್ಷಕ್ಕೆಲ್ಲ ಫಲ ಕೊಡೋದು ಮರ ಇದೆಲ್ಲ ಕಂಡುಹಿಡಿದಿದ್ದಾರೆ. ಏನೇ ಇರಲಿ ಅದಕ್ಕೊಂದು ಟೈಮ್ ಆಗುತ್ತೆ, ಟೈಮ್ ಬೇಕೇ ಬೇಕು ಅದಕ್ಕೆ. ಆಮೇಲೆ ಗರ್ಭಾದಯ, ಗರ್ಭನೂ ಅಷ್ಟೇನೆ, ಅದೇ ತರನೇ ಅವ್ರಿಗೆ ಕನ್ಸೀವ್ ಆಗಿದ ತಕ್ಷಣ ಅದು ಮಗುವಾಗ್ಬಿಡುತ್ತೆ ಅಂತ ಹೇಳಕ್ ಆಗ್ತಾ ಇಲ್ಲ, ಅದಕ್ಕೆ ಒಂದು ಟೈಮ್ ತಗೊಳುತ್ತೆ. ಅದಕ್ಕೆ ಈ ತರ ಆದಿಪದದಿಂದ ಇನ್ನೂ ನಾವು ಬೇಕಾದಷ್ಟು ಉದಾಹರಣೆಗಳು ಕೊಡ್ಬೋದು. ತದ್ವತ್ ಆತ್ಮವಿಚಾರೋಪಿ ಶನೈ ಕಾಲೇನ ಪಚ್ಯತೆ. ಅದೇ ತರ ಈ ಆತ್ಮವಿಚಾರ ಕೂಡ ಕಾಲ ಸ್ವಲ್ಪ ಟೈಮ್ ತಗೊಳುತ್ತೆ ಅದಕ್ಕೆ, ಅದಕ್ಕೆ ಅದು ಪಕ್ವ ಆಗ್ಬೇಕು ಅದಕ್ಕೆ. ಹಾಗಾಗಿ ಒಂದು ಪ್ರತಿಬಂಧಕ ಇದ್ರೆ ಅದು ತಕ್ಷಣ ಆಗೋದಿಲ್ಲ, ಪ್ರತಿಬಂಧಕ ಯಾವ್ದು ಇಲ್ಲದೆ ಹೋದ್ರೆ ಅದು ಒಂದು ಕಾಲ ತಗೊಂಡು ಅದಕ್ಕೆ ಆಗುತ್ತೆ ಅಂತ. ಸೊ ಇದಕ್ಕೆ ಉದಾಹರಣೆ ಲೋಕದಲ್ಲಿ ಕೂಡ ನಾವು ಬೇಕಾದಷ್ಟು ನೋಡ್ಬೋದು. ಪುನಃ ಪುನರ್ ವಿಚಾರೇಪಿ ತ್ರಿವಿಧ ಪ್ರತಿಬಂಧತಃ ನವೇತ್ತಿ ತತ್ವಮಿತ್ಯೇತತ್ ವಾರ್ತಿಕೆ ಸಮ್ಯಗೀರಿತಂ. ಇವಾಗ ಇವರಿಗೆ ನಮ್ಮ ವಿದ್ಯಾರಣ್ಯರಿಗೆ ನಮ್ಮ ವಾರ್ತಿಕಕಾರರ ಮೇಲೆ ತುಂಬಾ ಭಕ್ತಿ ಅವರಿಗೆ. ನಾವು ಯಾರು ವಾರ್ತಿಕಾರರು, ಸುರೇಶ್ವರ ಆಚಾರ್ಯರು ಅವ್ರನ್ನ ತುಂಬಾ ಕೊಂಡಾಡ್ತಾರೆ ಇವರು. ಎಷ್ಟೋ ನಾವೇ ನೋಡಿದ್ದೀವಿ ಹಿಂದೆ ಎಲ್ಲ ಬೇಕಾದಷ್ಟು ಅಧ್ಯಾಯಗಳಲ್ಲಿ ವಾರ್ತಿಕಕಾರರನ್ನ ಕೋಟ್ ಮಾಡಿ ಅವರ ವಾಕ್ಯಗಳನ್ನ ಹೇಳಿದ್ದನ್ನು ನಾವು ನೋಡಿದ್ದೀವಿ. ಆಮೇಲೆ ಇವರೇ ಏನ್ ಮಾಡಿದ್ದಾರೆ, ಸುರೇಶ್ವರ ಆಚಾರ್ಯರು ಶಂಕರಾಚಾರ್ಯರ ಬೃಹದಾರಣ್ಯಕ ಉಪನಿಷತ್ ಭಾಷ್ಯ ಅದಕ್ಕೆ ಇವರು ಅವರು ವಾರ್ತಿಕ ಬರೆದಿದ್ದಾರೆ. 14,000 ಶ್ಲೋಕಗಳು ವಾರ್ತಿಕ ಬರೆದಿದ್ದಾರೆ. ಇವಾಗ 12,000 ಇವಾಗ ಸಿಗ್ತಾ ಇದೆ ಅಂತ ಕೆಲವರು ಹೇಳ್ತಾರೆ. ಇದ್ರು ಕೂಡ ಅಷ್ಟು ದೊಡ್ಡ ಒಂದು ಮಹಾನ್ ಗ್ರಂಥ ಅವರು ಮಾಡಿದ್ದಾರೆ ವಾರ್ತಿಕಾರರು. ಇವ್ರು ಏನ್ ಮಾಡಿದ್ರು, ಇವರು ನಮ್ಮ ವಿದ್ಯಾರಣ್ಯರು ಹನ್ನೆರಡು ಸಾವಿರವೋ 14,000 ಅಷ್ಟು ಶ್ಲೋಕಗಳನ್ನ ಇವರು ವಾರ್ತಿಕ ಸಾರ ಅಂತ ಸುಮಾರು 4,000-5,000 ಶ್ಲೋಕಗಳಲ್ಲಿ ಇವರು ಕಂಡೆನ್ಸ್ ಮಾಡಿದ್ದಾರೆ ಅದನ್ನ. ಅದರಿಂದ ಇವರಿಗೆ ವಾರ್ತಿಕಾರರ ಮೇಲೆ ಅಷ್ಟೊಂದು ಭಕ್ತಿ. ಅವರ ಶ್ಲೋಕಗಳೆಲ್ಲ ಇವರಿಗೆ ಚೆನ್ನಾಗಿ ಇವರಿಗೆ ಮನದಟ್ಟು ಆಗೋಗ್ಬಿಟ್ಟಿದೆ. ಯಾಕಂದ್ರೆ ಇವರು ಅದನ್ನೇ ಕಂಡೆನ್ಸ್ ಮಾಡಿದ್ದಾರೆ 5,000 ಶ್ಲೋಕಗಳಲ್ಲಿ ವಾರ್ತಿಕ ಸಾರ ಅಂತ. ಸೊ ಅದನ್ನ ಇವರು ಇಲ್ಲಿ ಅವರ ಶ್ಲೋಕಗಳನ್ನ ಕೆಲವು ಉದಾಹರಣೆ ಮಾಡ್ತಾ ಇದ್ದಾರೆ. ಸೊ ವಾರ್ತಿಕಾರರು ಹೇಳಿದ್ದಾರೆ ಇದನ್ನ, ಪುನಃ ಪುನರ್ಭ ವಿಚಾರೇಪಿ ತ್ರಿವಿಧ ಪ್ರತಿಬಂಧತಃ ನವೇತಿ ತತ್ವಂ ಇತ್ಯೇತತ್ ವಾರ್ತಿಕೆ ಸಮಗೀರಿತಂ. ಮತ್ತೆ ಮತ್ತೆ ವಿಚಾರ ಮಾಡಿದ್ರು ಕೂಡ 3 ವಿಧವಾದ ಪ್ರತಿಬಂಧಕಗಳು ಕಾರಣದಿಂದ ಅವನಿಗೆ ತತ್ವಜ್ಞಾನ ಆಗದೇ ಇರಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಅವರು ಹೇಳಿದ್ದಾರೆ. ಆ 3 ವಿಧ ಏನು ಅನ್ನೋದನ್ನ ಅವರೇ ವಿವರಣೆ ಮಾಡ್ತಾ ಇದ್ದಾರೆ. ಯಾರು ವಾರ್ತಿಕಾರೇ ವಿವರಣೆ ಮಾಡಿದ್ದನ್ನ ಇವರು ತೋರಿಸ್ತಾರೆ. ಮುಂದಿನ ಶ್ಲೋಕಗಳಲ್ಲೆಲ್ಲ ಅವರು ಅದನ್ನ ಕೋಟ್ ಮಾಡ್ತಾ ಇದ್ದಾರೆ. ಆ ಶ್ಲೋಕಗಳನ್ನೇ ಕೋಟ್ ಮಾಡಿ ಅದ್ರಲ್ಲಿ ಏನು ಆ 3 ವಿಧ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಎಲ್ಲಿಂದ್ರೆ ಈ 39ನೇ ಶ್ಲೋಕದಿಂದ ಪ್ರಾರಂಭ,
45ನೇ ಶ್ಲೋಕದವರೆಗೂ ಈ ಮೂರು ವಿಧವಾದ ಪ್ರತಿಬಂಧಕಗಳನ್ನ ವಾರ್ತಿಕಾರರು ಹೇಳಿರೋದನ್ನ ಇವರು ಇಲ್ಲಿ ಹೇಳ್ತಾ ಇದ್ದಾರೆ. ಮೂರಕ್ಕೂ ಅವರು ಉದಾಹರಣೆ ಎಲ್ಲ ಕೊಟ್ಕೊಂಡು ಹೇಳ್ತಾ ಇದ್ದಾರೆ. ಇವಾಗ ನಾವು ಮೊದಲನೇ ಟೈಪ್ ಏನು ಅಂತ ನೋಡೋಣ. ಕುತಸ್ಥ ಜ್ಞಾನಮಿತಿ ಚೇತ್ ತದ್ದಿ ಬಂಧ ಪರೀಕ್ಷೆಯಾತ್ ಅಸೋಪಿ ಚ ಭೂತೋ ವಾ ಭಾವಿ ವಾ ವರ್ತತೆ ಅಥವಾ ಕುತಃ ತಜ್ಞಾನಂ ಇತಿ ಚೇತ್. ಯಾವಾಗ ಆ ಜ್ಞಾನವಾಗುತ್ತೆ, ಎಲ್ಲಿಂದ ಯಾವ ಕಾರಣದಿಂದ ಆ ಜ್ಞಾನ ಆ ಸಮಯದಲ್ಲಿ ಆಗುತ್ತೆ ಅಂತ ಕೇಳಿದ್ರೆ ಬಂಧ ಪರೀಕ್ಷೆಯಾತಂದ್ರೆ ಪ್ರತಿಬಂಧಕ ಕ್ಷಯವಾಗದಾಗ ಆದಾಗ ಈ ಜ್ಞಾನ ಅನ್ನೋದು ಉದ್ಭತ್ತಿ ಆಗುತ್ತೆ ಅವನಿಗೆ. ಮುಂಚೆನೆ ಎಷ್ಟೋ ವಿಚಾರ ಮಾಡಿದ್ರು ಕೂಡ ಯಾವುದೋ ಪ್ರತಿಬಂಧಕದಿಂದ ಆಗದೆ ಇರುತ್ತೆ ಅಂತ ಹೇಳಿದ್ರಲ್ಲ, ಈ ಪ್ರತಿಬಂಧಕ ಅನ್ನೋದು ಕ್ಷಯವಾದಾಗ, ಅದು ಕ್ಷೀಣವಾದಾಗ, ಅದು ಹೋದಾಗ, ನಿವಾರಣೆ ಆದಾಗ ಇದು ಈ ತತ್ವಜ್ಞಾನ ಅನ್ನೋದು ಉದ್ಭವ ಆಗುತ್ತೆ. ಅಸೋಪಿ ಈಚ ಭೂತೋ ಭಾವಿವ ವರ್ತತೆ ಅಥವಾ ಅಂತ ಅಂದ್ರೆ ಭೂತ ಅಂದ್ರೆ ಹಿಂದೆ ಆಗಿದ್ದ ಒಂದು ಘಟನೆಯಿಂದ ಅದಕ್ಕೆ ಒಂದು ಪ್ರತಿಬಂಧಕ ಬಂದಿರ್ಬೋದು, ಮುಂದಕ್ಕೆ ಯಾವ್ದಾದ್ರು ಒಂದು ಘಟನೆ ಆಗೋದ್ರಿಂದ ಪ್ರತಿಬಂಧಕ ಬರ್ಬೋದು, ಇವಾಗ ಈ ಅಟ್ ಪ್ರೆಸೆಂಟ್ ಯಾವ್ದೋ ಕೆಲವು ಪ್ರತಿಬಂಧಕಗಳಿದೆ ಅದರಿಂದ ಆಗ್ಬೋದು ಅಂತ ಹೇಳ್ಬಿಟ್ಟು ಮೂರು ವಿಧವಾಗಿ ಅದನ್ನ ಹೇಳ್ತಾರೆ. ಆ ಮೂರು ವಿಧ ಏನು ಅದನ್ನ ಮುಂದಿನ ಶ್ಲೋಕಗಳಲ್ಲಿ ಅವರು ಅದನ್ನ ವಿವರಣೆ ಮಾಡ್ತಾರೆ. ಅಧೀತ ವೇದ ವೇದಾರ್ಥೋಪಿ ಅತ ಏವನ ಮುಚ್ಚತೆ ಹಿರಣ್ಯನಿಧಿ ದೃಷ್ಟಾಂತಾತ್ ಇದಮೇವ ಹಿ ದರ್ಶಿತಂ ಅಂತ. ಅಧೀತ ವೇದ ವೇದಾರ್ಥೋಪಿ, ಚೆನ್ನಾಗಿ ವೇದ ವೇದಾರ್ಥಗಳೆಲ್ಲ ಚೆನ್ನಾಗಿ ತಿಳ್ಕೊಂಡವನಿಗೆ ಕೂಡ ಮುಕ್ತಿ ಆಗೋದಿಲ್ಲ. ಇದು ಹಿರಣ್ಯನಿಧಿ ದೃಷ್ಟಾಂತಾತ್ ಇದಮೇವ ಹಿ ದರ್ಶಿತಂ. ಹಿರಣ್ಯನಿಧಿ ದೃಷ್ಟಾಂತ ಅಂತ ಹೇಳಿದ್ರೆ ಏನು ಅಂದ್ರೆ ಚಾಂದೋಗ್ಯ ಉಪನಿಷತ್ತಲ್ಲಿ 8ನೇ ಅಧ್ಯಾಯದಲ್ಲಿ ಒಂದು ದೃಷ್ಟಾಂತ ಬರುತ್ತೆ. ಅದೇನು ಅಂತ ಹೇಳಿದ್ರೆ ಒಬ್ಬ ಯಾವ ಒಂದು ಜಾಗದಲ್ಲಿ ನಡೆದಾಡ್ತಾ ಇದ್ದಾನೋ ಆ ಜಾಗದಲ್ಲೇ ಕೆಳಗಡೆ ಒಂದು ದೊಡ್ಡ ನಿಧಿ ಇದೆ, ಆದ್ರೆ ಅವನಿಗೆ ಆ ನಿಧಿ ಇದೆ ಅಂತ ಗೊತ್ತಾಗ್ತಾ ಇಲ್ಲ, ಅದ್ರ ಮೇಲೆ ಇವ್ನು ನಡೀತಾ ಇದ್ದಾನೆ. ಹಾಗಾಗಿ ಅವನಿಗೆ ಯಾವ ಒಂದು ಅವನಿಗೆ ಒಂದು ತುಂಬಾ ಹತ್ತಿರದಲ್ಲೇ ಏನಾದ್ರೂ ಒಂದಿದೆ ಅದು ಅವನಿಗೆ ಸಿಗ್ತಾ ಇಲ್ಲ, ಅದರ ಒಂದು ಫಲವನ್ನ ಅವನಿಗೆ ತಕ್ಷಣ ಪಡ್ಕೊಳಕಾಗ್ತಾ ಇದ್ದಿಲ್ಲ. ಇಲ್ಲ ಯಾಕಂದ್ರೆ ಅದು ಗೊತ್ತಾಗ್ತಾ ಇಲ್ಲ, ಅದೇ ಅಲ್ಲೇ ಇರೋದು ಗೊತ್ತಾಗ್ತಾ ಇಲ್ಲ ಅವನಿಗೆ. ಆ ದೃಷ್ಟಾಂತವನ್ನು ಕೊಟ್ಟು ಅವ್ರು ಇಲ್ಲಿ ಹೇಳ್ತಾ ಇರೋದು ಇದು ಯಾತಕ್ಕೆ ಇದಾಗುತ್ತೆ, ಈ ತರ ಒಂದು ಪ್ರತಿಬಂಧಕಕ್ಕೆ ದೃಷ್ಟಾಂತ ಕೊಡ್ತಾ ಇದ್ದಾರೆ ಇವರು. ಪ್ರತಿಬಂಧ ಯಾತಕ್ಕೆ ಅದಕ್ಕೆ ಏನು ಅಂತ ಕೇಳಿದ್ರೆ ಅವನಿಗೆ ಹತ್ರದಲ್ಲಿ ಇದ್ರೂ ಕೂಡ ಯಾವುದೋ ಒಂದು ಪ್ರತಿಬಂಧಕದಿಂದ ತಾನೇ ಅವನಿಗೆ ಗೊತ್ತಾಗ್ತಾ ಇಲ್ಲ ಇದು ಈ ಒಂದು ನಿಧಿ ಅಲ್ಲೇ ಇರೋದು ಅಂತ. ಅದೇ ತರನೇ ಅವನಿಗೆ ವಿಷಯ ಅವನ ಹತ್ರನೇ ಇದ್ರು ಕೂಡ ಒಂದು ಪ್ರತಿಬಂಧಕ ಇದೆ, ಅದರಿಂದ ಅವನಿಗೆ ಆ ವಿಷಯದ ಒಂದು ಆತ್ಮಜ್ಞಾನದ ಒಂದು ವಿಚಾರ ಮಾಡಿದ್ರು ಕೂಡ ಅದರ ಒಂದು ಫಲ ಅವನಿಗೆ ತಕ್ಷಣ ಸಿಗ್ತಾ ಇಲ್ಲ, ಜ್ಞಾನದ ಫಲ ಅವನಿಗೆ ತಕ್ಷಣ ಸಿಗ್ತಾ ಇಲ್ಲ ಅನ್ನೋದಕ್ಕೆ ಈ ದೃಷ್ಟಾಂತ ಕೊಟ್ರು. ಇವಾಗ ಅತಿಪೇನಾಪಿ ಮಹಿಷಿ ಸ್ನೇಹೇನ ಪ್ರತಿಬಂಧತಃ ಭಿಕ್ಷುಸ್ತತ್ವಂ ನ ವೇದೇತಿ ಗಾಥಾ ಲೋಕೆ ಪ್ರಗೀಯತೆ. ಇದಕ್ಕೊಂದು ಈ ಮುಂಚೆ ಆಗಿದ್ದ ಒಂದು ಘಟನೆ ಅದು ಇವನಿಗೆ ಇವಾಗ ಪ್ರತಿಬಂಧಕವಾಗ್ತಾ ಇದೆ ಅನ್ನೋದಕ್ಕೆ ಒಂದು ದೃಷ್ಟಾಂತ ಕೊಡ್ತಾ ಇದ್ದಾರೆ. ಅದು ಶಾಸ್ತ್ರದಲ್ಲಿ ಇರೋ ದೃಷ್ಟಾಂತ ಅದು ಅನ್ನೋದು ಶಾಸ್ತ್ರಕ್ಕೆ ಸೇರಿಸ್ಬಿಟ್ಟಿದ್ದಾರೆ, ಲೋಕದಲ್ಲಿರೋ ದೃಷ್ಟಾಂತ ಅಂತ ಹೇಳ್ಬಿಟ್ಟು ಶಾಸ್ತ್ರಕ್ಕೆ ಸೇರಿಸಿದ್ದಾರೆ. ಅದು ಈ ದೃಷ್ಟಾಂತದಲ್ಲಿ ಏನು ಅಂದ್ರೆ ಒಬ್ಬ ಸನ್ಯಾಸಿ ಆಗಿರ್ತಾನೆ, ಗುರುಗಳ ಹತ್ರ ಅವನು ವಿಚಾರ ಮಾಡಕ್ ಬಂದಿದ್ದಾನೆ, ಅವನು ಗುರುಗಳ ಪಾಠವೆಲ್ಲ ಮಾಡ್ತಾ ಇದ್ದಾರೆ, ವಿಚಾರ ಮಾಡಕ್ ಬಂದಿದ್ದಾನೆ. ಆದ್ರೆ ಇವನಿಗೆ ವಿಚಾರ ಮುಂದಕ್ಕೆ ಸಾಗ್ತಾನೆ ಇಲ್ಲ, ಇವನಿಗೆ ಏನೋ ಒಂದು ಆಬ್ಸ್ಟಕಲ್ ಇದೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇದೆ, ಗುರುಗಳಿಗೆ ಗೊತ್ತಾಗ್ತಾ ಇದೆ. ಅವಾಗ ಅವರು ಇವನ್ನೇ ಕೇಳ್ತಾರೆ, ಕೇಳಿದಾಗ ಇವನ್ ಹೇಳ್ತಾನೆ, ನನಗೆ ನಾನು ಗೃಹಸ್ಥನಾಗಿದ್ದಾಗ ನಾನು ಮನೇಲಿದ್ದಾಗ ಇದು ಹಸು ಎಮ್ಮೆ ಎಲ್ಲ ಮನೇಲಿ ಇತ್ತು, ಯಾವುದೋ ಒಂದು ಪರ್ಟಿಕ್ಯುಲರ್ ಎಮ್ಮೆ, ಆ ಎಮ್ಮೆ ಮೇಲೆ ಇವನಿಗೆ ಸ್ವಲ್ಪ ಪ್ರೀತಿ ಇತ್ತು. ಅದು ಬಹುಶಃ ಅದು ತುಂಬಾ ಚೆನ್ನಾಗಿ ತುಂಬಾ ಚಾತುರಿ ಆಯ್ತು ಅಂತ ಕಾಣುತ್ತೆ, ಅಥವಾ ಚೆನ್ನಾಗಿ ಹಾಲು ಕೊಡ್ತಾ ಇತ್ತು, ಏನೋ ಕಾರಣದಿಂದ ಇವನಿಗೆ ಆ ಎಮ್ಮೆ ಮೇಲೆ ಒಂದು ಪ್ರೀತಿ ಇತ್ತು. ಅದೇ ಇವನಿಗೆ ಜ್ಞಾಪಕದಲ್ಲಿದೆ, ಅದು ಹೋಗ್ತಾನೆ ಇಲ್ಲ ಇವನಿಗೆ ಮನಸ್ಸಿಂದ, ಆ ಪ್ರೀತಿ ಅನ್ನೋದು ಇವನಿಗೆ ಬಿಟ್ಟು ಹೋಗ್ತಾ ಇಲ್ಲ, ಆ ಎಮ್ಮೆ ಮೇಲಿರುವ ಪ್ರೀತಿ. ಗುರುಗಳು ಅದನ್ನು ತಿಳ್ಕೊಂಡು ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಈ ಸಗುಣ ಬ್ರಹ್ಮ ಅಂತ ಒಂದು ಇದೆಯಲ್ಲ ನಮ್ಮ ಶಾಸ್ತ್ರದಲ್ಲಿ, ಅದಕ್ಕೆ ಈ ಎಮ್ಮೆಯನ್ನ ಗಂಟು ಹಾಕಿ ಅವನಿಗೆ, ಅದ್ರ ಮುಖಾಂತರ ಒಂದು ಉಪಾಸನೆಯನ್ನ ಹೇಳಿ ಅವನಿಗೆ ಆ ಒಂದು ಪ್ರೀತಿ ಒಂದು ಪ್ರತಿಬಂಧಕ ಅದು ಹೋಗೋ ತರ ಮಾಡಿ ಅವನಿಗೆ ಈ ಒಂದು ಮುಂದಕ್ಕೆ ಅವನು ಸಾಗೋ ತರ ಇವರಿಗೆ ಮಾಡ್ಬಿಡ್ತಾರೆ ಅವ್ರು ಗುರುಗಳು. ಹಿ ಸಕ್ಸೀಡ್ಸ್ ಇನ್ ದಟ್ ಎಫರ್ಟ್ ಇಟ್ಕೊಳ್ಳೋಣ. ಸೊ ಇದು ಕಥೆ ಅಷ್ಟೇ ಇರೋದು. ಸೊ ಇದರಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಅತೀತೇನಾಪಿ ಮಹಿಷಿ ಸ್ನೇಹೇನ ಪ್ರತಿಬಂಧತಃ ಭಿಕ್ಷು ಅಂದ್ರೆ ಏನು ಸನ್ಯಾಸಿ ಆಗಿದ್ದಾನೋ ಅವನು, ತತ್ವಂನ ವೇದ ಇತಿ ಗಾಥಾ ಲೋಕೆ ಪ್ರಗೀಯತೆ. ಇದಕ್ಕೆ ವ್ಯಾಖ್ಯಾನದಲ್ಲಿ ಅವ್ರು ಹೇಳ್ತಾರೆ, ಅವ್ನು ಗೃಹಸ್ಥನಾಗಿದ್ದಾಗ ಅವ್ನಿಗೆ ಆಗಿತ್ತಿತ್ರ, ಆಮೇಲೆ ಅವ್ನಿಗೆ ಏನ್ ಮಾಡಿದ್ರು ಗುರುಗಳು ಇತರ ಅವನಿಗೆ ಒಂದು ಅನುಕೂಲ ಮಾಡಿಕೊಟ್ಟು ಅವನಿಗೆ ಅದನ್ನೇ ಇಟ್ಕೊಂಡು ಅವನಿಗೆ ಒಂದು ಉಪಾಸನೆ ಮಾಡಿಕೊಟ್ಟು ಇವನಿಗೆ ಈ ತರ ಒಂದು ಪ್ರತಿಬಂಧಕದಿಂದ ಇವನ್ನ ಬಿಡಿಸಿದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇದಾರೆ. ಇವಾಗ ಅದನ್ನ ಮುಂದೆ ಹೇಳ್ತಾ ಇದ್ದಾರೆ, ಅನುಸೃತ್ಯ ಗುರು ಸ್ನೇಹಂ ಮಹಿಷ್ಯಾಂ ತತ್ವ ಮುಕ್ತವಾನ್ ತಥೋ ಯಥಾವದ್ವೇದೇಶ ಪ್ರತಿಬಂಧಸ್ಯ ಸಂಕ್ಷಯಾತ್ ಅಂತ. ಅದಕ್ಕೆ ಇವ್ರು ಏನ್ ಮಾಡಿದ್ರು ಗುರುಗಳು, ಅವನಿಗೆ ಈ ಬ್ರಹ್ಮವನ್ನ ಈ ಒಂದು ಮಹಿಷಿ ಅದ್ರ ಮುಖಾಂತರನೇ ಅವನಿಗೆ ಹೇಳ್ಕೊಟ್ಟು, ಹಾಗೆ ನೀನು ಅದನ್ನ ಬ್ರಹ್ಮ ಅಂತಾನೆ ಉಪಾಸನೆ ಮಾಡು ಅಂತ ಹೇಳ್ಕೊಟ್ಟು
ಅದರಿಂದ ಇವನ್ನ ಆ ಪ್ರತಿಬಂಧಕ ಹೋಗಿ ಇವನಿಗೆ ಏನಾಯ್ತು, ಆ ಪ್ರೀತಿ ಅನ್ನೋದು ಹೇಗೆ ಒಂದು ಲೌಕಿಕ ಪ್ರೀತಿ ಅನ್ನೋದು ಹೇಗೆ ಬಂಧಕ್ಕೆ ಕಾರಣವಾಗುತ್ತೋ ಅದನ್ನೇನೆ ನಾವು ಈ ಧಾರ್ಮಿಕ ಅಥವಾ ವೈದಿಕ ವಿಷಯಕ್ಕೆ ತಿರುಗಿಸ್ಬಿಟ್ರೆ ಅದು ಬಂಧಕವಾಗಿರೋದಿಲ್ಲ ಪ್ರತ್ಯುತ ಮೋಚಕವಾಗುತ್ತೆ ಅನ್ನೋದಕ್ಕೆ ನಮ್ಗೆ ಲೋಕದಲ್ಲಿ ಕೂಡ ಒಂದು ದೃಷ್ಟಾಂತ ಇದೆ, ನಮಗೆ ಚೆನ್ನಾಗಿ ತಿಳಿದಿರೋ ದೃಷ್ಟಾಂತ. ನಾನು ಒಂದು ಹೇಳ್ತೀನಿ, ಇವರು ನಮ್ಮ ರಾಮಕೃಷ್ಣ ಪರಮಹಂಸರಿಗೆ ಬೇಕಾದಷ್ಟು ಭಕ್ತರಿದ್ರು. ಒಬ್ಬ ಆಕೆ ಚೆಂದ ತುಂಬಾ ವಯಸ್ಸಾದ ಆಕೆ, ಆಕೆಗೆ ತುಂಬಾ ಭಕ್ತಿ ಇತ್ತು ರಾಮಕೃಷ್ಣ ಮೇಲೆ. ಅಲ್ಲೇ ಬೆಂಗಾಲಲ್ಲಿ ಇದ್ದವರು ಅವರು. ಅವರು ಒಂದ್ಸತಿ ಗುರುಗಳ ರಾಮಕೃಷ್ಣ ದರ್ಶನಕ್ಕೆ ಬಂದಾಗ ಅವ್ರ ತರ ಹೇಳ್ಕೊಂಡ್ರಂತೆ, ಈ ತರ ನನಗೆ ನನ್ನ ನೀವು ಹೇಳ್ತಾ ಇದ್ದೀರಾ ಪ್ರೀತಿ ಅನ್ನೋದು ತುಂಬಾ ಬಿಟ್ಟೋಗೋದು ತುಂಬಾ ಕಷ್ಟ ಅಂತ, ಭಗವಂತನಲ್ಲಿ ಪ್ರೀತಿ ಮಾಡ್ಬೇಕು ಅಂತ ನಮ್ಗೆ ಹೇಳ್ತಾ ಇದ್ದೀರಾ, ಆದ್ರೆ ನನ್ಗೆ ಒಂದು ಅದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗ್ತಾ ಇದೆ. ನನ್ಗೆ ಏನಾಗ್ತಾ ಇದೆ ಇವಾಗ ಅಂತ ಹೇಳಿದ್ರೆ, ಮನೇಲಿ ನಮ್ಮ ಮಮಗ ಒಂದಿದ್ದಾನೆ ಪುಟ್ಟ ಹುಡುಗ, ಅವನ ಮೇಲೆ ನನಗೆ ತುಂಬಾ ಪ್ರೀತಿ ಇದೆ. ಆದ್ರೆ ನನಗೆ ಆ ಪ್ರೀತಿ ಇರೋದು ನನಗೆ ಈ ಒಂದು ಭಗವಂತನ ಮೇಲೆ ಪ್ರೀತಿ ಬರೋದಕ್ಕೆ ಇದು ತಡೆ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ, ಇದಕ್ಕೆ ಹೇಗೆ ಪರಿಹಾರ ಮಾಡೋದು ಅಂತ ಕೇಳ್ತಾಳೆ. ಕೇಳಿದಾಗ ತಕ್ಷಣ ಇವರು ಅದಕ್ಕೆ ಅಂತ ಕಾಯ್ತಾ ಇದ್ರೋ ಏನೋ ಅಂತ ಇದ್ಕೊಂಡು ಅವ್ರು ತಕ್ಷಣ ಅವಳಿಗೆ ಒಂದು ಪರಿಹಾರ ಹೇಳ್ತಾರೆ, ಏನು ನಿನ್ಗೆ ಚಿಂತೆ ಬೇಡ ನೋಡು, ಆ ಮಗುಗೆ ನೀನು ಅಷ್ಟು ಪ್ರೀತಿಯಿಂದ ಅದಕ್ಕೆ ಸ್ನಾನ ಮಾಡಿಸೋದು, ಬಟ್ಟೆ ಉಡಿಸೋದು, ಹಾಲು ಕುಡಿಸೋದು ಅಥವಾ ಅನ್ನ ತಿನ್ನಿಸೋದು ಅಥವಾ ಅದಕ್ಕೆ ಕತೆ ಹೇಳೋದು, ಅಲ್ಲಿ ಇಲ್ಲಿ ಎತ್ಕೊಂಡು ಹೋಗಿ ಓಡಾಡಿಸೋದು ಎಲ್ಲ ಮಾಡ್ತೀಯಲ್ಲ, ಆ ಮಾಡೋವಾಗೆಲ್ಲ ನೀನು ಈ ಪುಟ್ಟ ಕೃಷ್ಣನಿಗೆ ಅದನ್ನೆಲ್ಲ ಮಾಡ್ತೀನಿ ಅಂತ ಒಂದು ಬುದ್ಧಿ ಇಟ್ಕೊಂಡ್ಬಿಡು, ಅಷ್ಟೇ ಸಾಕು ನಿನಗೆ ಅಂತ ಹೇಳ್ಬಿಟ್ರು. ಹಾಗಾಗಿ ಅವಳು ಇದನ್ನ ಇದು ಇಂಪ್ಲಿಮೆಂಟ್ ಮಾಡಿದ್ಲು, ಅವಳು ಇಂಪ್ಲಿಮೆಂಟ್ ಮಾಡಿ ಅವಳಿಗೆ ಅದರಿಂದ ಪ್ರಯೋಜನ ಸಿಕ್ತ ಅವಳಿಗೆ. ಹಾಗಾಗಿ ಈ ಒಂದು ಕಥೆ ನಮ್ಗೆ ಲೋಕದಲ್ಲಿ ನಮ್ಗೆ ತುಂಬಾ ಹತ್ರದಲ್ಲಿ ನಡೆದಿರೋದು ಗೊತ್ತಾಗುತ್ತೆ. ಸೊ ಇದೇ ತರನೇ ಲೋಕದಲ್ಲಿ ಗುರು ಶಾಸ್ತ್ರದಲ್ಲಿ ಗುರುಗಳು ಹೇಳೋದು ಇದೆಲ್ಲವೂ ಕೂಡ ಏನು ಅಂತ ಹೇಳಿದ್ರೆ, ಖಂಡಿತ ಮನುಷ್ಯ ಅನ್ನೋನು ಒಂದು ಸ್ನೇಹ ಪ್ರೀತಿ ಅನ್ನೋದು ಇಲ್ಲದೆ ಇರಕ್ ಸಾಧ್ಯವೇ ಇಲ್ಲ. ಆದ್ರೆ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಯಾವುದೋ ಒಂದು ವಿಷಯದಲ್ಲೋ ವಸ್ತುವಲ್ಲೋ ವ್ಯಕ್ತಿಯಲ್ಲೋ ಅವನು ಈ ಪ್ರೀತಿ ಸ್ನೇಹವನ್ನ ಇಡ್ತಾ ಇರೋದನ್ನ ಭಗವಂತನ ಕಡೆಗೆ ತಿರುಗಿಸ್ಬಿಟ್ರೆ ಅವಾಗ ಅವನಿಗೆ ಅದು ಅದೇ ಪ್ರೀತಿ ಅವನಿಗೆ ಪ್ರತಿಬಂಧಕವಾಗುವುದಿಲ್ಲ, ಪ್ರತಿಯುತ್ತ ಅವನಿಗೆ ಮೋಚಕವಾಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ನೋಡ್ತೀವಿ ಇದು ಈ ದಕ್ಷಿಣ ದೇಶದಲ್ಲೂ ಅಷ್ಟೇ, ಉತ್ತರ ದೇಶದಲ್ಲೂ ಅಷ್ಟೇ, ಈ ಅಲಂಕಾರ ಮಾಡೋದು ದೇವರಿಗೆ ಅಲಂಕಾರ ಮಾಡುವಾಗ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರೆ, ಉತ್ತರ ದೇಶದಲ್ಲಿ ಸ್ವಲ್ಪ ಎತ್ತಿದ ಕೈ ಅಂತ ಹೇಳ್ಬೋದು ನಾವು ಅದಕ್ಕೆ. ಅವರು ಒಂದು ರಾಮರ ಪ್ರತಿಮೆ, ರಾಮರ ಸೀತೆ, ಲಕ್ಷ್ಮಣ ಶತ್ರುಘ್ನ ಅಥವಾ ಶತ್ರುಘ್ನ ಇಲ್ಲಿ ಹೋದ್ರೆ ಹನುಮಂತ, ಇಷ್ಟೇ ನಾಲ್ಕಕ್ಕೆ ಕೂಡ ಅವರು ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡಿರ್ತಾರೆ. ಅವರು ಪ್ರತಿ ದಿವಸ ಒಂದೊಂದು ಹೊಸ ಹೊಸ ಅಂಗಿ ಆಗ್ತಾರೆ ಅದಕ್ಕೆ. ಅವರು ಅಲ್ಲೆಲ್ಲ ಅವರು ನಮ್ ತರ ನಮ್ಗಿಂತ ಅವ್ರು ಸ್ವಲ್ಪ ಬೇರೆ ಇದು ಆಟಿಟ್ಯೂಡ್ ಅವ್ರಿಗೆ. ಅವ್ರಿಗೆ ಈ ಹೇಗೆ ಉತ್ತರ ದೇಶದಲ್ಲಿ ಬ್ರಾಹ್ಮಣರು ಇವರು ಶ್ರಾದ್ದ ಮಾಡಕ್ ಬರೋ ಬ್ರಾಹ್ಮಣರಾಗ್ಲಿ, ಪುರೋಹಿತರಾಗ್ಲಿ, ಅರ್ಚಕರಾಗ್ಲಿ, ಚುಪ್ಪ ಅದೆಲ್ಲ ಹಾಕೊಂಡೇ ಮಾಡ್ತಾರೆ. ಅವರು ಕೆಲವು ಕಡೆ ಎಲ್ಲ ತುಂಬಾ ಚಳಿ ಇರುತ್ತೆ ಅಂತ ಹೇಳ್ಬಿಟ್ಟು ಸ್ವೆಟರ್ ಹಾಕೊಂಡಿರ್ತಾರೆ, ಮಫ್ಲರ್ ಹಾಕೊಂಡಿರ್ತಾರೆ, ಕುಲಾಯಿ ಹಾಕೊಂಡಿರ್ತಾರೆ, ಎಲ್ಲ ಹಾಕೊಂಡಿರ್ತಾರೆ. ಹಾಗೆ ಅವರು ಪೂಜೆ ಮಾಡೋದು ದೇವಸ್ಥಾನದಲ್ಲಿ ಗರ್ಭಗುಡಿಲೇ ಕೂಡ ಹಾಗೆ ಮಾಡೋರು ಅವರು. ಹಾಗಾಗಿ ಅದೇ ಪದ್ಧತಿನ ಅವರು ದೇವರಿಗೂ ಮಾಡ್ತಾರೆ ಅವರು. ಅವಾಗ ನಾವು ನೋಡುವುದು ಉತ್ತರ ದೇಶದ ರಾಮ ಲಕ್ಷ್ಮಣ ಈ ಫೋಟೋಗಳಲ್ಲೆಲ್ಲ ಜುಬಾ ಹಾಕಿರ್ತಾರೆ ರಾಮ ಲಕ್ಷ್ಮಣ್ಗೆಲ್ಲ. ಕೆಳಗಡೆ ಏನೋ ಕಂಚೆ ಪಂಚೆ ಇರುತ್ತೆ, ಕೆಲವರು ಅದಕ್ಕೂ ಕೂಡ ಪ್ಯಾಂಟ್ ಹಾಕ್ಬಿಟ್ಟಿರ್ತಾರೆ, ಪೈಜಾಮ ಹಾಕಿರ್ತಾರೆ, ಹೀಗೆಲ್ಲ ಮಾಡ್ತಾರೆ ಅವರು. ಇಷ್ಟು ಮಾತ್ರ ಅಲ್ಲದೆ ಅವರು ಈ ಇದು ಚಳಿಗಾಲದಲ್ಲಿ ಅದಕ್ಕೆ ಉಲ್ಲನ್ ಬಟ್ಟೆನೂ ಹಾಕ್ತಾರೆ, ರಾಮನ ಪ್ರತಿಮೆಗೆ ಕೃಷ್ಣನ ಪ್ರತಿಮೆಗೆ ಎಲ್ಲ ಉಲ್ಲನ್ ಬಟ್ಟೆನೂ ಹಾಕ್ತಾರೆ. ಆಮೇಲೆ ಸೊಳ್ಳೆ ಕಡಿಬಾರದು ಅಂತ ಹೇಳ್ಬಿಟ್ಟು ಸೊಳ್ಳೆ ಪರದ ಹಾಕ್ತಾರೆ, ರಾತ್ರಿ ಹೊತ್ತು ಅದನ್ನ ಒಂದು ತೊಟ್ಟಲ್ ಮಲಗಿಸಿ ಸೊಳ್ಳೆ ಪರದ ಹಾಕ್ತಾರೆ. ಸೊ ಹೀಗೆಲ್ಲ ಅವರು ಪ್ರೀತಿಯನ್ನ ಮಗುಗೆ ಹೇಗೆ ಮಾಡ್ತಾರೋ ಅಥವಾ ಅವ್ರ ಮನೆಯಲ್ಲೇ ಯಾರಾದ್ರೂ ಹೆಂಡತಿ ಮಕ್ಳಿಗೆ ಏನೇನ್ ಮಾಡ್ತಾರೋ ಅದನ್ನೆಲ್ಲ ಭಗವಂತನಿಗೆ ಮಾಡ್ತಾರೆ ಅವರು. ಹಾಗಾಗಿ ಮಗುಗೆ ಏನೇನು ಹೊಸ ಹೊಸ ತಿಂಡಿಗಳು ಸಿಹಿ ಪದಾರ್ಥಗಳೆಲ್ಲ ಮಾಡಿ ಕೊಡ್ತಾರೋ ಅಥವಾ ಅಂಗಡಿಯಿಂದ ತಕ್ಕೊಡ್ತಾರೋ ಅಷ್ಟನ್ನು ಭಗವಂತನಿಗೆ ಮಾಡ್ತಾರ ಅವರು. ಸೊ ಹೀಗೆ ಈ ಪ್ರೀತಿಯನ್ನ ನಾವು ಭಗವಂತನ ಕಡೆಗೆ ತಿರುಗಿಸಿದಾಗ ಅದು ಭಕ್ತಿ ಅಂತ ಅನಿಸ್ಕೊಂಡ್ಬಿಡುತ್ತೆ ಅದು. ಹಾಗಾಗಿ ಅದು ಬಂಧಕವಾಗಲ್ಲ, ಅದು ಪ್ರತಿಬಂಧಕವಾಗಲ್ಲ, ಪ್ರತಿಯುತ ಮೋಚಕವಾಗುತ್ತೆ ಅಂತ ದೃಷ್ಟಾಂತ ನಮ್ಗೆ ಬೇಕಾದಷ್ಟು ಸಿಗುತ್ತೆ. ಸೊ ಇದನ್ನ ಇವರು ಈ ಮಹಿಷಿ ಮೇಲೆ, ಅಂದ್ರೆ ಮಹಿಷಿ ಅಂದ್ರೆ ಎಮ್ಮೆ, ಹೆಣ್ಣು ಎಮ್ಮೆ ಅದ್ರ ಮೇಲೆ ಇರೋ ಒಂದು ಪ್ರೀತಿಯನ್ನ ನಿಜವಾಗ್ಲೂ ಇದ್ದ ಪ್ರೀತಿಯನ್ನ ಅವರು ಹೀಗೆ ತಿರುಗಿಸಿ ಅವನಿಗೆ ಒಂದು ಪ್ರಯೋಜನ ಅವನಿಗೆ ಅನುಕೂಲ ಮಾಡಿಕೊಟ್ರು ಗುರುಗಳು ಅಂತ ಇಲ್ಲಿ ಈ ಶ್ಲೋಕದಿಂದ ನಮ್ಗೆ ಗೊತ್ತಾಗುತ್ತೆ. ಯಥಾವತ್ ವೇದ ಏಷ ಪ್ರತಿಬಂಧಸ್ಯ ಸಂಶಯಾತ್. ಹಾಗೆ ಬ್ರಹ್ಮವನ್ನ ಹೇಗೆ ತಿಳ್ಕೋಬೇಕು ಅದ್ರ ಪ್ರಕಾರವಾಗಿ ತಿಳ್ಕೊಂಡ, ತಿಳ್ಕೊಳ್ಳದೆ ಇರೋದಕ್ಕೆ ಪ್ರತಿಬಂಧಕ ಆಯ್ತು. ಈ ಪ್ರತಿಬಂಧಕವನ್ನ ಗುರುಗಳು ಇವನಿಗೆ ಈ ತರ ಉಪಾಯ ಮಾಡಿ ಸನ್ಯಾಸಿಗೆ ಮಾಡಿಕೊಟ್ರು, ಅದರಿಂದ ಅವನಿಗೆ ಪ್ರಯೋಜನ ಆಯ್ತು ಅಂತ ಇದು ಸಕ್ಸೆಸ್ ಆದ ಅವನು ಅಂತ ಅದನ್ನ ಹೇಳಿದ್ರು ಈ ಶ್ಲೋಕದಲ್ಲಿ. ಪ್ರತಿಬಂಧೋ ವರ್ತಮಾನೋ ವಿಷಯಾಸಕ್ತಿ ಲಕ್ಷಣ ಪ್ರಜ್ಞಾಮಾಂದ್ಯಂ ಕುತರ್ಕಶ್ಚ ವಿಪರ್ಯಯ ದುರಾಗ್ರಹ. ಇವಾಗ ಈ 42ನೇ ಶ್ಲೋಕದಲ್ಲಿ ಮುಂಚೆ ಆಗಿದ್ದ ಒಂದು ಘಟನೆ,
ಅದು ಪ್ರತಿಬಂಧಕ ಆಗಿರುತ್ತೆ, ಆಗಕ್ಕೆ ಸಾಧ್ಯ ಇದೆ. ಇವಾಗ ಇವನು ಮಾಡ್ತಾ ಇರೋ ಒಂದು ಪ್ರತಿಬಂಧ ಪ್ರವೃತ್ತಿಗೆ ಮುಂಚೆ ಆಗಿದ್ದ ಒಂದು ಘಟನೆ ಅನ್ನೋದು ಅಥವಾ ಇವನ್ ವರ್ತನೆ ಅನ್ನೋದು ಪ್ರತಿಬಂಧಕ ಆಗಿರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಟರು. ಇವಾಗ ಇಲ್ಲಿ ಹೇಳ್ತಾ ಇರೋದು, ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇರೋದು, ಇವಾಗ ಅಟ್ ಪ್ರೆಸೆಂಟ್ ನಮ್ಗೆ ಯಾವ್ದು ಪ್ರತಿಬಂಧಕ ಆಗಕ್ ಸಾಧ್ಯತೆ ಇದೆ ಅಂತಂದ್ರ ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರತಿಬಂಧ ವರ್ತಮಾನ, ವರ್ತಮಾನ ಅಂದ್ರೆ ಅಟ್ ಪ್ರೆಸೆಂಟ್. ವಿಷಯಾಸಕ್ತಿ ಲಕ್ಷಣ, ವಿಷಯಾಸಕ್ತಿ ಅಂತ ಹೇಳಿದ್ರೆ ಪ್ರಾಪಂಚಿಕ ವಿಷಯದಲ್ಲಿ ಒಂದು ಆಸಕ್ತಿ, ರಾಗ. ಆಮೇಲೆ ಪ್ರಜ್ಞಾಮಾಂದ್ಯಂ ಅಥವಾ ಇಂಟೆಲೆಕ್ಟ್ ಮಂದವಾಗಿರೋದು, ಇಂಟೆಲೆಕ್ಟ್ ಎಷ್ಟು ಸತಿ ಹೇಳ್ಕೊಟ್ರು ಅವನಿಗೆ ಅರ್ಥ ಆಗ್ತಾ ಇಲ್ಲ. ಶಾಸ್ತ್ರದಲ್ಲಿ ಹೇಳ್ಕೊಡ್ತಾ ಇರೋ ಅವಸ್ಥಾತ್ರಯನೋ ಪಂಚಕೋಶ ವಿವೇಕಾನೋ ಮತ್ತೆ ಮತ್ತೆ ಎಷ್ಟು ಸತಿ ಗುರುಗಳು ಹೇಳ್ಕೊಟ್ರು ಕೂಡ ಇವನಿಗೆ ಅದು ಮನಸ್ಸಲ್ಲಿ ಹಿಡ್ಕೊಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ಪ್ರಜ್ಞಾಮಾಂದ್ಯ, ಅದಕ್ಕೆ ಇಂಟೆಲೆಕ್ಟ್ ಶಾರ್ಪ್ ಆಗಿಲ್ಲ. ಅದರಿಂದಲೇ ದೃಶ್ಯತೆ ತ್ವಗ್ರೀಯ ಬುದ್ಧಿಯ ಸೂಕ್ಷ್ಮೆಯ ಸೂಕ್ಷ್ಮದರ್ಶಿಭಿ ಅಂತ ಉಪನಿಷತ್ತಲ್ಲಿ ಹೇಳುತ್ತೆ. ಈ ಆತ್ಮ ಸ್ವರೂಪವನ್ನ ನಾವು ಯಾವ್ದರಿಂದ ನೋಡ್ಕೋಬೇಕು ತಿಳ್ಕೋಬೇಕು ಅಂತ ಹೇಳಿದ್ರೆ ಕಣ್ಣು ಕಿವಿಯಿಂದ ತಿಳ್ಕೊಳಕ್ ಆಗೋದಿಲ್ಲ. ಇದನ್ನ ದೃಶ್ಯತೆ ಅಂತೂ ಅಗ್ರೇಯ ಬುದ್ಧಿಯ ಅಗ್ರ ಅಂತ ಹೇಳಿದ್ರೆ ಏನು, ತುದಿ. ತುದಿ ಅಂತ ಹೇಳಿದ್ರು ಚೂಪ್ ಆಗಿರ್ಬೇಕು, ಶಾರ್ಪ್ ಆಗಿರ್ಬೇಕು ಇಂಟೆಲೆಕ್ಟ್. ಅಗ್ರೇಯ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿ, ಸೂಕ್ಷ್ಮ ಅಂತ ಹೇಳಿದ್ರೆ ಸಟಲ್ ಆಗೂ ಇರ್ಬೇಕು, ತುಂಬಾ ಸಟಲ್ ಆಗಿರೋ ವಿಷಯವನ್ನ ತಿಳ್ಕೊಳಕ್ಕೆ ಅರ್ಥ ಮಾಡ್ಕೊಳಕ್ಕೆ ಗ್ರಾಸ್ಪ್ ಮಾಡ್ಕೊಳಕ್ಕೆ ಸಾಮರ್ಥ್ಯನೂ ಇರ್ಬೇಕು. ಅದೇ ಸಮಯದಲ್ಲಿ ಏಕಾಗ್ರತೆನೇ ಇರ್ಬೇಕು. ಈ ಏಕಾಗ್ರತೆಗೆ ಮತ್ತು ಈ ತರ ವಿಷಯಗಳನ್ನ ಸೂಕ್ಷ್ಮ ವಿಷಯಗಳನ್ನ ತಿಳ್ಕೊಳ್ಳೋ ಸಾಮರ್ಥ್ಯಕ್ಕಾಗಿ ಉಪಾಸನೆ ಇದೆಲ್ಲ ಹೇಳಿದ್ದಾರೆ. ವಿಧವಿಧವಾದ ಉಪಾಸನೆ, ವಿಧವಿಧವಾದ ವಿಷಯಗಳನ್ನ ಚಿಂತನೆ ಮಾಡೋದು, ಈ ನ್ಯಾಯಶಾಸ್ತ್ರ ಎಲ್ಲ ಕೂಡ ಅದಕ್ಕೆ ಪ್ರಯೋಜನ ಆಗೋದು. ಹಾಗಾಗಿ ತುಂಬಾ ಸಟಲ್ ಆಗಿ ವಿಷಯವನ್ನ ತಿಳ್ಕೊಳಕ್ ಆಗುತ್ತೆ. ಹಾಗಾಗಿ ಅಂತ ನ್ಯಾಯಶಾಸ್ತ್ರದಲ್ಲಿ ಏನ್ ಪ್ರಯೋಜನ ಇದೆಯೋ ಅದನ್ನ ನಮ್ಗೆ ಶಾಸ್ತ್ರದಲ್ಲಿ ಬಳಸಿದ್ದಾರೆ ಅದನ್ನ, ಅದರಿಂದ ನಮ್ಗೆ ಸೆಪರೇಟ್ ಆಗಿ ಅದನ್ನ ತಿಳ್ಕೊಳಕ್ ಹೋಗದೇ ಹೋದ್ರು ಕೂಡ ಇಲ್ಲೇ ಅದರದ್ದು ಒಂದು ಪ್ರಯೋಜನವನ್ನ ನಾವು ಪಡ್ಕೋಬಹುದು. ಸೊ ಇಲ್ಲಿ ಪ್ರಜ್ಞಾಮಾಂದ್ಯ ಅಂತ ಒಂದು ಕುತರ್ಕ ಮಾಡೋದು, ಅದೊಂದು ಕುತರ್ಕ ಅಂತ ಹೇಳಿದ್ರೆ ಅವನಿಗೆ ಅದರಲ್ಲೇ ಒಂದು ಇಚ್ಛೆ, ಸರಿಯಾದ ತರ್ಕ ಮಾಡ್ತಾ ಇದ್ದೀನಿ ಅಂತ ಅವನಿಗೆ ಅರ್ಥ ಆಗ್ತಾ ಇಲ್ಲ, ಕುತರ್ಕ ಪ್ರಶ್ನೆ ಮಾಡೋದಕ್ಕೆ ಅದ್ ಕೆಲವರು ಹ್ಯಾಬಿಟ್ ನಾವು ನೋಡಿದೀವಿ. ಹಾಗಾಗಿ ಅದು ಮಾಡೋದು. ವಿಪರ್ಯಯ ದುರಾಗ್ರಹ, ವಿಪರ್ಯಯ ಅಂತ ಹೇಳಿದ್ರೆ ಏನು, ವಿಷಯವನ್ನ ಅವ್ರಿಗೆ ಹೇಗ್ ಹೇಳ್ತಾ ಇದೆಯೋ ಶಾಸ್ತ್ರ ಗುರುಗಳು ಹೇಗ್ ಹೇಳ್ತಾ ಇದ್ದಾರೋ ಅದಕ್ಕೆ ವಿಪರೀತವಾಗಿ ತಿಳ್ಕೊಳ್ಳೋದು, ಹೀಗೆ ಒಂದು ದುರಾಗ್ರಹ ಇರೋದು. ಸೊ ಹೀಗೆ ಇಂಥದ್ದೆಲ್ಲ ಕೆಲವುದು. ಈ ನಾಲ್ಕು ಬೇರೆ ಬೇರೆ, ಯಾವುದು ವಿಷಯಾಸಕ್ತಿ ಅಂತ ಒಂದು, ಪ್ರಜ್ಞಾಮಾಂದ್ಯಂ ಅಂತ ಒಂದು, ಕುತರ್ಕ ಅಂತ ಒಂದು, ಐದು ವಿಪರ್ಯಯ ಅಂತ ಒಂದು, ದುರಾಗ್ರಹ ಅಂತ ಒಂದು. ಇದಕ್ಕೆಲ್ಲದಕ್ಕೂ ಕೂಡ ನಮ್ಗೆ ಇದೆಲ್ಲ ತಡೆಯಾಗುತ್ತೆ. ನಮಗೆ ವಿಚಾರದಿಂದ ಯಾವ ಒಂದು ಸಾಕ್ಷಾತ್ಕಾರ ಆಗ್ಬೇಕೋ ಅದಕ್ಕೆ ತಡೆಯಾಗುತ್ತೆ. ಈ ತಡೆಗಳನ್ನೆಲ್ಲ ನಾವು ಅದಕ್ಕೆ ಬೇಕಾಗಿರೋ ಒಂದು ರೆಮಿಡೀಸ್ ಮಾಡಿ ನಾವು ಅದನ್ನ ಸರಿ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ರೆ ನೋಡಿ, ಕ್ಷಮಾಧ್ಯಯ ಶ್ರವಣಾಧ್ಯಯಶ್ಚ ತತ್ರ ತತ್ರೋಚಿತೈ ಕ್ಷಯಂ ನೀತೆ ಅಸ್ಮಿನ್ ಪ್ರತಿಬಂಧೇ ಅಥ ಸ್ವಸ್ಯ ಬ್ರಹ್ಮತ್ವಂ ಅಶ್ನುತೆ. ಹೀಗೆ ಕ್ಷಮಾಧ್ಯಯಿ, ಕ್ಷಮ ಅಂತ ಹೇಳಿದ್ರೆ ಕ್ಷಮದಮ, ಕ್ಷಮಾದಮ, ಉಪರತಿ, ಇದೆಲ್ಲವೂ ಕೂಡ ಯಾವುದಕ್ಕೆ, ಈ ವಿಷಯಾಸಕ್ತಿ ಅಂತ ಹೇಳಿದ್ರಲ್ಲ ಅದಕ್ಕೆ ರೆಮಿಡಿ ಆಗುತ್ತೆ ಅದನ್ನೆಲ್ಲ. ಆಮೇಲೆ ಶ್ರವಣಾಧ್ಯಯಶ್ಚ, ಪ್ರಜ್ಞಾಮಾಂದ್ಯಂ ಅನ್ನೋದು ಶ್ರವಣಾದಿಗಳಿಂದ ಮಾಡ್ಕೋಬೇಕು ಅದನ್ನ. ಅದಕ್ಕೆ ನಾನು ಬಹುಭಿಶ್ರವಣಂ ಕುರಿಯಾದ ಅಂತ ಹೇಳಿದ್ನಲ್ಲ. ಹೀಗೆ ಬೇರೆ ಬೇರೆ ಗ್ರಂಥಗಳಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ, ಗ್ರಂಥಕಾರರು ಆ ವಿಷಯವನ್ನ ಹೇಳಕ್ಕೇನೆ ಅವರು ಬೇರೆ ಬೇರೆ ದೃಷ್ಟಾಂತಗಳು ಕೊಟ್ಟಿರ್ತಾರೆ. ಒಂದು ದೃಷ್ಟಾಂತದಿಂದ ಇವನಿಗೆ ಅರ್ಥ ಆಗದೆ ಇರೋದು ಇನ್ನೊಂದರಿಂದ ಆಗಕ್ಕೆ ಚಟ್ಟಂತ ಆಗಕ್ಕೆ ಇವನಿಗೆ ಸಾಮರ್ಥ್ಯ ಇದೆ. ಇವಾಗ ನಾನು ಒಂದು ದೃಷ್ಟಾಂತ ಇದಕ್ಕೆ ಹೇಳ್ತೀನಿ ನೋಡಿ. ನಾವು ಮುಂಚೆ ನಾವು ಇದನ್ನ ವಾಸುದೇವ ಮನನ ಮಾಡಿದ್ವಿ. ಆ ವಾಸುದೇವ ಮನನ ಗ್ರಂಥದಲ್ಲಿ ಅವರು ಅಖಂಡಾರ್ಥತ ಅಂತ ಹೇಳಕ್ಕಾಗಿ ಅವರು ಒಂದು ದೃಷ್ಟಾಂತ ಕೊಟ್ಟಿದ್ರು. ಏನ್ ದೃಷ್ಟಾಂತ ಅಂತ ಹೇಳಿದ್ರೆ, ಈ ಬ್ರಹ್ಮಕ್ಕೆ ನಾವು ಸತ್ಯಂ ಜ್ಞಾನಂ ಅನಂತಂ ಅಂತ ಮೂರು ಸ್ವರೂಪ ಲಕ್ಷಣ ಹೇಳ್ತೀವಲ್ಲ, ಈ ಸ್ವರೂಪ ಲಕ್ಷಣ ಅನ್ನೋದು ಬ್ರಹ್ಮದಲ್ಲಿ ಈ ಸತ್ಯಂ ಜ್ಞಾನಂ ಅನಂತಂ ಅಂತ ಮೂರು ಕೂಡ ಹೇಗೆ ನಾವು ಹೇಳೋದು ಅದನ್ನ, ಈ ಮೂರು ಇದೆಯಾ ಅದರಲ್ಲಿ, ಆ ಮೂರು ಹೇಗಿದೆ, ಒಂದು ಭಾಗದಲ್ಲಿ ಇದು ಇನ್ನೊಂದು ಭಾಗದಲ್ಲಿ ಅದು ಇನ್ನೊಂದು ಭಾಗದಲ್ಲಿ ಇನ್ನೊಂದು ಅಂತ ಹೀಗೆ ಹೇಳ್ತೀವ, ಹೇಗೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ಅಂತ ಕೇಳಿದಾಗ ಅದಕ್ಕೆ ಅವರು ಒಂದು ದೃಷ್ಟಾಂತ ಕೊಟ್ಟರು. ಏನ್ ದೃಷ್ಟಾಂತ ಅಂತ ಹೇಳಿದ್ರೆ, ಒಂದು ಫ್ಲೇಮ್, ಆ ಒಂದು ದೀಪದ ಒಂದು ಉರಿತಾ ಇರುತ್ತಲ್ಲ ಆ ಜ್ಯೋತಿ, ದೀಪದ ಜ್ಯೋತಿ, ಆ ದೀಪದ ಜ್ಯೋತಿ ಅಂತ ಇದೆಯಲ್ಲ ಅದರಲ್ಲಿ ನಮ್ಗೆ ಮೂರು ವಿಷಯಗಳು ಕಾಣ್ಬೋದು. ಏನು ಅಂದ್ರೆ, ಒಂದು ಪ್ರಕಾಶ, ಇನ್ನೊಂದು ಕೆಂಪು ಬಣ್ಣ ಅಥವಾ ಹಳದಿ ಬಣ್ಣ ಇರ್ಬೋದು, ಆ ಬಣ್ಣ ಇದೆ, ಇನ್ನೊಂದು ಬಿಸಿ ಇದೆ, ಮುಟ್ಟಿದ್ರೆ ಬಿಸಿ ಇದೆ. ಸೊ ಈಗ ಈ ಮೂರು ಕೂಡ, ಈ ಪ್ರಕಾಶ, ಈ ಬಣ್ಣ ಮತ್ತು ಬಿಸಿ, ಅದು ಆ ದೀಪ ಜ್ಯೋತಿದಲ್ಲಿ ಯಾವ್ದಾದ್ರು ಒಂದೊಂದು ಕಡೆ ಒಂದೊಂದು ಇದೆಯಾ, ಇಲ್ಲ, ಮೂರು ಎಲ್ಲ ಕಡೆನೂ ಮೂರು ಇದೆ. ಸೊ ಹೀಗೆ ಈ ಬ್ರಹ್ಮದಲ್ಲಿ ನಾವು ಬ್ರಹ್ಮ ಅನ್ನೋದು ಒಂದು ವಸ್ತು ಅಲ್ಲ, ಅದಕ್ಕೆ ಒಂದು ಪರಿಸ್ಥಿತಿ ಏನಿಲ್ವ ಇಲ್ಲ, ಬಟ್ ಅದರಲ್ಲಿ ಸತ್ಯಾಂಶ ಒಂದು, ಜ್ಞಾನ ಅಂಶ ಒಂದು, ಅನಂತಾಂತ ಅಂಶ ಇನ್ನೊಂದು ಅಂತ, ನಾವು ಆನಂದಾಂತ ಅಂಶ ಇನ್ನೊಂದು ಅಂತ ಹೇಳಕ್ ಬರೋದಿಲ್ಲ. ಎಲ್ಲವೂ ಕೂಡ ಎಲ್ಲವೇ ಸತ್ಯವಾಗಿದ್ರೆ ಅದು ಖಂಡಿತ ಜ್ಞಾನ ಮತ್ತು ಪ್ರಕಾಶ ಎರಡೂ ಇರ್ಬೇಕು ಅದಕ್ಕೆ. ಸೊ ಹಾಗಾಗಿ ಈ ತರ
ಅರ್ಥ ಮಾಡ್ಕೋಬೇಕಾದನ ಅಂತ ಅವರು ಒಂದು ದೃಷ್ಟಾಂತ ಕೊಟ್ಟಿದ್ದಾರೆ. ಸೊ ಈ ದೃಷ್ಟಾಂತ ಅರ್ಥ ಮಾಡ್ಕೊಂಡಾಗ ನಮಗೆ ಆ ಬ್ರಹ್ಮದ ವಿಷಯದಲ್ಲಿ ನಮಗೆ ಈ ಸತ್ಯಜ್ಞಾನ ಅನಂತಂ ಅಥವಾ ಸತ್ಯಜ್ಞಾನ ಆನಂದಂ ಅಂತ ಹೇಳಿದಾರಲ್ಲ ಅದನ್ನ ನಾವು ಅಪ್ರಿಷಿಯೇಟ್ ಮಾಡಕ್ ಆಗುತ್ತೆ ನಮಗೆ. ಸೊ ಹೀಗೆ ಯಾವ ಬೇರೆ ಬೇರೆ ಗ್ರಂಥ ನೋಡಿ, ಆ ಒಂದು ದೃಷ್ಟಾಂತ ಎಲ್ಲಾ ಗ್ರಂಥಗಳಲ್ಲೂ ಇರೋದಿಲ್ಲ, ನಮ್ಗೆ ಅದನ್ನ ಓದಿದಾಗ ನಮಗೆ ಅದ್ರ ಪ್ರಯೋಜನ ಆಯ್ತು ನಮಗೆ. ಇದೇ ತರ ಅವ್ರು ಇನ್ನು ಬೇಕಾದಷ್ಟು ವಿಷಯಗಳೆಲ್ಲ ಅಲ್ಲಿ ಕೊಟ್ಟಿದ್ದಾರೆ. ಸೊ ಹೀಗೆ ನಮಗೆ ಒಂದೊಂದು ಗ್ರಂಥ ಓದ್ತಾ ಇರುವಾಗ ನಮಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಇರೋ ಒಂದು ಸಂಶಯ ಹೋಗುತ್ತೆ, ಬೇರೆ ಬೇರೆ ವಿಷಯಗಳ ಬಗ್ಗೆ ಒಂದು ಅರಿವು ಚೆನ್ನಾಗಿ ಉಂಟಾಗುತ್ತೆ, ಕೆಲವುದೆಲ್ಲ ಚೆನ್ನಾಗಿ ಕನ್ಫರ್ಮ್ ಆಗುತ್ತೆ, ಕೆಲವು ಮುಂಚೆ ತಿಳಿದೇ ಇದ್ದಿದ್ದು ತಿಳಿಯುತ್ತೆ ನಮಗೆ. ಇಷ್ಟೆಲ್ಲ ಪ್ರಯೋಜನ ಇದೆ ಇದಕ್ಕೆ. ಸೊ ಹೀಗೆ ಅವ್ರು ಹೇಳಿದ್ರು, ಶ್ರಮಾದ್ಯೈಹಿ ಶ್ರವಣಾದ್ಯೈಶ್ಚ ತತ್ರ ತತ್ರ ಉಚಿತೈ ಕ್ಷಯಂ ನೀತೆ ಅಸ್ಮಿನ್ ಪ್ರತಿಬಂಧೇ ಅತಃ ಸ್ವಸ್ಯ ಬ್ರಹ್ಮತ್ವ ಅಶ್ನತೆ. ಹಾಗಾಗಿ ಇವಾಗ ಕುತರ್ಕ ಅಂತ ಹೇಳಿದ್ರು ನೋಡಿ, ಈ ಕುತರ್ಕ ಅನ್ನೋದಕ್ಕೆ ಕೆಲವು ಸತಿ ಏನಾಗುತ್ತೆ, ಗುರುಗಳಿಗೇನೆ ಕೋಪ ಬಂದ್ಬಿಡುತ್ತೆ. ಕೋಪ ಅಂದ್ರೆ ಏನು ಅಂದ್ರೆ, ಅವರು ಒಂದು ಪ್ರಿಪೇರ್ ಮಾಡ್ಕೊಂಡ್ ಬರ್ತಾರೆ ಒಂದು ಕ್ಲಾಸ್ಗೆ, ಅವ್ರಿಗೆ ಅವ್ರು ಹೇಳ್ತಾ ಇರುವಾಗ ಒಬ್ಬ ಮತ್ತೆ ಮತ್ತೆ ಅವನು ಇದಕ್ಕೆ ಮೇಲೆ ಒಂದು ತರ್ಕ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅವ್ರಿಗೆ ಕೆಲವು ಸತಿ ಅವ್ರ ಕೋಪದಿಂದ ಅವನ್ನ ಬೈದು ಬೈತಾರೆ, ಅಥವಾ ನಾಳೆಯಿಂದ ನೀನ್ ಬರಬೇಡ ಅಂತ ಹೇಳ್ಬಿಡ್ತಾರೆ, ಏನಾದ್ರು ಮಾಡ್ತಾರೆ. ಅಥವಾ ಇನ್ನೊಂದು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನೋಡು ಸ್ವಲ್ಪ ನೀನು ತಾಳ್ಮೆ ಇಟ್ಕೋ, ನೀನ್ ಏನೇನ್ ಪ್ರಶ್ನೆ ಇವಾಗ ಕೇಳ್ತಾ ಇದೆಯೋ ಅದಕ್ಕೆಲ್ಲ ನಿನಗೆ ಮುಂದಕ್ಕೆ ಜಸ್ಟ್ ಒನ್ ಆರ್ ಟೂ ಡೇಸ್ ಅಲ್ಲಿ ನಿಮಗೆ ಉತ್ತರ ಇಲ್ಲೇ ಸಿಗುತ್ತೆ ನಿನಗೆ ಅಂತ. ಯಾಕಂದ್ರೆ ಅವನು ಬುದ್ಧಿವಂತನಾಗಿರ್ತಾನೆ, ಖಂಡಿತ ಅವನು ದಡ್ಡ ಏನಲ್ಲ. ಅವನು ಏನ್ ಮಾಡ್ತಾನೆ ಅಂತಂದ್ರೆ, ಈ ಆರ್ಗ್ಯುಮೆಂಟ್ ಯಾವ ಕಡೆ ಹೋಗ್ತಾ ಇದೆ ಅಂತ ಅವನೇ ಸ್ವಲ್ಪ ಗೆಸ್ ಮಾಡ್ತಾನೆ. ಗೆಸ್ ಮಾಡಿ ಇದಕ್ಕೆ ಏನಾದ್ರೂ ತಡೆಗಳು ತರೋಣ ಅಂತ ಅವ್ನು ನೋಡ್ತಾನೆ. ಅದು ಇಟ್ ಮೇ ನಾಟ್ ಬಿ ಎ ಬ್ಯಾಡ್ ಇಂಟೆಂಟ್ ಆನ್ ಇಸ್ ಪಾರ್ಟ್, ಬಟ್ ಇಟ್ ಕುಡ್ ಬಿ ಎ ಹ್ಯಾಬಿಟ್ ಆನ್ ಇಸ್ ಪಾರ್ಟ್. ಸೊ ಅದಕ್ಕೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಅದನ್ನ ಉಪಶಮನ ಮಾಡಕ್ಕೆ ಕೆಲವು ಸತಿ ತೇಜೋವಧೆ ಮಾಡ್ದೇನೆ ಅವ್ರು ಏನ್ ಹೇಳ್ತಾರೆ ನೋಡು, ಸ್ವಲ್ಪ ತಾಳ್ಮೆಯಿಂದ ಇರೋ, ಜಸ್ಟ್ ಅವ್ರಿಗೆ ಪೂರ್ತಿ ಈ ಗ್ರಂಥ ಪೂರ್ತಿ ಅವ್ರಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಎರಡು ದಿವಸದಲ್ಲಿ ನಿಮ್ಗೆ ಆಗೋ ಪಾಠದಲ್ಲಿ ನಿನ್ಗೆ ಇವಾಗ ಕೇಳ್ತಾ ಇರೋದಕ್ಕೆಲ್ಲ ನಿಮಗೆ ಸಮಾಧಾನ ಸಿಗುತ್ತೆ ಅಂತ ಅವ್ರು ಹೇಳ್ತಾರೆ. ಸೊ ಹೀಗೆ ವಿಪರ್ಯಯ ಅಂತ ಹೇಳಿದ್ರೆ ವಿಪರೀತ ಬುದ್ಧಿ ಅನ್ನೋದು, ಇದಕ್ಕೆಲ್ಲ ಕೂಡ ಒಂದೊಂದಕ್ಕೂ ರೆಮಿಡೀಸ್ ಉಚಿತ, ಅದಕ್ಕೆ ಅವರು ಅದನ್ನ ಹೇಳ್ಬಿಟ್ರು, ಜನರಲ್ ಆಗಿ ಅದನ್ನ ಹೇಳ್ಬಿಟ್ರು. ಅದಕ್ಕೆ ತಕ್ಕನಾಗಿರೋ ಉಚಿತವಾಗಿರೋ ರೆಮಿಡೀಸ್ ನ ನಾವು ಹುಡುಕಿ ಅದು ಗುರುಗಳು ಕೊಡ್ತಾರೆ, ಅಥವಾ ನಾವು ಗ್ರಂಥಗಳಿಂದ ಓದ್ತೀವಿ, ಅಥವಾ ನಾವೇ ಯೋಚನೆ ಮಾಡಿ ತಿಳ್ಕೊಳ್ತೀವಿ. ಇದಕ್ಕೆ ಬೇಕಾದಷ್ಟು ದಾರಿಗಳಿದೆ, ಅದನ್ನ ನಾವು ಅದನ್ನ ಅಪ್ಲೈ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇದು ತಡೆ ಅಂತ ಗೊತ್ತಾಗಿದ ತಕ್ಷಣ ಅದನ್ನ ಸರಿ ಮಾಡ್ಕೊಳಕ್ಕೆ ನಾವು ಪ್ರಯತ್ನ ಮಾಡ್ಲೇಬೇಕು ಅನ್ನೋದಿದ್ದೇ ಇದೆ. ಸೊ ಹೀಗೆ ಈಗ ಮಾಡೋದ್ರಿಂದ ನೀತೆ ಕ್ಷಯಂ ನೀತೆ ಅಂದ್ರೆ ಆ ಪ್ರತಿಬಂಧಕಗಳೆಲ್ಲ ಹೋದಾಗ ಅಸ್ಮಿನ್ ಪ್ರತಿಬಂಧೆ ಕ್ಷಯಂ ನೀತೆ ಅತಃ ಸ್ವಸ್ಯ ಬ್ರಹ್ಮತ್ವ ಅಶ್ನತೆ. ಅವಾಗ ಏನಾಗುತ್ತೆ, ಪ್ರತಿಬಂಧಕಗಳೆಲ್ಲ ಹೋದ್ಮೇಲೆ ಯಾವುದೇ ಒಂದು ತಡೆನೂ ಇಲ್ಲದೆ ಅವನಿಗೆ ಈ ಜ್ಞಾನ ಅವನಿಗೆ ಚೆನ್ನಾಗಿ ಅಪ್ರೋಕ್ಷವಾಗುತ್ತೆ ಅಂತ ಈ 45-4 ಶ್ಲೋಕದಲ್ಲಿ ನಾವು ನೆಲೆಸಿರೋಣ. ಇವಾಗ ನಾವು ಹಿಂದಿನ ಪ್ರಕಾರ 7 ಅಧ್ಯಾಯದ ಒಂದು ಕೊನೆಯ ಶ್ಲೋಕಗಳನ್ನ ಹೇಳ್ಬಿಟ್ಟು ಕ್ಲಾಸ್ ಮುಗಿಸೋಣ. ಕೃತಕೃತ್ಯತಯಾ ತೃಪ್ತಃ ಪ್ರಾಪ್ತ ಪ್ರಾಪ್ಯತಯಾ ಪುನಃ ತೃಪ್ಯನ್ನೇವಂ ಸ್ವಮನಸಾ ಮನ್ಯೇತಾಸೋ ಮನ್ಯತೇಸೋ ನಿರಂತರಂ ಧನ್ಯೋಹಂ ಧನ್ಯೋಹಂ ನಿತ್ಯಂ ಸ್ವಾತ್ಮಾನ ಮಂಜಸಾ ವೇದ್ಮಿ ಧನ್ಯೋಹಂ ಧನ್ಯೋಹಂ ಬ್ರಹ್ಮಾನಂದೋ ವಿಭಾತಿ ಮೇ ಸ್ಪಷ್ಟಂ ಧನ್ಯೋಹಂ ಧನ್ಯೋಹಂ ದುಃಖಂ ಸಾಂಸಾರಿಕಂ ನ ವೀಕ್ಷ್ಯೇದ್ಯ ಧನ್ಯೋಹಂ ಧನ್ಯೋಹಂ ಸ್ವಸ್ಯ ಅಜ್ಞಾನಂ ಪಲಾಯಿತಂ ಕ್ವಾಪಿ ಧನ್ಯೋಹಂ ಧನ್ಯೋಹಂ ಕರ್ತವ್ಯಂ ಮೇನ ವಿದ್ಯತೆ ಕಿಂಚಿತ್ ಧನ್ಯೋಹಂ ಧನ್ಯೋಹಂ ಪ್ರಾಪ್ತವ್ಯಂ ಸರ್ವಮಧ್ಯ ಸಂಪನ್ನಂ ಧನ್ಯೋಹಂ ಧನ್ಯೋಹಂ ತೃಪ್ತೇರ್ಮೇ ಕೋಪಮಾ ಭವೇಲ್ಲೋಕೇ ಧನ್ಯೋಹಂ ಧನ್ಯೋಹಂ ಧನ್ಯೋಧನ್ಯ ಪುನಃ ಪುನರ್ಧನ್ಯಃ ಅಹೋ ಪುಣ್ಯಂ ಅಹೋ ಪುಣ್ಯಂ ಫಲಿತಂ ಫಲಿತಂ ದೃಢಂ ಅಸ್ಯ ಪುಣ್ಯಸ್ಯ ಸಂಪತ್ತೇಃ ಅಹೋ ವಯಂ ಅಹೋ ವಯಂ ಅಹೋ ಶಾಸ್ತ್ರಂ ಅಹೋ ಶಾಸ್ತ್ರಂ ಅಹೋ ಗುರುರಹೋ ಗುರುಃ ಅಹೋ ಜ್ಞಾನಂ ಅಹೋ ಜ್ಞಾನಂ ಅಹೋ ಸುಖಂ ಅಹೋ ಸುಖಂ ತೃಪ್ತಿದೀಪಮಿಮಂ ನಿತ್ಯಂ ಯೇನು ಸಂಧದತೆ ಬುಧಾಃ ಬ್ರಹ್ಮಾನಂದೇ ನಿಮಜ್ಜನ್ ನಿಭಜಂತಹ ತೇ ತೃಪ್ಯಂತಿ ನಿರಂತರಂ. ಇವಾಗ ಈ 9 ಅಧ್ಯಾಯದ ಮೊದಲ ಶ್ಲೋಕ, ಸಂವಾದಿ ಭ್ರಮ ಬ್ರಹ್ಮ ತತ್ವೋಪಾಸ್ತ್ಯಾಪಿ ಮುಚ್ಯತೆ ಉತ್ತರೇ ತಾಪನೀಯೇತಃ ಶ್ರುತೋಪಾಸ್ತಿರನೇಕಧ ನಮ ಶ್ರೀ ಶಂಕರಾನಂದ ಗುರುಪಾದಾಂಬುಜನ್ಮನೆ ಸವಿಲಾಸ ಮಹಾಮೋಹ ಗ್ರಾಹಗ್ರಾಸೈಕ ಕರ್ಮಣೆ ತತ್ಪಾದಾಂ ಬೃಹದ್ವಂದ್ವ ಸೇವಾ ನಿರ್ಮಲ ಚೇತಸಾಂ ಸುಖಬೋಧಾಯ ತತ್ವಸ್ಯ ವಿವೇಕೋಯಂ ವಿಧೀಯತೆ ಶ್ರುತಿಸ್ಮೃತಿ ಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಶೇಖರ ಭಾರತೀ. ಓಂ ತತ್ಸತ್.